ಅಷ್ಟು ಮಾತ್ರವಲ್ಲ ಮಾತಾಡ್ತಾ ಇದ್ರು ಕೂಡ ಯಾಕೋ ಏನು
ಎಂದಿನಂತಲ್ಲ. ಯಾವತ್ತು ವೇತನವನ್ನು ದೂರ ಮಾಡಿರುವಂತ ತನ್ನಿಷ್ಠೆ ಇವತ್ತು ಯಾವುದೋ ಒಂದು ಬಲವಾದಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಇಲ್ಲಿ ಇರುವುದಲ್ಲ, ಅರಮನೆಯಲ್ಲಿ ಬಿಡಬೇಕು. ಅರಮನೆಯಲ್ಲಿ ಬಿಡುವುದು? ಹೌದು. ಅರಮನೆಗೆ ಬಿಡುವುದು ಅಂದ್ರೆ ಗಾಳಿಗೆ ಹೋಗುವಂತ ಅರ್ಥ ಅಲ್ಲ. ಹೌದೇನೆ, ಎಲ್ಲಿಗೆ ಹೋಗ್ಬೇಕಿದ್ರೆ ನಿನ್ನೆ ಕರೆದುಕೊಂಡು ಹೋಗುವಳು ನಾನು. ಅಲ್ಲವೇ, ನಿನ್ನನ್ನು ಬಿಟ್ಟು ಅವನಿಗೆ ಗಡಿಗೆ ನಾನು ಇರುವನಲ್ಲ. ಯಾವತ್ತೂ ಜೊತೆಯಲ್ಲೇ ಇರುವವರು ಅಲ್ವೇ? ಶರ್ಮಿಷ್ಠೆ ಎಲ್ಲೋ ದೇವಯಾನಿಯಲ್ಲಿ. ಹೇಗೆ ಗೊತ್ತಾ? ಮಲ್ಲಿಗೆ ಏನು ಹೊಂದಿಕೊಂಡಿರುವುದು ಯಾವುದು? ಮಲ್ಲಿಗೆ ಹಗ್ಗ ಅಲ್ಲವೇ? ಅಲ್ವೇ, ಅದನ್ನು ಬಿಟ್ಟಿರುವುದಕ್ಕೆ ಇರುವುದು ಚಂದವಾದ ಕಾಣು, ಚಂದ ಕಾಣುವುದಿಲ್ಲ. ಹಾಗಾಗಿ ಮಲ್ಲಿಗೆ ಜೊತೆಯಲ್ಲಿರುವುದು ಹಕ್ಕಿಗೆ ಹೇಗೋ, ಶರ್ಮಿಷ್ಠ ಜೊತೆ ಆದಂತ ದೇವಯಾನಿ ಹತ್ತಿರದಲ್ಲಿ ಇರಬೇಕೆಂಬಂತ ಇಚ್ಛೆಲ್ಲ ಪಾದಿಗಳುಂಟು. ಹಾಲು ಜೇನು ಎರಕವಾಗಿದ್ದಂತೆ ಇದ್ದವರು ಆಗಲಿದ್ದೇನೆ. ಹೌದು, ಅಷ್ಟೇ ಅಲ್ಲ, ಹಾಲು ನೀರು ಎರಕವಾಗಿದ್ದಂತೆ. ಹೂವನ್ನು ಬಿಟ್ಟು ಪರಿಗಳ ಇರುವುದಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿ ಇಲ್ಲ. ಸ್ನೇಹಿತರು ಕೂಡ ಹಾಗೆ, ಒಬ್ಬರು ಎಲ್ಲೋ ಇರುವುದು, ಮತ್ತೊಬ್ಬರು ಮತ್ತೊಂದು ಕಡೆಯಲ್ಲಿ ಇರುವುದು, ಅದೊಂದು ಸ್ನೇಹ ಅಂತ ಆಗುದಿಲ್ಲ. ಯಾವತ್ತೂ ಜೊತೆಯಲ್ಲಿ ಇದ್ದುಕೊಂಡು ಕಷ್ಟ ಸುಖಗಳನ್ನು ಹಂಚಿಕೊಂಡು ಅದಕ್ಕೊಂದು ಸೂಕ್ತವಾದಂತಹ ದಾರಿಯನ್ನು ಕಂಡುಕೊಂಡು ಆ ರೀತಿಯಲ್ಲಿ ಇದ್ದೇವು ಎಂದಿದ್ರೆ ಆ ಬೇಸರ ಎಲ್ಲ ದೂರವಾಗುವುದಕ್ಕೆ ಸಾಧ್ಯ. ಅದೇ ಚಂದನ್ವೇ, ಇಷ್ಟರವರೆಗೆ ಕೂಡ ನಾವು ಜೊತೆಯಾಗಿದ್ದವರು ತಾನೆ. ಹೌದು, ನಿನ್ನಲ್ಲಿ ಯಾವುದೇ ಒಂದು ವಿಚಾರವನ್ನು ಹೇಳದೆ ಅರಮನೆಯಾಗಿ ಹಿಂದಕ್ಕೆ ಹೋಗೋ ನಾನಲ್ಲ. ನನ್ನನ್ನು ಬಿಟ್ಟು ನೀನು ಒಂದು ಅನಿಕ್ಷಣ ಇದ್ದವರಲ್ಲ ಅಲ್ವೇ? ಅಲ್ಲ, ಹಾಗಾಗಿ ನನ್ನಲ್ಲಿ ವಿಚಾರವನ್ನು ಹೇಳದೆ ನಾನು ಒಪ್ಪಂಟನಾಗಿ ಹೋಗುವುದಕ್ಕೆ ಸಾಧ್ಯ ಉಂಟು ಹೇಳುವುದಿಲ್ಲವೇ? ಇಲ್ಲ. ಹಾಗಾಗಿ ಎಲ್ಲಿ ಹೋಗುವುದಿದ್ರು ಎಲ್ಲಿ ಬರುವುದಿದ್ರು ಹೌದೇ ಜೊತೆಯಾಗಿ ಹೋಗುವುದು. ದೇವಯಾನಿ, ಬೇರೆ ಯಾವುದಲ್ಲ, ಮನಸ್ಸಿನ ಬೇಸರ ದೂರ ಆಗಬೇಕಿದ್ರೆ ಅರಮನೆಯನ್ನು ಬಿಡಬೇಕಂತ ಹೇಳಿದೆ ಅಲ್ಲ. ಹೌದು, ಹತ್ತಿರದಲ್ಲಿರುವಂತ ವನ, ಆ ವನಕ್ಕೆ ಹೋಗಿ ಅಲ್ಲಿರುವಂತಹ ಸೊಬಗನ್ನು ನೋಡಬೇಕು, ಪ್ರಕೃತಿಯಾದಂತಹ ಬದಲಾವಣೆಯನ್ನು ನೋಡು, ಕಣ್ತುಂಬ ನೋಡಬೇಕೆಂಬಂತ ಇಚ್ಛೆನ ಮನದಲ್ಲಿ ಆಗಿದೆ. ಹಾಗಾಗಿ ನೇರವಾಗಿ ಅಪ್ಪನಿಗೆ ಹೋಗಿ ವಿಚಾರವನ್ನು ತಿಳಿಸಿದೆ. ಏನಂದ್ರು? ಅದಕ್ಕೆ ನನ್ನಪ್ಪನ ಬಗ್ಗೆ ನಿಮಗೆ ಗೊತ್ತುಂಟಲ್ಲ, ಯಾವುದೇ ಒಂದು ವಿಚಾರವನ್ನು ಹೇಳಿ ಬಾಯಿಂದ ಹೊರಗೆ ಬಂತ ಅದಕ್ಕೆ ಮಾತಿಲ್ಲ. ಅಂದ್ರೆ ಮುತ್ತಿನ ಮಗಳು ನಿನ್ನ ಮಾತಿಗೆ ಹೆಣಿಸುವವರು ಅಲ್ವೇ? ಅಲ್ಲ, ಅಕ್ಕರೆಯಿಂದ ಸಾಕಿ ಬಿಡದವರು. ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ಕಣ್ಣನ್ನು ರೆಪ್ಪೆ ಯಾವ ರೀತಿ ರಕ್ಷಣೆ ಮಾಡ್ತದೆ ಅದೇ ರೀತಿಯಾಗಿ. ನಿನಗೆ ಗೊತ್ತಿದ್ದ ವಿಚಾರ ತಾನೆ? ಖಂಡಿತವಾಗಿ. ಆದ್ರೆ ದೇವಯಾನಿ, ನಿನ್ನ ಅಪ್ಪನನ್ನು ಕೇಳಬೇಕು. ನನ್ನ ಜೊತೆಗೆ ಬಹು ಕಲುಹಿಸುವುದಕ್ಕೆ ಯಾವತ್ತೂ ಹಿಂದೆ ಮುಂದೆ ನೋಡುವವರಲ್ಲ. ಅವರು ಒಪ್ಪಿಗೆ ಬೇಕಂತಿಲ್ಲ, ನನ್ನ ಜೊತೆಗೆ ಬರುದಿದ್ರೆ ಅವರಿಗೆ ನಂಬಿಕೆ ಉಂಟು. ಹಾಗಾಗಿ ಬರ್ಬೇ ನನ್ನ ಜೊತೆಯಲ್ಲಿ. ನಾನು? ಹೌದು, ನಿನ್ನ ಜೊತೆ. ಹೌದೇ ಪರಮ ಇಳಿದು
ಗಾದೆ ನೋಡ್ತಾ ಇದೆಯಾ? ಏನು? ಪಕ್ಕನನ್ನ ಹೇಗೆ ನಿಲ್ಲಿಸು? ಯಾಕೆ ಮುಂದೆ ಹೋಗುವುದಕ್ಕೆ ಆಗುವುದಿಲ್ಲ? ಯಾಕೆ ಯಾಕೆ ಗೊತ್ತಾ? ನೋಡಬಾರ್ದೆ ನೋಡಬಾರ್ದೆ. ಏನು ನಂದವಾಗಿದೆ, ಏನೊಂದು ಚಂದವಾಗಿದೆ. ಹೌದಲ್ಲ? ಏನಾಲತಿಯ ಲಾವಣ್ಯಲ ಹರಿ, ಈ ಕಡೆ ಮಾವುಗಳ ಮಂಗಳದ ಬದುಕು, ಹೋಗಲಿಯ ಕೊರಳ ಪುಣ್ಯ, ನವಿಲ ನವನಾಸ್ಯ ರಂಗಂ, ಮಿಡಿಮಿಂಚುಗಳ ಸವಿಯ ಸಾಮ್ರಾಜ್ಯ, ಹಿಮ ಕರಡು ತಿಳಿದ ಬೆಳಗಿನ ಬೆಂಬಲಂ, ರತೇಶ್ವರನ ಭುಜಬಲದಂತೆ ಮೆರೆತಿರುವುದ ವೀರ ಸ್ತ್ರೀಯನ್ನು ಕಾಡುವಾಗ, ಆಹಾ, ಈ ಕಾಡು ಎಂದಿದ್ರೆ ಭೂ ಮಾತ್ರ ಹತ್ತು ಹತ್ತಿರಾದಂತಹ ಬಟ್ಟೆ ಸೀರೆಯನ್ನುಟ್ಟು ನಮ್ಮನ್ನು ಕೈ ಬೀಸಿ ಕರೆಯುತ್ತಾಳೆ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಎತ್ತರವಾಗಿ ಬೆಳೆದಂತಹ ಪರ್ವತ ಶ್ರೇಣಿಗಳು ಅವುಗಳನ್ನು ಕಾಣುವಾಗ ತೋಳದಂತೆ ನಮ್ಮನ್ನು ಒಳಕ್ಕೆ ಆಹ್ವಾನಿಸುತ್ತಾ ಉಂಟು ಎಂಬ ಹಾಗೆ ಭಾಸವಾಗುತ್ತಾ ಉಂಟು. ತುಳಿದುಂಬೆಗೆ ಹರಿತಿರುವಂತಹ ಸರೋವರ ನಮ್ಮನ್ನು ಸ್ವಾಗತಿಸುತ್ತಾ ಉಂಟು ಎಂಬ ಹಾಗೆ ಭಾಸವಾಗುತ್ತಾ ಉಂಟು. ಅಷ್ಟೇ ಅಲ್ಲ, ಸಪ್ತ ವೃಕ್ಷಗಳು ಅಲ್ಲಾಡುವಾಗ ವೇಣುಗಾನದ ಪಾದಿಯಲ್ಲಿ ಕೇಳಿ ಬರುತ್ತಾ ಉಂಟು ಗೆಳತಿ. ಆಹಾ ಆಹಾ, ಅನುಭವಿಸಬೇಕಾದ್ರೆ ಎಲ್ಲವನ್ನು ವೀಕ್ಷಿಸಬೇಕು ಎಂದಿದ್ದೆ. ನಾವು ಪೂರ್ವಜನ್ಮದಲ್ಲಿ ಬಹಳಷ್ಟು ಪುಣ್ಯವನ್ನು ಮಾಡಿರಬೇಕು, ಆದ್ರಿಂದಲಾಗಿ ಮರ್ತ್ಯಲೋಕವಾದಂತಹ ಈ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿಕೊಂಡಿದ್ದೇವೆ. ಬುದ್ಧಿಜೀವಿಗಳಾಗಿ ಎಲ್ಲವನ್ನು ಅನುಭವಿಸುತ್ತಾ ಇದ್ದೇವೆ, ಸಂತೋಷವಾಗುತ್ತಾ ಉಂಟು. ಒಂದು ಯೋಚನೆ ಮಾಡಿದ್ದೆ ನಾನು. ಏನದು? ನಮ್ಮ ಕುಲಗುರುಗಳ ಮಗನಾಗಿ ಹುಟ್ಟಬಾರ್ದಿತ್ತು ನೀನು, ಕವಿಯ ಮಗನಾಗಿ ಹುಟ್ಟಬೇಕಿತ್ತು. ಈ ಪ್ರಕೃತಿಯನ್ನ ಎಷ್ಟು ವರ್ಣನೆ ಮಾಡಿದೆ ನೀನು, ಕೇಳುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಅಲ್ಲ ಕಣೆ, ಬೀಸುತ್ತಿರುವಂತಹ ತಂಗಾಳಿ ಶ್ರೀಗಂಧದ ಪರಿಮಳ, ಅಮೃತಕ್ಕೆ ಸರಿಯಾಗಿ ಹಿಡಿದಿರುವಂತಹ ಸರೋವರಗಳು, ಅಲ್ಲಲ್ಲಿ ಚಿನ್ನದ ಗಣಿಗಳು ಕಾಣುವಾಗ ನನ್ನ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯ್ತು. ಆದ್ರಿಂದ ಹೇಳಿಬಿಟ್ಟೆ ಕಣೆ. ಆದ್ರೆ ತಡ ಮಾಡಿದೆ ಅಕ್ಕಂತೆ ಅಲ್ಲವೇ? ಒಂದು ಉದ್ದೇಶವೇನು? Oh!
ಕಡೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಉಳ್ಳವಳು ನೀನು.
ಯೋಚನೆ ಮಾಡಿಕೊಂಡೇ ಇದ್ದದ್ದು. ಆದ್ರೆ ಶೂನ್ಯ ಅಂತ ವರ್ತಿಸಿದೆಯಲ್ಲ. ಯಾರೀಗ ನೀನೆ? ಯಾಕೆ? ಹೌದೇನೆ, ಹೂವಲ್ಲಿ ಪಟ್ಟ ಸೀರೆಯನ್ನು ತಂದಿಟ್ಟಿದ್ದೆ. ಹೂವು ಉಟ್ಟುಕೊಂಡು ಹೋಗಬೇಕಿರುವಂತ ಉದ್ದೇಶದಿಂದ. ಹೌದು, ನಾನು ನೀರು ನಿನ್ನ ಮೇಲೆ ಬರುವುದಕ್ಕಿಂತ ಮುಂಚೆ ಹೋಗಿ ಆ ಪಟ್ಟ ಸೀರೆಯನ್ನು ಇಟ್ಟುಕೊಂಡಿದ್ದೆಲ್ಲ. ಹೌದು
ನಿನಗೆ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ನೀನು ಯಾರು? ನೀನು ಯಾರು ಅಂತ ವಿಚಾರವನ್ನು ಪ್ರತ್ಯೇಕತೆ ಮಾತಾಡ್ತಾ ಇದೆಯಲ್ಲ. ಈಗ ರಾಜಕುಮಾರಿ ನಾನು, ನನ್ನ ಎದುರುಗ ಮಾತಾಡಕ್ಕೆ ಸ್ವಲ್ಪ ತಗ್ಗಿ ಬಗ್ಗೆ ಮಾತಾಡಬೇಕು. ಯಾಕೆ ಗೊತ್ತುಂಟ? ನಿನ್ನ ಅಪ್ಪನ ಹಣೆ ಬೇರೆ ಏನಂತ ಅಪ್ಪನ ವಿಚಾರವಾಗಿ ಮಾತನಾಡ್ತೀರಾ? ಹೌದಪ್ಪ, ನಿನ್ನಪ್ಪ ಒಳ್ಳೆಯವರು ಹೌದು, ನನಗೆ ಗೊತ್ತುಂಟು. ನನ್ನ ಗುರುಗಳು ಹೌದು, ಅದು ಯಾಕೆ ಹೇಳಿ ಗೊತ್ತುಂಟ? ನೀನ್ ನಿನ್ನ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಬ್ರಾಹ್ಮಣಿಗೆ ಯಾವತ್ತು ಗೌರವ ಕೊಡ್ತೇನೆ? ನನ್ನಪ್ಪ ಅವರಿಗೆ ಗೌರವ ಕೊಡ್ತಾ ಇದ್ದಾರೆ ಸತ್ಯ. ನಾನು ಕೂಡ ಅವರ ಪಾದ ಮುಟ್ಟಿ ಪೂಜೆ ಮಾಡ್ತೇನೆ. ಅದು ನಿಷ್ಠೆಯಿಂದ ಮಾತಾಡ್ತಾ ಇದೆಯಲ್ಲ. ಮಿತ್ರಹಾದಂತ ನಾಲ್ಕರಲ್ಲಿ ಯಾವತ್ತೂ ಭೇದವನ್ನು ನಮ್ಮ ಪಾಲಿಗಿಲ್ಲ, ಭೇದವನ್ನು ಕಲ್ಪಿಸಿಕೊಂಡವ ನೀನಾಗಿದ್ದೆಯಲ್ಲ. ಹಾಗಾಗಿ ನಿನ್ನಪ್ಪನ ಯೋಗ್ಯತೆ ಹೇಗೆ ಗೊತ್ತುಂಟ? ನನ್ನಪ್ಪನ ಮುಂದೆ ಪಂಚಾಂಗವನ್ನು ಬಿಡಿಸಿ ಜಾತಕವನ್ನು ಹೇಳುವುದಕ್ಕಿದ್ದವರು ತಾನೆ. ಹಾಗಾಗಿ ನಮ್ಮ ಭವಿಷ್ಯ ಪಂಚಾಂಗದಲ್ಲಿ ಇದ್ದದನ್ನು ಓದೋದು ಅದು ಎಷ್ಟು ಸರಿ ಎಷ್ಟು ತಪ್ಪು ಯಾರು ನೋಡಿದ್ದಾರೆ? ಯಾರು ನಿನ್ನಪ್ಪ ಹೇಳಿದ್ದು ನನ್ನಪ್ಪನಿಗೆ ಸತ್ಯ. ದಾರಿ ತಪ್ಪಿ ನಡೆಯಬಾರದು, ಆತನಿಗೆ ಯಾವುದೇ ರೀತಿ ಆಪತ್ತು ಉಂಟಾಗಬಾರದು ಎಂಬಂತಹ ಉದ್ದೇಶದಿಂದ ನನ್ನಪ್ಪ ಪಂಚಾಂಗ ಹೇಳ್ತಾರೆ. ಹೌದು, ಹಿಂದೇ ಆಗಿ ಎಲ್ಲವನ್ನ ಆ ರೀತಿ ಹೇಳಬೇಕು ಅಂತ ಆದ್ರೆ ಅಷ್ಟೊಂದು ವಿದ್ಯೆಯನ್ನು ಅವ್ರು ಕಲಿತಿರಬೇಕು. ಹೌದಪ್ಪ, ಅವ್ರು ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾರೆ, ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲಲ್ಲ. ಯಾಕಂದ್ರೆ ನಿಜವಾಗಿ ನನ್ನನ್ನು ಅರ್ಥೈಸಿಕೊಳ್ಳುವುದಕ್ಕೆ ಕಷ್ಟವಾಗಿ ಹೋಗ್ತಲ್ಲ ಅಂತ ಹೇಳ್ತಾ ಇದ್ದೇನೆ. ನಾನು ಯಾವತ್ತೂ ಆತ್ಮೀಯರ ಜೊತೆಯಲ್ಲಿ ಇರ್ತೇನೆ, ಹಾಗೆ ಅಂತ ನಾನು ಪುನಃ ಕೇಳ್ಕೊಳ್ಳೇ. ಹೌದಾ? ಈಗ ನನ್ನ ತೀರ ಹುಟ್ಟದಂತೊಂದಿಗೆ ಪುನಃ ಕೇಳಿಕೊಳ್ಳಕ್ಕೆ ಹೋಗ್ತೇನೆ. ಯಾವುದ್ರಲ್ಲೂ ಕೂಡ ಹಂಚಿಕೊಂಡು ಜೀವಿಸಬಹುದು, ಹಾಗಿದ್ರೂ ಒಂದ್ರದಲ್ಲಿ ಉಣ್ಣುವುದರಲ್ಲಿ ಎಲ್ಲದರಲ್ಲಿಯೂ ನಾವು ನಮ್ಮ ನಮ್ಮ ಅದಕ್ಕೆ ಮೊದಲಾಗಿ ಹೇಳಿದ್ರೆ ನಿನಗೆ ಭೇದವನ್ನು ಕಲ್ಪಿಸಿ ತೋರ್ತಾ ಇದೆಯಲ್ಲ ಅಂತೇಳಿ. ಇಷ್ಟರವರೆಗೆ ಹತ್ತಿರದಲ್ಲಿ ಇದ್ದವರು ಈಗ ದೂರ ಆಗೋದಕ್ಕೆ ಸಾಧ್ಯ ಉಂಟಾ? ಇಲ್ಲ. ದೂರ ಮಾಡಿದ್ಯಾರು? ನಿನ್ನ ತೀರೆ ಉಳಿದಲ್ಲೇ ಉಂಟಿಸಿಕೊಂಡೀಗ. ಹೌದಾ? ನಿನಗೆ ಈಗ ನೀನ ಹೇಳಿದೆಯಲ್ಲ, ನಿನಗೆ ಬೇಕು ಅಂತ ಆದ್ರೆ ನನ್ನ ಅಪ್ಪನ ಹತ್ರ ಹೇಳ್ತೀನಿ. ನನ್ನ ಮನೆಯಲ್ಲಿ ಉಂಟು. ಮೊದಲ ನಿನ್ನ ಅಪ್ಪ ಕೊಟ್ಟದ ಸೀರೆ ಹಾರ ಉಡ್ಲಿಕ್ಕೆ ನಿನ್ನ ಜನ ನಾನು. ನನ್ನ ಅಪ್ಪ ಹೇಳ್ತೇನೆ, ಎಷ್ಟು ಬೇಕು ನಿನಗೆ? 100 ಸೀರೆ ಬೇಕಾ? ಒಂದಲ್ಲ 100 ಸೀರೆ ತೆಗೆದು ಕೊಡ್ತಾರೆ. ಹೇಳುವ ಮಾನ ಮುಚ್ಚಿಕೊಳ್ಳುವುದಕ್ಕಾಗಿ ಸೀರೆ ಇದ್ರೆ ಸಾಕು ಕಣೆ. ದೇವೇನಿ, ಸೀರೆ ಬೇಕಾ ನಿಂಗೆ? ಸೀರೆ ಬೇಕಲ್ಲ. ಹೌದು, ನಾನು ಹುಟ್ಟಂತ ಸೀರೆಯನ್ನು ಬಿಟ್ಟುಕೊಳ್ಬೇಕಾ? ಇದು ನನ್ನ ಸೀರೆ, ಇದು ನಿನ್ನ ಸೀರೆ ಬೇಕಲ್ಲ. Yeah.
ಬೆಳಕನ್ನು ಕಂಡನು. ಹಿರಿಯರಿನ ಸಿಂಹ ವಿಚಾರವನ್ನು ಏರುವ ಕಾಲಕ್ಕೆ ಬಹಳ ಸಂಭ್ರಮದ ವಾತಾವರಣವಿತ್ತು. ಮಾನವ ಮಾತ್ರನಾದವನು ಸುಪ್ರಯತ್ನದಿಂದ ಎಷ್ಟನ್ನು ಸಾಧಿಸುವುದಕ್ಕೆ ಸಾಧ್ಯ ಅನ್ನುವುದಕ್ಕೆ ಮೇಲ್ಪಂಥಿಯ ಆದರ್ಶವಾಗಿ ನಮ್ಮ ಅಯ್ಯನಾದಂತಹ ಮಧುಕ ಮಹಾರಾಯರು ಸ್ವರ್ಗ ಸಿಂಹಾಸನವನ್ನೇ ಆಳುವಂತಹ ಅವಕಾಶವನ್ನು ಸೌಭಾಗ್ಯವಾಗಿ ಹೊಂದಿದವರು. ಅವರ ಆಶೀರ್ವಾದ ಬಲದಿಂದ ಶಶಿವಂಶದ ಕೀರ್ತಿಧಾವಳ್ಯವನ್ನು ಮುನ್ನಡೆಸುವಂತಹ ಹೊಣೆಯಿಂದ ಈ ಅವಂತೆಯ ನಗರವನ್ನು ಆಳುವುದಕ್ಕೆ ನಾನು ತೊಡಗಿದವು. ವರ್ತಮಾನ ಕಾಲಕ್ಕೆ ಚಕ್ರವರ್ತಿ ಪೀಠವಾಗಿ ಸರ್ವಮಾನ್ಯವಾಗಿ ಕಂಗೊಳಿಸುವ ನಮ್ಮ ಆಡಳಿತದ ಅವಧಿಯಲ್ಲಿ ಯಾವ ಪ್ರಜೆಗಳಿಗೂ ಕಷ್ಟವಾದಗತ್ಕೊಡದು. ರಾಜನಾದವನು ಕಾಲಕ್ಕೆ ಕಾರಣನಾಗುತ್ತಾನೆ. ಯಾವನು ಧರ್ಮಾನುತವಾದ ಬಗೆಯಿಂದ ಯೋಚಿಸದೆ ನ್ಯಾಯೈಕ ಪರವಾದಂತಹ ಬಗೆಯಿಂದ ನಡೆದುಕೊಳ್ಳದೆ ಕೇವಲ ಭೋಗಾಪೇಕ್ಷೆಯಿಂದ ಅಧಿಕಾರವನ್ನು ದುರ್ಮತದಿಂದ ವಿನಿಯೋಗ ಮಾಡುತ್ತಾನೆ ಅಂತವನ ದೇಶದಲ್ಲಿ ಕ್ಷಾಮ ಡಾಮರಾದಿಗಳು ತಲೆದೋರುತ್ತಾರೆ. ಆದ್ದರಿಂದ ಧರ್ಮಕ್ಕೆ ತಲೆವಾಗುವ ಧರ್ಮದಂಡೆಯಲ್ಲಿದ್ದೇನೆ ಎನ್ನುವಂತಹ ನಿರ್ಣಯದಿಂದ ರಾಜನಾದವನು ತನ್ನನ್ನು ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳಬೇಕು. ಈ ಆಶಯವನ್ನು ಸರಿಯಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಜೆಗಳನ್ನು ಪರಿಪಾಲಿಸುತ್ತಾ ಬರುತ್ತಾ ಇರುವ ಓದಗಸ್ಥನಾದ್ರೆ ಏನೋ ಬಾಗಿಲಲ್ಲಿ ತಾಯಿ ನೋಡಿದ್ರೆ ನಿಮ್ಮ ಸಾಲು ಮುಗಿಯುವುದೇ ಇಲ್ಲ. ಏನಿಲ್ಲಿಗೆ ನೀವು ವಲಸೆ ಹೊರಟವರ? ನನ್ನನ್ನು ಕಾಣಲಿಕ್ಕೆ ಇಷ್ಟು ಮಂದಿಗಳೆಲ್ಲ ಒಂದೇ ದಿವಸಕ್ಕೆ ಮುಹೂರ್ತ ಇಟ್ಟುಕೊಂಡದ್ದು ಯಾಕೆ? ಅಲ್ಲ, ಕಷ್ಟ ಕೇಳಲಿಕ್ಕೆ ಇದ್ದವ ನಾನು, ಆದ್ರೆ ಇಷ್ಟೆಲ್ಲ ಮಂದಿಗಳಿಗೆ ಒಟ್ಟಿಗೆ ಅಂತ ಕಷ್ಟ ಬಂದದ್ದು ಇಷ್ಟು ಜನ. ಆ ಮಹಾತಾಯಿಯ ಗರ್ಭಕ್ಕೆ ಶರಣು. ಈ ಬಗೆ ಬಗೆಯ ಮಕ್ಕಳನ್ನೆಲ್ಲ ಒಬ್ಬಳೇ ತಾಯಿ ಹೆತ್ತಾರೋ? ಗಿರಿಜನರು ಮತ್ತೆ ಗಿರಿಜನ ಮಕ್ಕಳೇ ಗಿರಿಯ ಜನರು ಗಿರಿಬದಿಯಲ್ಲಿ ವಾಸಿಸುವವರು. ನೀವು ಊರು ತಿರುಗಿ ಹಾಳಾಗಕೂಡದು ಅನ್ನುವುದಕ್ಕೆ ನಿಮಗೆ ದುಡಿದು ತಿನ್ನಲಿಕ್ಕೆ ಅಂತಲೇ ಭೂಮಿ ಕೊಟ್ಟಿದ್ದೆ. ಈಗಲೂ ದುಡಿಯುವುದಿಲ್ಲ ಮತ್ತೆ ದುಡಿದ್ರೆ ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಬರಿಗೈಯಲ್ಲಿ ದುಡಿಯುವುದಕ್ಕೆ. ಯಾಕೆಂದ್ರೆ ಕೃಷಿಯೇ ದೇಶದ ಬೆನ್ನೆಲು. ಕೃಷಿ ಇಲ್ಲದೆ ಇದ್ದ ದೇಶದಲ್ಲಿ ದುರ್ಭಿಕ್ಷ ತಪ್ಪುವುದಿಲ್ಲ. ಈ ಕಾರಣದಿಂದ ದೇಶ ಸುಭಿಕ್ಷವಾಗಬೇಕನ್ನುವ ಕಾರಣಕ್ಕೆ ದುಡಿಯುವ ಮನಸ್ಸಿಂದ ದುಡಿಯುವ ಕಾರಣವಿದೆ. ನಿಮಗೆ ದುಡಿಲಿಕ್ಕೆ ಬೇಕಾದಷ್ಟನ್ನು ಒದಗಿಸಿ ಕೊಟ್ಟಿದ್ದೀವಿ. ದುಡ್ಕೊಂಡು ಸರಿ ಕೆಲಸ ಮಾಡಿಸಲಿಕ್ಕೆ ಬಹಳ ಜನರು ಯಾರು ಸೋಮವಾರದಲ್ಲಿ ಇರುವುದಿಲ್ಲ, ಮಂಗಳವಾರಕ್ಕೆ ಬರ್ತಾರ? ಆ ಸೋಮವಾರಗಳಾಗಿರುವುದಿಲ್ಲ. ನಾನು ಸುಮ್ಮನೆ ಇಷ್ಟೆಲ್ಲ ಮಂದಿಗಳು ಒಟ್ಟು ಸೇರಿ ದುಡಿದರೆ ಫಸಲಷ್ಟು ಬಂದು ಕೊಟ್ಟ ಜಾಗ ಪೂರ್ತಿ ಸಮದತ್ತು ಮಾಡಿದ್ದೇ ಮಾಡಿದ್ದು ಸಮದತ್ತು ಮಾಡುವುದು ಮಾಡಿದ್ರೆ ಆಯ್ತಾ? ಬೆಳೆ ಬೆಳೆಸಬೇಕು. ಹೇಳಿದ್ರು ಫಸ
ಹೊಸ ಮಣ್ಣಿನಲ್ಲೆಲ್ಲ ತರಕಾರಿ ಬೆಳೆಸಬೇಕು ಅಂತ. ಅಲ್ಲ, ಹೊಸ ಮಣ್ಣಿನಲ್ಲಿ ಯಾವುದು ಬೆಳೆಸಿದ್ರು ಆಗುತ್ತದೆ, ತರಕಾರಿಯೇ ಯಾಕೆ ಬೆಳೆಸಿರ್ಬೇಕು ಕೇಳಿದ್ರೆ ಅದು ಶೀಘ್ರವಾಗಿ ಫಲ ಕೊಡುತ್ತೆ. ಒಂದು ವರ್ಷ ಕಾಯಬೇಕಾದದ್ದಿಲ್ಲ, ಒಂದೆರಡು ತಿಂಗಳಲ್ಲಿ ಫಸಲು ಕೈಗೆ ಬರ್ತದೆ, ದುಡಿದವನು ಹೊಟ್ಟೆ ತುಂಬುತ್ತದೆ. ತರಕಾರಿ ಹಾಕಬೇಕು ಅಂತ ಬೀಜ ಬೇಕು ಬೀಜ ನನ್ನ ಬೀಜ ಕೊಡ್ಲಿಕ್ಕೆ ಹೇಳಿದ್ದು ನಾವು ಗದಿಮೇಲೆ ಹೋದ್ದೆ. ಆವಾಗ ಹೇಳಿದ್ರು ಸಂತೋಷನ ಬೀಜ ಒಳ್ಳೆ ನುಡ್ತೇ ಕಾಲು ಸಂತೋಷನ ಬೀಜ. ಸಂತೋಷ ಅನ್ನುವಲ್ಲಿ ಇರುವ ಬೀಜ. ಹೌದು, ನಾನು ತರಕಾರಿಯಲ್ಲಿ ಸಂತೋಷ ಅಂತ ಇನ್ನೊಂದು ಹೊಸ ತಳಿ ಬೀಜ ಕೊಟ್ಟು ಬಾರೆ ಅದು ಕೊಟ್ಟದ್ದೆಲ್ಲ ಬಿದ್ದು ಹೋಯ್ತು. ಹಾಗೆ ಹೋಗ್ಬಿಟ್ಟ ಆಗ ನಾವೆಲ್ಲ ತಗೊಂಡು ಬಂದು ಬೀಜ ಹಾಕ್ತಿದ್ವಿ. ಅಪನ ಬೀಜವು ಅಲ್ಲಿ ಬೀಳಲಿಲ್ಲ, ಅದನ್ನಾಗಿ ಕೊಂಡೋಗಿ ಕ್ಷೇತ್ರಕ್ಕೆ ಕೊಂಡೋಗಿ ಬಿತ್ತಿದ್ರು. ಹೌದು, ಹಾಗಲಕಾಯಿ, ಹೀರೆಕಾಯಿ, ತೊಂಡೆಕಾಯಿ, ಬೆಳಗಾಯಿ, ಚೀನಿಕಾಯಿ, ಬದ್ನೆಕಾಯಿ, ಅದೃಗೆಕಾಯಿ, ಎಲ್ಲ ಕಾಯಿ ಕಾಯಿ ಅಂದ್ರೆ ಫಸಲು ಬರುವವರೆಗೆ ಕಾಯಿ ಅಂತಲ್ಲ. ಹೆಸರೇ ಬೀಜ ಹಾಕಿದ್ದೇವೆ. ಉಪ್ಪತ್ತು ಜಾಕೋಳಿ ಇದಲ್ಲ ಹಾಗೆ ಬಿಡ್ಲಿಕ್ಕೆ ಆಗ್ತದ? ನಿಮ್ಮ ತೂಪ ಕಾಣಿದ್ದು ನೋಡಿ, ಉಳಿದಾಗದಲ್ಲಿದೆ ಮಣ್ಣನ್ನು ಅಲ್ಲಿ ಸಣ್ಣ ಸಣ್ಣ ರಾಶಿ ಮಾಡಿ ಅದಕ್ಕೆ ನಾವು ಹಾಗೆ ಮಾಡುದು. ಹೇಳಿದ್ದಲ್ಲ
ನೆನಪಿಟ್ಟು ಹೇಳಿ ಸಂದರ್ಭ ಬಂದಾಗ ಹೇಳುವಂತ ಬಾಳೆ ಅಲ್ಲ ಬಾಳೆ ಹೌದು ಮಾಡಿದ್ದೇವೆ ಮುಂದಿನ ಸೊಂಡಿಲು ಅಯ್ಯೋ ಆನೆ ಬಂದ್ರೆ ಮತ್ತೆ ಕಬ್ಬಿನ ತೋಟದ ಆಸೆಯೇ ಬೇಡ ಪುಡಿ ಪುಡಿ ತಿನ್ನೋದು ಬೇರೆ ಒದಿಯೋದು ಬೇರೆ ಆಯ್ತಾ ಆಮೇಲೆ ಬಂತು ಉದ್ದು ತರುವ ಮತ್ತೆ ಅದು ಬರುತ್ತದೆ ಅದು ಬಂದ್ರಿ ಬೆಳೆಯೆಲ್ಲ ಹೂ ಬಂದ್ರೆ ಈ ಸಲ ಹೊಸ ಕೃಷಿ ಮಾಡಿದ್ದೇವೆ ನಾವು ಮರದ ಪಟ್ಟಣದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆಗುವಂತ ಈ ಕರಡಿ ಎಲ್ಲ ಬರುದು ಜೇಡು ತಿನ್ನೋದೇ ನಿಮ್ಗೆ ಸಿಕ್ಕುದು ಅದು ಹಾಗಾಯ್ತಾ ಆಮೇಲೆ ಬರು ಶರಾಬು ಬರು ಶರಾಬು ಶರಾಬು ತಕ್ಕೊಂಡ ಮೇಲೆ ಒಬ್ಬ ಹೊಡಿಯುವುದು ತಿಳಿಯಕ್ಕಾಗ್ತದ ಅಲ್ಲ ಆ ಶರಾಬು ಅಲ್ಲ ಒಬ್ಬೇ ಹೊಡಿಬಾರ ಅದು ಸಾರಿ ಶರಾಬು 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 ಅಲ್ಲ ಶರಾಬು ನಿದ್ರೆ ಮಾಡಲಿಕ್ಕೆ ಬಿಡ್ಲಿಕ್ಕಿಲ್ಲ ಅದನ್ನು ಪತ್ರ ಹಾಗಾದ್ರೆ ಆಮೇಲೆ ಮಂಗಗಳು ಬರುದು ಅದು ಹಿಂಡು ಹಿಂಡು ಬರುದಿಲ್ಲ ನಮ್ಮ ಎಡ ಕಾಯನ್ನು ಪೂರ್ತಿ ಮೇಲೆ ಹೋಗುದು ತೆಂಗಿನ ಮನೆಗ ಹೋಗುದು ಆಗಲಿಕ್ಕೆ ಪುರುಸೋದಿಲ್ಲ ಹೋಗುದು ಪೂರ ಗುಟಿ ಕೆಳಗ ಹಾಕುದೆ ಅದನ್ನು ಓಡಿಸಲಿಕ್ಕೆ ಅಂತ ಮೊದಲು ತೆಗೊಳ್ಳುದು ಬಾಯಿಂಗ್ ಅಂತ ಮಂಡಿಗೆ ಬಿಸಾಡು ಹಿಂದೆ ಆಮೇಲೆ ಬಿಸಾಡು ಜೋರು ಮಾಡ್ಲಿಕ್ಕೆ ಹೋದ್ರೆ ಕಸರು ಹತ್ತಿರ ಹೋಗ್ಲಿಕ್ಕೆ ಗೊತ್ತಿಲ್ಲ ಮತ್ತೆ ಗಂಡ ಆಗುದು ಸ್ವಲ್ಪ ಓಡ್ತದೆ ಯಾರು ಹೋದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ ಅಲ್ಲಿವರೆಗೆ ಮುಟ್ಟಿದ್ರೆ ಮಂಗಗಳು ಆಮೇಲೆ ದನಗಳನ್ನು ಹೊತ್ತುಕೊಂಡು ಹೋಗುದು ಹುಲಿ ಅದು ಬರುತ್ತೆ ಕಬ್ಬರ ದನಗಳು ಹೊತ್ತುಕೊಂಡು ಎಲ್ಲ ಕರುಗಳನ್ನು ಹೊತ್ತುಕೊಂಡು ಇಚ್ಚಾರಿ ಇಚ್ಚಾರಿ ಇತ್ಯಾದಿ ಮೃಗಗಳ ಕಾಟ ಆಯಿ ಆರಿತಾಯ್ತು ಅಂತಾದ್ರೆ ಇನ್ನು ಪಸ್ಕಿಗಳ ಕಾಟವೂ ಉಂಟು ಹಾರಿಕೊಂಡು ಬರುವ ಪಕ್ಷಿಗಳು ಅದು ಕೂಡ ಹಾಗೆ ಬೆಳ್ಳಕ್ಕಿ ಹಣ್ಣಕ್ಕಿ ಕುಚ್ಚಲಕ್ಕಿ ಮಡುಳಕ್ಕಿ ಆ ಅಕ್ಕಿ ಈ ಅಕ್ಕಿ ಒಟ್ಟು ಅಕ್ಕಿ ಅಕ್ಕಿ ಅಕ್ಕಿಯೇ ಅಕ್ಕಿಗಳು ಅದು ಕೂಡ ಬರುತ್ತದೆ ಗಂಡ ಬೇರೆ ಉಂಟ ಹೆಂಡತಿದ್ರ ಕೋಪ ಇರ್ಬೇಕು ಗಂಡ ಬೇರೆ ಅಕ್ಕಿ ಅದು ಗಂಡ ಬೇರೆ ಉಂಟ ಬಿಗ ಪಾಯಸ ಬಕ ಬಿಗ ಪಾಯಸ ಬಕ ಪಿಕ ವಾಯಸ ನಾವು ಹೇಳಿದ್ರೆ ಕೊಡುತ್ತೆ ಇಷ್ಟೆಲ್ಲ ಬರ್ತದೆ ನಾವು ಬೆಳೆದಂತ ಬೆಳೆಗಳಿಗೆ ಪೂರ್ತಿ ಉಪದ್ರವ ಕೊಡ್ತದೆ ಪೂರ ನಾಶ ಆಗಿದೆ ಬದುಕು ನಾಶ ಆಗಿದೆ ನಿಮ್ಮೊಂದಿಗೆ ವಿನೋದದ ವಾಕ್ಯಗಳನ್ನಾಡಿದರೆ ಹೊರತು ನಿಮ್ಮ ಮನದ ಅಳಲು ಅರ್ಥವಾಗದೇ ಇದ್ದಷ್ಟು ಅವಿವೇಕಿ ನಿಮ್ಮ ಕುಲಮರಿಗಳ ಹಾವಳಿ ಇದಕ್ಕೆ ಕಣ್ಣೀರಿಸಿದ್ರೆ ಪ್ರಯೋಜನ ಇಲ್ಲ ಕೈಯ ಬಡಿಗೆ ಹಿಡ್ಕೊಂಡು ನಾಲ್ಕು ಬಡಿಬೇಕು ಆಗ ಅವುಗಳಿಗೆ ಭಯ ಹುಟ್ಟುತ್ತದೆ ನೀವು ಮಾಡಕೂಡದು ಅಂತ ನಾನೇ ಅಪ್ಪಣೆ ವಿಧಿಸಿದ್ದೆ ಯಾಕೆಂದ್ರೆ ಕಾಡಬದಿಯಲ್ಲಿ ವಾಸಿಸುವವರು ಮನಸೋ ಇಚ್ಛೆ ನೀವು ದಿನಂಪ್ರತಿಯೂ ಬೇಟೆಯಾಡಿದ್ರು ಮೃಗ ಸಂತಾನವೇ ನಾಶವಾಗಿ ಹೋಗುತ್ತದೆ ಈ ಪ್ರಕೃತಿಯಲ್ಲಿ ಬದುಕುವ ಹಕ್ಕನ್ನು ವಿಧಾತ ಮೃಗಗಳಿಗೂ ಒದಗಿಸಿಕೊಟ್ಟಿದ್ದಾರೆ ಅದನ್ನು ನನ್ನಗಳೆಯುವುದಕ್ಕೆ ನಾವಿಲ್ಲ ನಮಗೆ ಬೇಕಾದದ್ದೇನು ನಮ್ಮ ಬೆಳೆಯ ರಕ್ಷಣೆ ಮಾತ್ರ ಆದ್ದರಿಂದ ಅದಕ್ಕೆ ಒದಗಿದ ಸಂಕಟದಿಂದ ನಿಮ್ಮನ್ನು ಪಾರು ಮಾಡುವುದಕ್ಕಾಗಿ ಹೇಗೆ ಹದವರಿತು ಬೇಟೆಯಾಡಬೇಕು ಇದನ್ನು ನಾನು ನಿಮಗೆ ತೋರಿಕೊಡುತ್ತೇನೆ ನಾನು ಧ್ವಂಸಗಳನ್ನು ಧರಿಸಿ ನಿಮ್ಮೊಂದಿಗೆ ಬರ್ತೇನೆ ಸಾಲದು ಸಿದ್ಧತೆಗಳು ಆಗಬೇಕು ಆಯುಧಗಳು
ಆಮೇಲೆ ಶಬರು ಶಬರಾನು ಎಲ್ಲಿಗೆ ಹೋದ್ರೂ ಬಳಸಬೇಕು. ಹೌದು ಹೌದು ಆಮೇಲೆ ಕುಸಿಗಳು ಇವ ಇದ್ದಾನಲ್ಲ ನಾಯಿ ಮಾಡುವ ಕೆಲಸ ಪೂರ ಅವರು ಮಾಡುದಿಲ್ಲ ಅಂತ ಮಾಡ್ಲಿಕ್ಕೆ ತೊಡಗಿದ್ದು ನೀನು ಮಾಡ್ಲಿಕ್ಕೆ ತೊಡಗಿದ ಮೇಲೆ ನನ್ನಿಂದ ಆಗ್ಲಿಕ್ಕೆಲ್ಲ ಅಂತ ಅವ್ರು ಬಿಟ್ಟಂತ. ಯಾವ ಪದೆಯಲ್ಲಿ ಯಾವ ಮೃಗ ಉಂಟು ಅಂತ ವಾಸನ ಭಯ ಉಂಟು ನನಗೆ ಅರ್ಥ ಆಗ್ತದೆ. ಮತ್ತೆ ಬೇಟೆಗೆ ಹೋಗುವ ಅದಕ್ಕಿಂತ ಹೆಚ್ಚಿನ ಕೆಲಸ ನಮಗೆ ನಾಯಿ ಎದ್ದು ಬೇಡ ಅಲ್ಲ. ವಾಸನೆಯನ್ನು ಅರಿತು ಮೃಗಗಳ ಜಾಡನ್ನು ಹುಡುಕುವುದಕ್ಕೆ ನಮ್ಮ ಮಾಡುತ್ತಾನೆ. ಅದು ಬೇಕು ಅನ್ನುವಂತಹ ನಿರ್ಬಂಧ ಏನು ನನ್ನದಿಲ್ಲ. ಸಕಲವನ್ನು ಕುಡಿಕೊಳ್ಳಿ. ಯೋಚಿಸಬೇಡಿ, ದುಷ್ಟ ಮಗುಗಳ ಹಾವಳಿಯಿಂದ ನಿಮಗೆ ನಾನು ರಕ್ಷಣೆಯನ್ನು ಕೊಡ್ತೇನೆ. ಒಣಗಿಸ್ತೇವೆ ಅದನ್ನು ಒಣಗಿಸಿ ಒಣಗಿಸಿ ಹಾಕಿದ್ದೀವಿ.
ಅವನಿಗೆ ಬೇಕು ಇಂದು ನಾವು ಅದರ ಕರ್ಮ ಚೆಂಡೆ ಇರ್ಲಿ ಇರ್ಲಿ ಬೇಟೆಯ ಸವಿನೆನಪು ಎಲ್ಲರಲ್ಲಿ ಉಳಿಯುವ ಹಾಗಾಗಿ ಬೇಕಾದಂತಹ ಮಾಂಸಗಳನ್ನೆಲ್ಲ ಬೇಕಾದ ವ್ಯವಸ್ಥೆ ಮಾಡಿ ಮತ್ತೆ ಗಾಡಿಗೆ ವಿಹಾರಕ್ಕೆ ಅಂತಲೇ ಬರುವುದಕ್ಕೆ ನಮಗೂ ಸಮಯ ಅವಕಾಶ ಸಿಕ್ಕುವುದಿಲ್ಲ. ಬಂದದ್ದರಲ್ಲಿ ಅದನ್ನು ಮುಗಿಸಿಬಿಡೋಣ. ಈ ವಿನಯದಿಂದ ಕಂಗಾಳಿಗೆ ಶರೀರವನ್ನು ಇಟ್ಟು ಹಾಗೆ ಮುಂದೆ ಈ ಕಾಲಾನಂತರದಲ್ಲಿ ಅಳುತ್ತಿರುವಂತಹ ಹೆಣ್ಣು ಧ್ವನಿಯನ್ನು ನನ್ನ ನಡೆಗೆ ತಡೆಯಾಗಿ ಒದಗಿತಲ್ಲ ಎಲ್ಲಿ ನೋಡಿದ್ರೆ ಬಾವಿಯೊಳಗಿಂದಲೇ ಕೇಳ್ತದೆ.
ಎಷ್ಟು ಸ್ಥೂಲವೋ ಕ್ಷೀಣವೋ ನಾನು ನೋಡ್ಲಿಲ್ಲ, ಆದ್ರೆ ಎದೆ ಮುಚ್ಚಿಕೊಂಡಿದ್ದೆ ಸಾಕು. ಆದಿತ್ತಾ ಇರೋ ಮುಂಜಾನೆಗಳು ನಿಲ್ಲಿಸಿದ್ದೇವೆ. ಅವಂತಿಯನ್ನೇ ರಾಜಧಾನಿಯನ್ನಾಗಿಸಿ ತ್ರಿಭುವನ ಖ್ಯಾತಿಯನ್ನು ಹೊಂದುವಂತಹ ಅಧಿಕಾರವನ್ನು
ಅಖಂಡ ಭೂಮಂಡಲದಲ್ಲಿ ನಡೆಸುವ ಸಾರ್ವಭೌಮ ಪೀಠವನ್ನು ಅಲಂಕರಿಸಿದ ವರ್ತಮಾನದ ಈ ಪೃಥ್ವಿಯ ದೊರೆ ನಾನು. ಸಂತೋಷ ಸರಿ ಅಲ್ಲ, ನನ್ನ ಪರಿಚಯ ಕೇಳಿದ್ದಕ್ಕಾಗಿ ನಿನ್ನನ್ನು ನುಡಿಸುವುದಷ್ಟೇ. ಚೋದ್ಯವಾಗಿ ಹೋಯಿತು ನನಗೆ. ಕೂಪದೊಳಗೆ ಇಳಿದಿದ್ದಿ, ಕಾಡ ಬಾಲಿಕೆಯಲ್ಲ ನೋಡಿದ್ರೆ ನಾಡಿನ ಸಂಸ್ಕೃತಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನವ ನಾಗರಿಕತೆಯ ಜೀವನವನ್ನು ಅನುಭವಿಸಿದ ಆಚರಿಸುವ ಸಕಲ ಸಂಲಕ್ಷಣಗಳು ನಿನ್ನಲ್ಲಿ ಸ್ಪಷ್ಟವಾಗಿಯೇ ಗೋಚರಿಸುತ್ತವೆ. ಸರಿ, ನಾಡಲ್ಲಿರಬೇಕಾದ ನೀನು ಕಾಡಿನ ಬಾವಿಯಲ್ಲಿ ಬಿದ್ದಿದ್ದಿ ಎನ್ನುವಾಗ ನನಗೆ ಅಚ್ಚರಿಯಾಗುತ್ತದೆ. ಯಾವುದಕ್ಕೂ ಅಪವಾದ ಅನ್ನುವುದುಂಟು ಈ ಪ್ರಪಂಚದಲ್ಲಿ. ಖಂಡಿತ, ನಾಡಿನಲ್ಲಿರುವುದೆಲ್ಲ ಒಳ್ಳೆಯದು ಅಂತ ಅರ್ಥ ಅಲ್ಲ, ಕಾಡಿನಲ್ಲಿರುವುದೆಲ್ಲ ಅನಾಗರಿಕವಾದದ್ದು ಅಂತಲೂ ಧ್ವನಿಯಲ್ಲ. ಸರಿ, ಎಲ್ಲದಕ್ಕೂ ಅಪವಾದವಿದೆ ಅನ್ನುವಾಗ ಕಾಡಿನಲ್ಲಿಯೂ ಒಳ್ಳೆಯದಿರಬಹುದು, ಊರಿನಲ್ಲಿಯೂ ಕೆಟ್ಟದಿರಬಹುದು. ಸರಿ, ನೀನು ಯಾರು, ಯಾರ ಮಗಳು, ವಿಳಾಸ ಏನಾದ್ರು ಅನ್ನುವುದನ್ನೆಲ್ಲ ತಿಳಿದುಕೊಳ್ಳೋಣ ಅಂತ ಒಂದು ಅಪೇಕ್ಷೆ ಉಂಟು. ಹೇಳಿ ಕಡ್ಡಿ ಇಲ್ಲ ಅಂತಂದ್ರೆ ವಿಳಾಸವನ್ನು ಕೇಳ್ಬೇಕೆನ್ನುವಂತ ಹಂಬಲವೇ. ಖಂಡಿತ ಹೇಳುತ್ತೇನೆ, ನಾನು ಶುಕ್ರಾಚಾರ್ಯ ಅಂದ್ರೆ ಅಸುರ ಗುರುಗಳು ಎಂಬಂತಹ ಖ್ಯಾತಿಗೆ ಪಾತ್ರರಾದವರು. ಹೌದು, ಅವರ ಮಗಳು ನಾನು. ಭೃಗುವಂಶೋತ್ಪನ್ನರಾದ. ಹೌದು, ದೈತ್ಯ ಗುರುವೆಂದೇ ಖ್ಯಾತಿಯನ್ನು ಗಳಿಸಿದ ಶುಕ್ರಾಚಾರ್ಯರಿಗೆ ನೀನು ಮಗಳ. ಏಕೈಕ ಪುತ್ರಿ ನಾನು. ನನ್ನ ಹೆಸರು ದೇವಯಾನಿ ಎಂಬ ಹಾಗೆ. ಓ, ದೇವಯಾನಿ. ಹೌದಪ್ಪ, ಆದ್ರೆ ಇಲ್ಲಿ ಕಷ್ಟದಲ್ಲಿ ನಾನು ಸಿಲುಕಿಕೊಂಡೆ. ಅಲ್ಲಿರಬೇಕಾದಂತಹ ನಾನು ಈ ಕಷ್ಟದಲ್ಲಿ ಹಾಗೆ ಸಿಲುಕಿಕೊಂಡೆ. ಅದು ಹೇಳೋದಕ್ಕೆ ನನಗೆ ಒಂಥರ ನಾಚಿಕೆಯಾಗುತ್ತಾ ಉಂಟು. ಆದ್ರೆ ಕಷ್ಟದಿಂದ ನನ್ನನ್ನು ದೂರ ಮಾಡಿದ್ದೀಯ, ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ನನ್ನ ಪರಿಚಯ ಇಷ್ಟೇ. ದೇವಯಾನಿ ಬೇರು ನೀನು ಕೂಪದಿ ಬಿದ್ದು ಭಯ ಸಾಲಿರುವುದಕ್ಕೆ ದಯತೆ. ಬೇರು ನೀನು ಕೂಪದಿ ಬಿದ್ದು ಭಯ ಸಾಲಿರುವುದಕ್ಕೆ ದಯತೆ. ಕಾಳಾಗಿ ಮೇಲಿ ಮನೆಗೆ ತೆರಳು ಮುದಾಡಿ ಕೊಂಬರು ಮನಸ್ಸಿಗೆ. ಬೇರು ನೀನು ಭೃಗುವಂಶೋತ್ಪನ್ನರಾದಂತಹ ಶುಕ್ರಾಚಾರ್ಯರ ಮಹಿಮೆಯನ್ನು ನಾನು ಕೇಳಿಬಲ್ಲವನೆ. ದೈತ್ಯ ಗುರುವಾಗಿ ಅತ್ಯಮೋಘವಾದಂತಹ ವಿದ್ಯಾಸಂಪನ್ನರಾಗಿ ಈ ಪ್ರಪಂಚದಲ್ಲಿ ಪ್ರತ್ಯೇಕವಾದಂತಹ ಮನ್ನಣೆಯನ್ನು ಹೊಂದಿದವರು. ಸರಿ, ಇಷ್ಟು ಮನ್ನಣೆ ದೇವಗುರುಗಳಾದಂತಹ ಬೃಹಸ್ಪತಿಗಳಿಗೆ ಸರಿದೊರೆಯಾಗಿ ಕಾಣಿಸಬಲ್ಲವರು. ಪಾಂಡಿತ್ಯದ ವಿಚಾರದಿಂದ ಯೋಚಿಸಿದ್ರೆ ಬೃಹಸ್ಪತಿಗಳಿಗಿಂತಲೂ ಒಂದು ತೂಕ ಮೇಲೆ. ಖಂಡಿತವಾಗಿ, ಅಂತಹ ಶುಕ್ರಾಚಾರ್ಯರ ಏಕಮಾತ್ರ ಪುತ್ರಿ. ಹೌದು, ಒಂದಕ್ಕೊಂದು ಸಂಬಂಧವೇ ನನಗೆ ಸರಿ ಕಾಣುವುದಿಲ್ಲ. ಯಾಕದು? ಶುಕ್ರಾಚಾರ್ಯರ ಏಕಮಾತ್ರ ಪುತ್ರಿ ನೀನಾಗುವುದು ಅಂತಾದ್ರೆ ಸುಖ ಸಮೃದ್ಧಿ ಸಂತೋಷ ಸಂಭ್ರಮ ಸಂತೋಷ ಇದನ್ನು ಅನುಭವಿಸುತ್ತ ಊರಲ್ಲಿರ್ಬೇಕಾಗಿದ್ದವಳು. ಗತಿಗೋತ್ರ ಇಲ್ಲದವಳ ಹಾಗೆ ಕಾಡಿನ ನೀರಿಲ್ಲದ ಹಾಳು ಬಾವಿಯಲ್ಲಿ ಬೀಳುವಂತಹ ಬಗೆನಿನಗಾಗಿ ಹೋಗ್ತದೆ ಅಂತಾದ್ರೆ
ಏನಪ್ಪ ಯಾಕೆ ಹೀಗಾಗಿ? ಏನಾದರೂ ಜೀವನದಲ್ಲಿ ವೈರಾಗ್ಯ ಕಂಡು ಚೆಚ್ಚಲು ಈ ಹುಚ್ಚು ಯೌವನಲ್ಲೂ ಹೌದು ಸರಿಯಾದ ಬುದ್ಧಿ ವಿವೇಕ ಜಾಗೃತವಾಗಿರುವುದಿಲ್ಲ. ಹಠ ಸ್ವಭಾವವು ತುಂಬಿದ್ರೆ ಮನೆಯಲ್ಲಿ ಹಿರಿಯರು ಮಕ್ಕಳ ಒಳಿತಿಗೆ ಹೇಳಿದ್ರು ಕೋಪದ ಭರದಲ್ಲಿ ಏನನ್ನ ಎಸಗುತ್ತೇವೆನ್ನುವ ವಿವೇಕವನ್ನೇ ಕಳಕೊಳ್ಳುತ್ತಾರೆ. ಸರಿ, ಒಂದೊಂದು ಕೋಪಕ್ಕೂ ಒಂದೊಂದು ಸಲ ಬಾವಿಗೆ ಆಗಿದ್ರೆ ಬಾವಿ ಎತ್ತು. ಆದ್ದರಿಂದ ಕಾರ್ಯಕಾರಿಗಳ ವಿವೇಚನೆಯನ್ನು ಮಾಡದೆ ಅವಸರದ ಕೋಪದಲ್ಲಿ ಅನರ್ಥಕ್ಕೆ ಎಡೆಯಾಗಬಹುದಾದ ಈ ನಿರ್ಣಯವನ್ನು ಕೈಗೊಂಡು ಮನೆ ಬಿಟ್ಟು ಕಾಡು ಸೇರಿ ಬಾವಿಗೆ ಹಾರಿದೆಯೋ ಅಯ್ಯೋ ಅಲ್ಲ, ಇನ್ನಾವುದೋ ಕಾರಣಕ್ಕಾಗಿ ಕಾರಣಾಂತರದಲ್ಲಿ ಅಲೆಯುತ್ತಿರುವಾಗ ಅರಿಯದೆಯೇ ಕಾಲು ಜಾರಿ ಬಾವಿಯೊಳಗೆ ಬೀಳುವ ಬಗೆಯಾಗಿ ಹೋಗಿ ಪತ್ತೋಪೋ ಅಲ್ಲ, ಬೇರೇನಾದರೂ ಕಾರಣದಿಂದ ಊರಲ್ಲಿದ್ದ ನೀನು ಈ ಕಾಡಿನ ಬಾವಿಯಲ್ಲಿ ನರಳಬೇಕಾದಂತಹ ಸ್ಥಿತಿ ಒದಗಿದ್ದು ಇದೊಂದು ನನಗೆ ಅತ್ಯಂತ ಆಗ್ತದೆ. ಹೀಗಾಗುವುದಕ್ಕೆ ಕಾರಣ ನೀನಾಡಿದಂತಹ ಮಾತು ಸ್ಪಷ್ಟವಾಗಿದೆ. ಮನಸ್ಸಿಗೆ ಏನಾದರೂ ಬೇಸರವಾಯಿತು ಎಂದಿದ್ರೆ ಆತುರದ ನಿರ್ಧಾರವನ್ನು ಯಾರಾದರೂ ಕೈಗೊಡುತ್ತಾರೆ. ಆದರೆ ನನಗೆಂತಹ ದುಸ್ಥಿತಿ, ಅಂತಹ ಮನಸ್ಸಿಗೆ ನೋವನ್ನು ಕೊಡುವಂತಹ ಮಾತುಗಳು ನನ್ನಪ್ಪ ನನಗೆ ಆಡಿದವರಲ್ಲ. ನನಗೆ ಅನುಮಾನ ಮೂರ್ತಿಗೆ ಕಾರಣದ್ದು ಯಾವುದು ಬಂದ ಯಾವುದು ನಿನ್ನ ವಾಕ್ಯವೇ ಶುಕ್ರಾಚಾರ್ಯರ ಏಕಮಾತ್ರ ಪುತ್ರಿ. ಈ ಒಬ್ಬರೇ ಒಬ್ಬ ಮಕ್ಕಳಿದ್ದ ಮನೆಯಲ್ಲಿ ಮಕ್ಕಳಿಗೆ ಹಠ ಹೆಚ್ಚೆ ಯಾವಾಗ ಯಾಕೆ ಬುದ್ಧಿನಿಂದ ಸಾಕುತ್ತಾರೆ ಹಿರಿಯರು. ಆದ್ದರಿಂದ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ದೊಡ್ಡ ಹಠ ಮಾಡ್ತಾರೆ. ಹಾಗಾಗಿ ಅದ್ರ ಹಠ ಮಾಡಿ ಒಪ್ಪ ಮಾಡಿ ಖಂಡಿತವಾಗಿ ಅಪ್ಪನಿಗೆ ಈ ಸಲ ಕಲಿಸ್ತೇನೆ ಅಂತ ನೀನು ಬಂದು ಬಾವಿಗೆ ಬಿದ್ದೀಯ? ಇಲ್ಲವೇ ಇಲ್ಲ. ನನ್ನಪ್ಪನ ಹತ್ರ ಇಷ್ಟರ ತನಕ ಯಾವುದರಲ್ಲಿಯೂ ಹಠ ಮಾಡಿದವಳು ನಾನು ಖಂಡಿತ ಅಲ್ಲ. ಹೌದಾ? ಹೌದಪ್ಪ. ಹಾಗೆ ಅಂತ ನನಗೆ ಯಾವುದರಲ್ಲಿಯೂ ನನ್ನಪ್ಪ ಕೊರತೆ ಮಾಡಿದವರು ಅಲ್ಲ. ಮತ್ತೆ ಹಠ ಮಾಡುದು ಯಾಕೆ? ಅದೇ ಯಾವುದಕ್ಕೂ ಕೊರತೆ ಮಾಡಿದಾಗ ಅವರು ನೋಡಿ ಬರ್ತಾರೆ ಅಂತ ಅದನ್ನು ಮತ್ತೆ ಹಠ ಮಾಡುದು ಅಂತ. ಅಷ್ಟೊಂದು ಸಂತೋಷದಲ್ಲಿ ಇರಬೇಕಾದಂತಹ ನಾನು ಈ ಕೂಪದೊಳಗೆ ಹೇಗೆ ಬಿದ್ದೆ? ಅದೇ ಚೋದ್ಯ. ಸರಿ, ಆಶ್ಚರ್ಯ. ಆದ್ರೆ ನನ್ನಪ್ಪನ ಶಿಷ್ಯನಾದಂತಹ ವೃಷಪರ್ವ ಅವನ ಏಕೈಕ ಪುತ್ರಿ ಶರ್ಮಿಷ್ಠೆ ಎಂಬವಳು. ಏನಾಯ್ತು? ಅವಳು ಮತ್ತೆ ನಾನು ತುಂಬಾ ಆತ್ಮೀಯತೆ ಉಳ್ಳವರು. ನನ್ನ ದೈತ್ಯ ಗುರುಗಳು ಶುಕ್ರರು. ಹೌದು, ವೃಷಪರ್ವ ದೈತ್ಯ ಪತಿ. ಹೌದು, ಆದ್ದರಿಂದ ಗುರುಗಳ ಮಗಳಿಗೂ ಅರಸನ ಮಗಳಿಗೂ ಸ್ನೇಹ ಒಂದು ಸಮಾನ ಸ್ಥಳವು. ಹೌದಪ್ಪ, ಯಾವತ್ತೂ ಜೊತೆ ಜೊತೆಯಾಗಿ ಇದ್ದವರು. ಆಟದಲ್ಲಿ ಪಾಠದಲ್ಲಿ ಊಟದಲ್ಲಿ ಎಲ್ಲ ಇದರಲ್ಲಿ ಅವಳಿಗೆ ಬಾವಿಲಿಲ್ಲ. ನಾನು ಬಿದ್ದಿದ್ದೇನೆ ಅಂತ ಹೇಳಿ ಅವಳೇನು ಬೀಳಲಿಲ್ಲ. ಆದ್ರೆ ಯಾವಾಗಲೂ ಜೊತೆ ಜೊತೆಯಲ್ಲಿ ಇರುವುದಾದ್ರೆ ಬಾವಿಲಿ ಜೊತೆಯಲ್ಲಿ ಇರಬೇಡ. ಆದ್ರೆ ಅವಳು ಮಾಡಿದ್ದಾದ್ರೂ ಏನು? ಮನಸ್ಸಿಗೆ ಬೇಸರವಾಯ್ತು, ಒಮ್ಮೆ ಪುನವಿಹಾರ ಮಾಡಿ ಬರೋಣ ಎಂಬ ಅಂತ ಉದ್ದೇಶದಿಂದ ದೂತಿಯರನ್ನೆಲ್ಲ ಕರೆಸಿಕೊಂಡು ಜೊತೆಯಲ್ಲಿ ನನ್ನನ್ನು ಕರೆದುಕೊಂಡು ಬಂದ್ರು. ಹೌದಾ? ಹೌದಪ್ಪ. ನೀವು ಅವಸರದಲ್ಲಿ ಬೇಗ ಬೇಗ ಹೆಜ್ಜೆ ಹಾಕಿ ಹೋಗುವಾಗ ನೀನು ಬಿದ್ದದವರಿಗೆ ಗೊತ್ತಾಗದೆ ಹೋಗಿರ್ಬೇಕು. ಹಾಗಂತ ಜಲಪೀಡೆಯನ್ನು ಮುಗಿಸಿ ಅದು ಶೀಘ್ರದಲ್ಲಿ ಮೇಲೆ ಬಂದಂತಹ ಅವಳು ನಾನು ತಂದಂತಹ ಪಟ್ಟಿ ಸೀರೆಯನ್ನು ಉಟ್ಟುಕೊಂಡ್ಳು. ನೀನು ನೀವು ಉತ್ತ ಸೀರೆಯನ್ನೆಲ್ಲ ಕಳಚಿಟ್ಟು ಆ ಜನ ಕೇಳಿಗಾಗಿ ಇಳಿದವು. ಹೌದಪ್ಪ. ಮೇಲೆ ಬಂದಾಗ ನನ್ನ ಸೀರೆಯನ್ನೆಲ್ಲ ಉಟ್ಟುಕೊಂಡಿದ್ದಾಳೆ ಅವಳು ಉಟ್ಟುಕೊಂಡು. ಹೌದಪ್ಪ. ಆದ್ರಿಂದ ನಾನು ಕೇಳಿದೆ ಯಾಕಾಗಿ ಈ ರೀತಿಯಾಗಿ ಮುಂದುವರಿದವಳು ಎಂಬ ಹಾಗೆ ಅಲ್ಲ. ಆದ್ರಿಂದ ಪರಸ್ಪರ ಆತ್ಮೀಯರಲ್ವೋ, ಸಲುಗೆಯಿಂದ ಉಟ್ಟಿರಬೇಕು ಅಥವಾ ಅರಿಯದೇ ಉಟ್ಟಿರಬೇಕು, ದೊಡ್ಡ ವಿಷಯ ಅಲ್ಲ. ಸೀರೆಗೆ ಸೀರೆ ಇಲ್ವೋ? ಇಲ್ಲ. ಆದ್ರೆ ಇಲ್ಲಿಂದ ಅಲ್ಲಿ ತನಕ ನಾನು ಹೋಗಬೇಕಲ್ಲ. ಅವಳ ಸೀರೆ, ಅವಳ ಸೀರೆ ಅದು ಹಾಗೆ ಆಗ್ತದ? ನಾನು ಬ್ರಾಹ್ಮಣ ಕಣ್ಣೆ ಅಲ್ವಾ, ಅವಂತ ಸೀರೆ ನಾನು ಉಡುವುದು ಸರಿಯೇ? ಆಗ ನೀನು ಹೇಳಿದಿ ಪರಸ್ಪರ ನಾವು ಆತ್ಮೀಯರಾಗಿದ್ದವರು. ಹೌದು. ಆತ್ಮೀಯತೆಯ ಹೌದೆಂದಾದ್ರೆ ಮತ್ತಲ್ಲಿ ಬ್ರಾಹ್ಮಣ ಕನ್ಯೆ ರಕ್ಕಸ ಕನ್ಯೆ ಅದಲ್ಲಿ ಬರ್ತಾರೆ.
ಸಮಾನತೆ ಇಲ್ಲದೆ ಇದ್ದವರಲ್ಲಿ ಸ್ನೇಹ ಬರ್ತಲ್ಲ, ಸ್ನೇಹ ಬಂತು ಅಂತಾದ್ರೆ ಸಮಾನತೆಯನ್ನು ಒಪ್ಪಿಕೊಂಡು ಬರುತ್ತಲ್ಲ ಅಂತ. ಹೌದಪ್ಪ, ಇದರಲ್ಲಿ ದೊಡ್ಡ ಸಣ್ಣದಿರ್ತದೆ ನಿನ್ನ ಆಯ್ಕೆ. ಆದ್ರೆ ನಾನು ಕೇಳಿಕೊಂಡೆ, ಮನೆಯಲ್ಲಿ ಹೋದ್ರೆ ನನ್ನಪ್ಪ ವಿಚಾರಣೆ ಮಾಡ್ತಾರೆ, ಸ್ನೇಹ ಎಷ್ಟೇ ಇರಲಿ ಆದ್ರೆ ಉಡುವಂತ ಸೀರೆಗಳಲ್ಲಿ ವಸ್ತ್ರದಲ್ಲಿ ಎಲ್ಲ ಅಷ್ಟೊಂದು ಸ್ನೇಹ ಇರಬಾರದು ಎಂಬ ಹಾಗೆ. ಆದ್ರೆ ಅಸುರರು ಅವಳ ತಂದೆ ಇಲ್ಲದ್ರೆ ಅಸುರ ಸ್ವಭಾವ ಉಳ್ಳವ, ಅದು ಅವಳನ್ನು ಕೂಡ ಬಿಟ್ಟು ಹೋಗ್ಲಿಲ್ಲ. ಕಡೆಗೆ ಏನು ಮಾಡಿದ್ರು, ಸಿಟ್ಟಿನಿಂದ ನನ್ನನ್ನ ಈ ಬಾವಿಯೊಳಗೆ ತೋಡಿ ಹಾಕಿದ್ರು, ಅವಳಿ ರಾಕ್ಷಸಿ ಅಂತ ವರ್ತಿಸಿ ಬಿಟ್ಟು ಪುಣ್ಯಾತ್ಮ. ಆದ್ರಿಂದ ರಾಕಿ ಅಲ್ಲಿ ನರಳುತ್ತಾ ಇತ್ತು, ನಡೆಯುತ್ತಾ ಆ ಗೆಳತಿಯರನ್ನೆಲ್ಲ ಜೊತೆಯಲ್ಲಿ ಸೇರಿಸಿಕೊಂಡು ಅವರಿಗೆ ಹೊರಟೇ ಹೋದ್ರು. ಆದರೆ ಅನೇಕ ಸಖಿಯರನ್ನೆಲ್ಲ ಸೇರಿಸಿಕೊಂಡು ನೀವು ಜಲಕೇಡಿಗಾಗಿ ವನವಿಹಾರಕ್ಕಾಗಿ ಬಂದವರು. ಇಷ್ಟೆಂದರು ರಾಜಕುಮಾರಿ ತನ್ನ ಆಳುಗಳ ಮುಂಭಾಗದಲ್ಲಿ ತನಗೆ ಮುಖಭಂಗವಾಗುವ ಹಾಗೆ ಮಾತಾಡಿದವಳು ಆತ್ಮೀಯಳಾದ ಗೆಳತಿಯು ಅನ್ನುವುದನ್ನು ಮರೆತು ಆಕೆ ವ್ಯವಹರಿಸ ಪದವಿ ಯಾವಾಗ ಹಾಗೆ ಮಾಡಿದ್ದ. ಯಾಕಂದ್ರೆ ಅರಂಗೋಲಿ ಎಂಬುವ ಒಟ್ಟಿಗೆಯವರು ತಮ್ಮಿಂದಲೇ ವೇತನವನ್ನು ಹೊಂದುತ್ತಾ ಬಂದಿವರು. ಅವರ ಮುಂಭಾಗದಲ್ಲಿ ನೀನು ಅವಳನ್ನು ಹಗುರ ಮಾತಾಡಿ, ನೀವಿಬ್ರು ಇರುವಾಗ ಸರಿ ಬಾರೆ ಹೋಗೆ ಮಾತಾಡ್ಲಿಕ್ಕೆ, ಹತ್ತು ಮಂದಿಗಳು ಇರುವಾಗ ಹಾಗೆ ಮಾತಾಡಿದ್ದವರು ಬಹುಶಃ ಆದ್ದರಿಂದ ಅವಳಿಗೆ ಸಿಟ್ಟು ಕೆರಳಿ ಬಾವಿಗೆ ಬೀಳಿಸಿರ್ಬೇಕು. ಮನೆಗೆ ಹೋದ ಮೇಲೆ ಪಶ್ಚಾತ್ತಾಪ ಪಟ್ಟು ಅವಳೇ ಜನಕರ್ಕೊಂಡು ಹಗ್ಗಿಸಿಕೊಂಡು ಬರ್ತಿದ್ರು ಬಾವಿಯಿಂದ ಮೇಲಕ್ಕೆ. ಅವಳು ಬರ್ತಾಳೆ ಅಂತ ನಾನು ಕಾಯ್ತಾ ಇರ್ತಿದ್ರು, ಈ ಹೊತ್ತಿನಲ್ಲೇ ನನ್ನ ಪ್ರಾಣಕ್ಕೆ ಹೋಗ್ತಿತ್ತು. ಆದ್ರೆ ಆದಷ್ಟು ಬೇಗ ಬಂದಿದ್ದೆ, ನನ್ನ ರಕ್ಷಣೆ ಮಾಡಿದ್ದೆ, ಸಂಪೂರ್ಣ ವಿಳಾಸವನ್ನು ಹೇಳಿದವನಾಗಿದ್ದೆ. ಏನು ಮಾಡುವ, ಬಹುಶಃ ನನಗೂ ಈ ಸಲ ಒಂದು ಬಾವಿಗೆ ಬಿದ್ದವರನ್ನು ಮೇಲಕ್ಕೆ ಎತ್ತುವ ಯೋಗ ಇಟ್ಟಿರಬೇಕು. ನಿನಗೂ ಹಾಗೆ ನನ್ನಿಂದಲೇ ಮೇಲಕ್ಕೆ ಎದ್ದು ಬರುವಂತಹ ಸ್ಥಿತಿಯನ್ನು ಹೊಂದುವಂತಹ ಒಂದು ಅದೃಷ್ಟ ಇಟ್ಟಿರಬೇಕು. ಆದ್ರಿಂದ ಹೀಗೆಲ್ಲ ಆಗಿ ಹೋಯ್ತು, ದೊಡ್ಡ ವಿಷಯ ಅಲ್ಲ ಬಿಡು. ನಿನ್ನ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವೇ ಆಯ್ತು. ಅಂದ್ರೆ ಕರುಣಾಕರ ಮತ್ತೊಮ್ಮೆ ಹೇಳುತ್ತಾ ಇದ್ದೇನೆ, ಕರುಣೆ ಉಳ್ಳವ ಸಜ್ಜನಾದಂತಹ ನಿನ್ನನ್ನು ನೋಡಿದಾಕ್ಷಣ ಇನ್ನು ಮುಂದೆ ನನ್ನ ಜೀವನದಲ್ಲಿ ಮದುವೆ ಅನ್ನುವಂತಹ ಮಂಗಳಕಾರಿ ಇದ್ರೆ ಅದು ನಿನ್ನ ಜೊತೆಯಲ್ಲಿ ಇಟ್ಟು ತೀರ್ಮಾನ ಮಾಡಿದೆ. ಪ್ರಾಯಕ್ಕೆ ಬಂದಂತಹ ಹೆಣ್ಣು ನಾನಲ್ವೇ, ಹೌದು, ನನ್ನನ್ನು ಬಳಸುವುದರ ಮೂಲಕವಾಗಿ ನನ್ನ ಈ ಬಾವಿಯಲ್ಲಿ ಬಂಗಾರ ನರಕ ಪಾಪದ ಅಗುಲು ನಿಶ್ಚಯ ಜಾತಿಯ ನೋಡಿದೆ ನರಕ ಪದನ ಬಗುಲು ನಿಶ್ಚಯ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲಿಕ್ಕೆ ಯಾರು ಮುಂದೆ ಬರಲಿಕ್ಕೆ? ಬಾವಿಯಲ್ಲಿ ಬಿದ್ದು ನರಳುತ್ತಿದ್ದೆ, ಆತ್ಮನಾದವನ್ನು ಹೊರಡಿಸಿದ್ದೆ, ರಕ್ಷಣೆ ಕೊಡುವನ್ನೋ ಉದ್ದೇಶದಿಂದ ಬಂದು ನನ್ನ ಮೈಯಲ್ಲಿ ಹೊತ್ತ ಸೆರಗನ್ನೇ ನಿನ್ನ ಮಾನ ಮುಚ್ಚಿಕೊಳ್ಳಿಕ್ಕೆ ಒದಗಿಸಿಕೊಟ್ಟು ನನ್ನ ಮುಂದೆ ನನ್ನನ್ನು ಮೇಲೆ ಕೆತ್ತಿದ್ರೆ ಮೇಲೆ ಬಂದು ನೀನು ಹೇಳುವುದು ನನ್ನನ್ನು ವಿವಾಹ ಮದುವೆಯಾಗುತ್ತೆ. ಏನಾಯ್ತು ಹೇಳಬೇಕಾದನ್ನು ಅಲ್ಲವೇ? ನೀನೇನೋ ಸುಲಭದಲ್ಲಿ ಹೇಳಿ ಮುಗಿಸ್ತೀನಿ, ಮದುವೆ ಆಗಿ ಆಗುವ ನಾನು ಯೋಚನೆ ಮಾಡಬೇಡುವ. ಇದು ಬಾವಿಯಿಂದ ಎತ್ತಿದವರನ್ನೆಲ್ಲ ಮದುವೆ ಆಗುದು ಅಂತ ಹೇಳಿದ್ರೆ ನಾನು ಕೆಲವು ಮದುವೆ ಆಗಬೇಕಾಗುತ್ತೆ. ಎತ್ತುವುದೇ ನನ್ನ ಉದ್ಯೋಗ, ಕ್ಷತ್ರಿಯ ಆತ್ತರನ್ನು ಅನಾಥರಾದವರನ್ನು ಅಬಲರನ್ನು ಸಂರಕ್ಷಿಸುವುದೇ ಕ್ಷಾತ್ರದ ಸರಿಯಾದ ಲಕ್ಷಣ. ಸರಿ, ಆದ್ದರಿಂದ ನಮ್ಮಿಂದ ರಕ್ಷಿಸಲ್ಪಟ್ಟವರು ಅನ್ನುವ ಕಾರಣಕ್ಕೆ ನಾವು ಉಪಭೋಗಿಸುವುದಕ್ಕಿದ್ದವರು ಅನ್ನುವಂತಹ ಅರ್ಥವನ್ನು ಕಟ್ಟಿಕೊಳ್ಳುವುದಕ್ಕೇನೂ ಇಲ್ಲ. ಸರಿ, ಅದರಲ್ಲಿಯೂ ನೀನು ಯಾರು, ನೀನು ನಮ್ಮ ಜಾತಿಯ ಹುಡುಗಿಯ ಅದೆಲ್ಲ ಹೇಳಿದ್ದ, ನಿನ್ನ ಜಾತಿ ವಿಷಯ ಮಾತಾಡಿದ್ರೆ ತಪ್ಪಾಗಿ ಕಲ್ಪಿಸಿಕೊಳ್ಳಬೇಕು. ಎಲ್ಲಾದ್ರೂ ಒಬ್ಬಳಾಗಿ ಕ್ಷತ್ರಿಯಾಣಿಯೇ ಆಗಿರುತ್ತಿದ್ದರೆ ಏನು ಅದು ಆಲೋಚನೆ ಮಾಡಬಹುದಿತ್ತೋ ಏನು? ನೀನು ಯಾರು? ಪರಮಭೂಸುರ ಕನ್ನೆ, ಶುಕ್ರಾಚಾರ್ಯನ ಮಗಳು. ಕುಡಿದು 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 ಈ ಪ್ರಪಂಚದ ಸಮಾಜ ವ್ಯವಸ್ಥೆಯಲ್ಲಿ
ಋಷಿ ಮನೀಷಿಗಳು ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಸಿದ್ಧಗೊಳಿಸಿದ್ರು. ವರ್ಣಾಶ್ರಮಗಳು ಅಂತ ಉಂಟು, ವರ್ಣಾಶ್ರಮ ಧರ್ಮಗಳು ಅಂತ ಉಂಟು, ಅದನ್ನು ಅತಿಕ್ರಮಿಸಿ ಯಾವನು ವ್ಯವಹರಿಸಕೂಡದು. ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಈ ಇಳೆಯದು ಯಾವುದು ಹೇಗೆ ಗೊತ್ತು? ಮಾನವ ಮಾತ್ರನಾದ ಆಚರಿಸುವ ಧರ್ಮದ ಬಲದ ಮೂಲಕವಾಗಿ ಖಂಡಿತವಾಗಿ ಅದೇ ಹಾಸವಾದ್ರೆ ಅದೇ ನಷ್ಟವಾದ್ರೆ ಮಳೆಯಲ್ಲ ಕೆಂಡದ ಮಳೆ ಬಂದಿತ್ತು, ಅಕಾಲದಲ್ಲಿ ಮಳೆ ಬಂದಿತ್ತು, ಮಳೆ ಬರಬೇಕಾದಾಗ ಬಾರದೇ ಇದ್ದಿತ್ತು, ಬರುವಾಗ ಲೆಕ್ಕಕ್ಕಿಂತ ಹೆಚ್ಚು ಬಂದಿತ್ತು, ಬಾರದಿದ್ರೆ ಏನು ಬಾರದೆ ಹೋಗಿ. ಸರಿ, ಈಗೆಲ್ಲ ಅಕಾಲ ವೃಷ್ಟಿ, ಅತಿವೃಷ್ಟಿ, ಅನಾವೃಷ್ಟಿ ಏನಾದರೂ ಆಗಿ ಹೋಗಿ ಲೋಕದ ಜನಜೀವನದ ಸ್ವಸ್ಥತೆಯೇ ಸಂಪೂರ್ಣ ನಾಶವಾಗಿ ಹೋಗಿ. ನಾನು ಕೈಯಲ್ಲಿ ಬಡಿಗೆ ಹಿಡಿದು ಲೋಕದಲ್ಲಿ ಪ್ರತಿಯೊಬ್ಬನೂ ಧರ್ಮಾಚರಣೆಯಲ್ಲಿ ನಿರತನಾಗಿರುವಂತೆಯೇ ನೋಡಿಕೊಳ್ಳಬೇಕಾದಂತಹ ಹೊಣೆಯನ್ನು ಹೊಂದಿದ. ಸರಿ, ನಾನೇ ಧರ್ಮವನ್ನು ಅತಿಕ್ರಮಿಸುವುದಕ್ಕಾಗುತ್ತದೆ. ಪರಮ ಭೂಸುರ ಕನ್ನೆ ನಮಗಿಂತ ಮೇಲ್ಜಾತಿ, ಬ್ರಾಹ್ಮಣ ಕನ್ಯೆಯನ್ನು ಕ್ಷತ್ರಿಯ ಮದುವೆಯಾದ್ರೆ ಅದು ವರ್ಣಸಂಕರಕ್ಕೆ ಕಾರಣವಾಗುತ್ತದೆ. ವರ್ಣಸಂಕರ ಕ್ಷತ್ರಿಯ ಕನ್ಯೆ ಬ್ರಾಹ್ಮಣನ ಮದುವೆ ಆದ್ರೂ ಆಗುತ್ತದೆ ಅಲ್ಲವೇ? ಆದ್ರೆ ಅದರಲ್ಲಿ ಅನುಲೋಮ ಪ್ರತಿಲೋಮ ಅಂತ ಉಂಟು. ಕೆಳಗಿನ ಜಾತಿಯ ಹೆಣ್ಣನ್ನು ಮೇಲಿನ ಜಾತಿಯ ಗಂಡು ಮದುವೆ ಆದರೂ ವರ್ಣಸಂಕರ ಆಗುತ್ತದೆ, ಆದ್ರೆ ದೇಶಕ್ಕಷ್ಟು ತೊಂದರೆ. ಆದರೆ ಮೇಲಿನ ವರ್ಣದ ಹೆಣ್ಣನ್ನು ಕೆಳಗಿನ ವರ್ಣದವ ಕೈ ಹಿಡಿದ್ರೆ ಉತ್ಪತ್ತಾಗಿ ಹೋದಿ ಅನಾಹುತ ಆಗುತ್ತೆ. ನೀನು ಮನೆಗೆ ಹೋಗ, ಶುಕ್ರಾಚಾರ್ಯರು ಸಾಮರ್ಥ್ಯ ಇಲ್ಲದೆ ಇದ್ದವರು ಪಾಪ ರಕ್ಕಸರನ್ನು ಉದ್ಧರಿಸುವ ಕೆಲಸದಲ್ಲಿ ಮನೆ ಮಕ್ಕಳನ್ನು ಮರೆತಿರಬೇಕು. ಏನಿಲ್ಲ, ವಯಸ್ಸಿಗೆ ಬಂದ ನಿನಗೆ ಅನುರೂಪನಾದ ಒಬ್ಬ ಬ್ರಾಹ್ಮಣ ಮಾಡಿ ತಂದು ನಿನಗೆ ಮದುವೆ ಮಾಡಿಸಿ ಮಾಡಿಸಿ ನಿನ್ನ ಸಂಸಾರ ಜೀವನ ಸುಖವಾಗಿ ಸಾಕುವ ಹಾಗೆಲ್ಲ ಅವರು ವ್ಯವಸ್ಥೆ ಮಾಡ್ತಾರೆ. ನೀನು ಮನೆಗೆ ಹೋಗ, ಬೇಕಿದ್ರೆ ಮನೆಯವರೆಗೆ ನಾನೇ ಮುಟ್ಟಿಸ್ತೇನೆ. ಓ ಮಹಾರಾಜ, ಅದು ಹಾಗೆ ಆಗೋದಿಲ್ಲ. ಯಾರು ಬಿಡಿಯ ನಿರ್ಬಕರಬನು, ಯಾರು ಬಿಡಿಯ ನಿರ್ಬಕರಬನು, ಬಿಡಿ ನಿರ್ಬೇಯಲ್ಲ ದಾರಿಲಿ ಪಾಲಗನೆ ನಿಲ್ಲನು, ದೂರ ಕೈದು ಪರರ ಪರಿಸಲು ತಿಳಿದವನಾಗಿದ್ದೀಯ. ಮಹಾರಾಜನಾದರೂ ಕೂಡ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಎಲ್ಲರೂ ಅಷ್ಟೊಂದು ವಿರಾಳವಾಗಿ ಸ್ಪಷ್ಟಪಡಿಸಿದವನಾಗಿದ್ದ ಮನಸ್ಸಿಗೆ ಸಂತೋಷ. ಹಾಗಿದ್ರೂ ಕೂಡ ವರಿಸುವಲ್ಲಿ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿಕೊಳ್ಬೇಕು ಅಲ್ಲವೇ? ಯಾಕೆ ಯೋಚಿಸಬೇಕು ಹೇಳಂತೆ? ಪ್ರಥಮವಾಗಿ ನನ್ನ ಕೈಯನ್ನು ಹಿಡಿದವ ನೀನಾಗಿದ್ದಿ, ಕೈ ಹಿಡಿದು ಮೇಲೆತ್ತಿದವನಲ್ಲವೇ? ಮೇಲೆತ್ತಲಿಕ್ಕೆ ಹಿಡಿದ ಕೈಯಲ್ಲ. ಹೌದಪ್ಪ, ಯಾರೂ ಸ್ಪರ್ಶ ಮಾಡದಂತಹ ನನ್ನ ಈ ಕರವನ್ನು ನೀನು ಸ್ಪರ್ಶ ಮಾಡಿದ ಬಳಿಕ ಅನ್ಯ ಪುರುಷನನ್ನು ನಾನು ವರಿಸಿದೆ ಎಂದಿದ್ರೆ ಲೋಕದಲ್ಲಿ ಯಾವ ಪಟ್ಟ ನನಗೆ ಸಿಗ್ತದೆ ಗೊತ್ತಾ? ವಿಚಾರಣೆ ಎಂಬ ಹಾಗೆ ಇದೆಂಥ ವ್ಯಾಖ್ಯಾನ ನನಗೆ ಅರ್ಥ ಆಗಿದೆ. ಆದ್ರಿಂದ ಆ ಪತ್ತಿನಲ್ಲಿ ಬಾಳದಿರುವವನು ಮೇಲೆತ್ತುವುದಕ್ಕಾಗಿ ಕೈ ನೀಡಿದ್ರೆ ಪಾಣಿಗ್ರಹಣ ಅಂತ ಇದ್ರ ಹಾಗಲ್ಲ. ಈಗ ಹೇಳುದು, ನಾನು ಹೆಣ್ಮಕ್ಕಳು ಬಳೆಗಾರರ ಹತ್ರ ಕೈಗೆ ಪಣೆ ಇಡಿಸಿಕೊಳ್ತಾರೆ, ದಿವಸ ಬಳೆಗಾರನ ಮನೆಗೆ ಹೋಗಿ ಸಂಸಾರ ಮಾಡ್ತಾರೆ. ಎಂತ ನ್ಯಾಯ ನಾನು ಮನಸಾರಿ ವರಿಸಿ ಆಗಿದೆ, ಮನದ ನಿನ್ನನ್ನು ವರಿಸಿ ಆಗಿದ್ದೇನೆ. ಇನ್ನು ಮುಂದೆ ಕಾನೂರು ಕನ್ಯೆಗಳನ್ನು ಮದುವೆ ಎನ್ನುವಂತಹ ಮಂಗಳಕಾರಿವಾದ್ರೆ ಸಾಕು, ಅಷ್ಟನ್ನೇ ಬಯಸುತ್ತಾ ಇದ್ದೇನೆ. ಇನ್ನು ಊರಿನಲ್ಲಿ ಯಾರಾದ್ರೂ ಹೆಮ್ಮಕ್ಕಳು ಬಾವಿಗೆ ಬಿದ್ದರೆ ಬಾವಿಯಲ್ಲೇ ಬಿಡಬೇಕು, ಯಾವ ಗಂಡು ಕೈ ಕೊಟ್ಟಲಿಕ್ಕೆ ಮುಂದೆ ಬರಲಿಕ್ಕೆ? ಯಾಕೆಂದ್ರೆ ಕೈ ಕೊಟ್ಟರೆ ಮೂರು ದಿವಸ ಅವನು ಕುತ್ತಿಗೆಗೆ ಬಿಡ್ತದೆ. ಆಗಲಿ, ಆದ್ದರಿಂದ ನನ್ನ ಕರ ಸ್ಪರ್ಶ ಮಾಡಿದಂತಹ ನೀನು ನನ್ನನ್ನು ವರಿಸಲೇಬೇಕಿದ್ರೆ ಯಾವ ಅಪರಾಧವೂ ಇಲ್ಲ. ಯಾಕೆ ಸಂಬಂಧ ಗೊತ್ತು? ಯಾಕೆ ನೀನು ಯಾರು ಅನ್ನುವುದರ ಅರಿವು ನನಗೆ ಸರಿಯಾಗಿ ಇದೆ. ಬ್ರಾಹ್ಮಣ ಕನ್ನೆ ಪರಮ ಬೇಟೆಯ ಮುನೇ
ಮತ್ತಿನ್ನೇನು? ನಿನ್ನನ್ನು ನಿರಾಕರಿಸುವಲ್ಲಿ ಉಪೇಕ್ಷಾ ಭಾವ ಕಾರಣವಾದದ್ದಲ್ಲ, ಮತ್ತೆ ನಿನ್ನ ಕುರಿತಾಗಿರುವ ಗೌರವವೇ ಕಾರಣವಾದದ್ದು. ಪರಮ ಕಾರ್ಯವಂತನಾದಂತಹ ಶುಕ್ರಾಚಾರ್ಯರ ಮಗಳು ಬ್ರಾಹ್ಮಣ ಶ್ರೇಷ್ಠನಿದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬ, ಏನು? ಯಾವುದೇ ವಸ್ತುವನ್ನು ಹಿಂಡಿ ಅದರ ರಸವನ್ನು ತೆಗೆಯುವುದು ದೊಡ್ಡದಲ್ಲ. ಒಳಗೆ ರಸವೇ ಇಲ್ಲದೆ ಇದ್ದ ಶಿಲೆಯನ್ನಾದರೂ ಹಿಂಡಿ ರಸವಸರುವ ಹಾಗೆ ಮಾಡುವನು ನಿಜವಾದಂತಹ ಸಾಮರ್ಥ್ಯ ಇದ್ದ. ಖಂಡಿತವಾಗಿ ಊರಿನಲ್ಲಿ ಬುದ್ಧಿ ಇದ್ದವರಿಗೆ ಪಾಠ ಹೇಳುವ ಮಂದಿಗಳು ಸಾವಿರ ಸಂಖ್ಯೆ. ಬುದ್ಧಿಯ ಸಂತಾನ ಇಲ್ಲದವರಿಗೆ ಪಾಠ ಹೇಳುವ ಗುರು ಲೋಕದಲ್ಲಿ ಅದ್ವಿತೀಯನೆನಿಸಿಕೊಳ್ತಾನೆ. ಸರಿ, ರಾಕ್ಷಸರು, ದುರ್ಮದರು, ದುರ್ವ್ಯವಹಾರಿಗಳು, ಅನ್ಯಾಯಗಾರರು, ನಿಜ ಅಂತವರನ್ನೇ ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರ ಗುರುವಾಗಿ ತಾನು ಉಳಿದುಕೊಂಡದ್ದು ಯಾವ ಕಾರಣಕ್ಕಾಗಿ? ತನ್ನನ್ನು ಗುರುಪೀಠಕ್ಕೆ ಆಹ್ವಾನಿಸುವ ಮಂದಿಗಳು ಬೇರೆ ಇಲ್ಲ ಈ ಪ್ರಪಂಚದಲ್ಲಿ ಅನ್ನುವ ಕಾರಣದಿಂದ ಅಲ್ಲ. ತನ್ನ ಶಿಷ್ಯರಾಗಿ ತಾನು ರಾಕ್ಷಸರನ್ನು ಸ್ವೀಕರಿಸಿದ್ರೆ ಊರಿನವರಿಗರು ಅವರು ಮಾಡುವ ತೊಂದರೆ ಸ್ವಲ್ಪ ಕಡಿಮೆ ಆಗುತ್ತದೆ. ಆ ಬಗೆಯಲ್ಲಾದ್ರೂ ಊರಿನವರು ಕ್ಷೇಮದಲ್ಲಿರಲಿ ಅನ್ನುವ ಹಾಗೆ ದೈತ್ಯ ಗುರುವಾಗಿ ತಾನು ಸ್ಥಾಪಿತನಾಗಿ ಪರೋಕ್ಷವಾಗಿ ಪರಹಿತವನ್ನು ಸಾಧಿಸುವುದಕ್ಕೆ ಹೊರಟ ಅಭಿಮಾನಿತರು ಶುಕ್ರಾಚಾರ್ಯ. ಅಂತವರ ಮಗಳನ್ನು ನಾನು ಆತ ಕ್ಷತ್ರಿಯ ಕೈ ಹಿಡಿಯುವುದೇ. ಒಂದು ಶಸ್ತ್ರದಿಂದ ಒಬ್ಬನ ಶರೀರಕ್ಕೆ ಗಾಯವಾದ್ರೆ ಅವನು ಸತ್ತಾನ. ಸರಿ, ಒಬ್ಬ ಸತ್ತಾನ. ಒಂದು ಹಾವು ಎಡಬಿಟ್ಟು ಒಬ್ಬನಿಗೆ ಕಚ್ಚಿದ್ರೆ ಯಾರು ಕಚ್ಚಿಸಿಕೊಂಡಿದ್ದಾನ ಅವ ಸತ್ತಾನ. ನಿಜವಾಗಿ ಆದರೆ ಬ್ರಾಹ್ಮಣ ವಿರೋಧ ಅನ್ನುವುದು ಅನ್ನುವುದು ಅವನ ವಂಶಾನುಗತವಾಗಿ ಅವನನ್ನು ಅನುಸರಿಸಿಕೊಂಡು ಹೋಗುತ್ತದೆ. ಮುಂದಿನ 21 ತಲೆಮಾರು ಅನುಭವಿಸಬೇಕಾಗುತ್ತದೆ. ಇದು ಶಾಸ್ತ್ರಸಮ್ಮತವಾದ ವಿಚಾರ. ಆದ್ದರಿಂದ ಬ್ರಾಹ್ಮಣ ಕೋಪಕ್ಕೆ ಯಾವನು ಪಾತ್ರನಾಗಬಹುದು ಅನ್ನುವುದನ್ನು ಸ್ಮೃತಿ ಶಾಸ್ತ್ರಾದಿಗಳು ಪ್ರಪಂಚಕ್ಕೆ ಸಾರ್ತಾ ಬಂದಿವೆ. ನೀನು ಬಹುದೊಡ್ಡ ಕನಸು ಕಟ್ಟಿಕೊಂಡಿದ್ದು ಆಪತ್ತಿನ ಕಾಲದಲ್ಲಿ ಕೈಕೊಟ್ಟು ಸಂರಕ್ಷಿಸಿದವನು ನನಗೆ ಜೀವನ ಪೂರ್ತಿ ರಕ್ಷಕನಾಗಿ ಬದುಕುತ್ತಾನೆ ಎನ್ನುವಂತಹ ಎಣಿಕೆಯನ್ನು ಹೊಂದಿ ನೀನು ನನ್ನಲ್ಲಿ ಪ್ರೇಮ ಯಾತನೆಯನ್ನು ಮಾಡುವುದಕ್ಕೆ ತೊಡಗಿ. ಸರಿ, ಆದರೆ ನೀನು ಕೇಳಿ ನಾನು ಒಪ್ಪಿದನೋ ನಾನಾಗಿ ಬಯಸಿ ಸ್ವೀಕರಿಸಿದನೋ ಅನ್ನುವುದು ನಾಳೆ ಪ್ರಶ್ನೆಯಾಗುವುದಿಲ್ಲ. ಶುಕ್ರಾಚಾರ್ಯರು ಶಾಪ ಕೊಡೋದು ಬೇಡ. ಒಬ್ಬ ಕ್ಷತ್ರಿಯ ಬಂದು ನನ್ನ ಮಗಳ ಕೈ ಹಿಡಿದನು, ಅಷ್ಟು ಯೋಚನೆ ಮಾಡಿದ್ರೆ ಸಾಕು, ಹಾಳಾಗಿ ಹೋದೆ. ಹಾಗಾಗಿ ಆ ಹಾಳಾಗುವ ಸಂಸಾರದಲ್ಲಿ ನಿಮಗೂ ನೆಮ್ಮದಿ ಇದೆ, ನನಗೂ ನೆಮ್ಮದಿ. ನನ್ನ ತೆಗೆ ಬಿಟ್ಟು ಬಿಟ್ಟು ನನ್ನ ನೀನು ನಿನ್ನ ಜಾತಿಯವನ್ನು ಬಂದು ಮದುವೆಯಾಗಿ ನೆಮ್ಮದಿ ಇದ್ದು ಬದುಕು. ದೊಡ್ಡ ವಿಷಯ ನನ್ನ ತಂದೆ ಮುಗಿದರಾಗುವಂತಹ ದೇಶದಿಂದ ಭೀತನಾದೆಯ ಇಲ್ಲ. ನಿನ್ನ ಮೇಲೆ ನಿಂತಿರುವ ಮಮ್ಮನವ ಕೊರೆದಲ್ಲಿ ಪುರುಷನು ಪುರುಷನ ಪರಿಗ್ರಹಿಸೆ ಶುಕ್ರ ನಿನ ಕೊರೆದರೆ ತಂದೆ ಎಲ್ಲ ಉಲಿಸುವೆ ಶುಕ್ರ ನಿನ ಕೊರೆದರೆ ಎಲ್ಲೊಲಿಸುವೆಯ ಧನ್ಯ ಪುರುಷನು ಪರಿಗ್ರಹಿಸೆ ಧರಣಿ ಪದೇ ಹೆಣ್ಣು ಎಂದಿದ್ರೆ ಚಂಚಲೆಯಾಗಿರ್ತಾಳೆ, ಹೆಣ್ಣಿನ ಮನಸ್ಸು ಎಂದಿದ್ರೆ ಅದು ಹೂವಿನಂತೆ ಇರ್ತದೆ ಅಂತ. ಅಂತ ಹೂವಿನಂತಹ ಮನಸ್ಸಿಗೆ ಯಾವತ್ತೂ ನೋವನ್ನು ಉಂಟುಮಾಡಬಾರದು. ಹೂವಿನಂತೆ ಮನಸ್ಸನ್ನು ಹೊಂದಿದ ಹೆಣ್ಣು ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ಹೊಂದಿರಬೇಕಾಗ್ತದೆ. ಯಾಕೆ ಗೊತ್ತ? ಹೂವಿನ ಮೇಲೆ ಮುಳ್ಳು ಬಿದ್ರು, ಮುಳ್ಳಿನ ಮೇಲೆ ಹೂವು ಬಿದ್ರು, ಹಾಳಾಗುವುದು ಹೂವೇ ಹೊರತು ಮುಳ್ಳದು. ಸರಿ, ಯೋಚನೆ ಬಿಡುವ. ಹೌದಪ್ಪ, ಹಾಗೆಂದು ನೀನಾಡಿದ ಪ್ರಕಾರವಾಗಿ ನನ್ನ ತಂದೆ ಅನ್ಯ ಪುರುಷರಿಗೆ ನನ್ನನ್ನು ಮದುವೆ ಮಾಡಿ ಕೊಟ್ಟರು. ಆದ್ರೆ ನಾನು ಸ್ವಲ್ಪ ಯೋಚಿಸಿಕೊಳ್ಬೇಕಾಗ್ತದೆ. ಮದುವೆ ಅಂತ ಹೇಳಿದ್ರೆ ಅದು ಜೀವನ ಪೂರ್ತಿ ಆಗಿರುವಂತದ್ದು. ಹೆಣ್ಣಿಗೆ ಮತ್ತೊಂದು ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಅವಳಿಗೂ ಅವನ ಮೇಲೆ ಮನಸ್ಸೆಂಬುದು ಬೇಕೇ ಬೇಕಾಗ್ತದೆ. ವರ್ಣ ಮೇಲೆ ಒಂದು ವೇಳೆ ಇಲ್ಲ ಅಂತಾದ್ರೆ ಅದು ಸಂಸಾರ ಅಂತ ಆಗುವುದಿಲ್ಲ, ಜೀವನ ನಡೆಸುವುದಕ್ಕೆ ಕಷ್ಟವಾಗಿ ಹೋಗ್ತದೆ. ಈ ಹೊತ್ತಿನಲ್ಲಿ ಮನಸಾರಿ ನನ್ನ ಮನಸ್ಸು ಸಂಪೂರ್ಣ ನಿನ್ನ ಮೇಲೆ ಮನಸ್ಸೋತ್ತವಳಾಗಿದ್ದೇನೆ. ನೀನು ಅಂತ ನಿನ್ನ ಮಾತು ಕೇಳಿ ನಾನು ಮದುವೆ ಅಂದ್ರೆ ನಾನು ಸೋತೇನೆ. ಇಲ್ಲವೇ ಇಲ್ಲ, ಮುತ್ತಿನ ಮಗಳು ನಾನಲ್ವಾ.
ನನ್ನ ಅಪ್ಪನ ಹತ್ರ ಹೋಗಿ ವಿಚಾರವನ್ನು ಹೇಳ್ತೇನೆ. ಮುಂದಿನ ಮಗಳಾದ್ರೆ ಬೇಡದಿದ್ದು ಮಾಡಬಹುದು. ಹಾಗಲ್ಲ ಅಪ್ಪ, ನಾನು ಯಾವುದನ್ನು ಕೇಳಿಬಿಟ್ರು ಕೂಡ ಇಲ್ಲ ಸಲ್ಲ ಅಂತ ಹೇಳೋದೇ ಇಲ್ಲ. ಹೌದು, ಈ ಸಲ ಇಷ್ಟರ ತನಕವೂ ನೀನು ಸಲ್ಲ ಅನ್ನುವ ಹಾಗೆ ಹೇಳುವ ಆಗಿದ್ದದನ್ನು ಬಯಸಲಿಲ್ಲ, ಆದ್ದರಿಂದ ಅವರು ಹೇಳಲಿಲ್ಲ. ಸಲ್ಲ ಅನ್ನುವ ಹಾಗಿದ್ದದನ್ನೇ ಬಯಸಿದ್ರೆ ಮತ್ತೆ ಹೇಳಿ ಹೇಳ್ತಾರೆ? ಖಂಡಿತವಾಗಿ ಹೇಳುವುದಿಲ್ಲ. ಒಂದೊಮ್ಮೆಗೆ ಹೇಳಿದ್ರೆ ಬೇಡ, ಮದುವೆ ಆಗುವುದು ಇಲ್ಲ. ನಾನು ಒಂದೊಮ್ಮೆಗೆ ಅವರು ಒಪ್ಪಿಗೆಯನ್ನು ಕೊಟ್ಟರು ಎಂದಿದ್ರೆ ನನ್ನನ್ನು ವರಿಸುವುದಕ್ಕೆ ನೀನು ಸಿದ್ಧನಾಗುವೆಯ? ಶುಕ್ರರು ಒಪ್ಪಿದರೆ ನನ್ನನ್ನು ವರಿಸುವೆಯ? ಅಪ್ಪ ಅನ್ನುವಂತಹ ಸಂಬಂಧದ ದೃಷ್ಟಿಯಿಂದ ನೀನು ಆಡುತ್ತಿರುವುದು ತಾನೆ. ನಿನ್ನ ಏನಾದ ಶುಕ್ರಾಚಾರ್ಯರು ನಿನಗೆ ಒಂದು ಮುಖದಿಂದ ಮಾತ್ರ ಪರಿಚಿತರು. ನಿನಗೆ ಅವರ ಅಪ್ಪ, ನೀನವರಿಗೆ ಮಗು. ಅದಕ್ಕಿಂತ ಆಚೆಗೆ ನೀನು ಶುಕ್ರಾಚಾರ್ಯರನ್ನು ಲೆಕ್ಕವೇ ಹಾಕಲಿಲ್ಲ. ಓ, ಯಾಕೆಂದ್ರೆ ನಿನಗೆ ಅದರ ಅಗತ್ಯವೂ ಇಲ್ಲ. ಯಾವುದು ನಮಗೆ ಅತಿ ನಿಕಟವಾಗಿ ಕೈಗೆಟಕುವ ಹಾಗಿರುತ್ತದೆ ಅದು ಅಮೂಲ್ಯವಾದ ರತ್ನವಾದರೂ ಅದರ ಮೌಲ್ಯವನ್ನು ಅರ್ಥವಿಸಿಕೊಳ್ಳುವಲ್ಲಿ ನಾವು ಮುಂದಾಗುವುದೇ ಇಲ್ಲ. ಯಾವುದು ನಮಗೆ ಬಹಳ ದೂರದಲ್ಲಿರುತ್ತದೆ ಅದರ ಮೌಲ್ಯವನ್ನು ಸಹಜವಾಗಿ ಮೊತ್ತ ಮೊದಲಾಗಿ ನಾವು ತರ್ಕಿಸಲಿಕ್ಕೆ ಮುಂದಾಗುತ್ತೇವೆ. ನೀನು ಸುಲಭದಲ್ಲಿ ಹೇಳಿ ಮುಗಿಸ್ತೀಯ. ಅಪ್ಪಯ್ಯ ನಾನು ಕೇಳಿದ್ದಕ್ಕೆ ಇಲ್ಲ ಅನ್ನೋದಿಲ್ಲ. ಇಷ್ಟರ ತನಕ ನಿನ್ನ ಅಪೇಕ್ಷೆಯನ್ನೆಲ್ಲ ಪೂರೈಸುತ್ತಾ ಬಂದ ನಿನ್ನ ಅಪ್ಪಯ್ಯನ ಗುಣವನ್ನು ಎಣಿಸಿ ಇದನ್ನು ಸಮ್ಮತಿಸ್ತಾರೆ ಅನ್ನೋ ಎಣಿಕೆಯನ್ನು ನೀನು ಆಡುವುದಕ್ಕೆ ತೊಡಗಿತ್ತು. ಸರಿ, ಏನು ಕೇವಲ ಮಗಳನ್ನುವ ವ್ಯಾಮೋಹದಿಂದ ಕಣ್ಣು ಕುರುಡರಂತೆ ವ್ಯವಹರಿಸುವವರೇ ಶುಕ್ರಾಚಾರ್ಯರು, ಪರಮ ಪ್ರಾಜ್ಞರು. ಯಾವುದು ಹಿತ, ಯಾವುದು ಅಹಿತ, ಯಾವುದು ಬೇಕು, ಏನು ಬೇಡ, ಯಾಕಾಗಿ ಬೇಕು, ಯಾಕಾಗಿ ಬೇಡ ಅನ್ನುವುದನ್ನೆಲ್ಲ ಆಲೋಚಿಸುವುದಕ್ಕೆ ಸಾಮರ್ಥ್ಯವಿತ್ತು. ಖಂಡಿತ ನ್ಯಾಯನಿಷ್ಠೂರರಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕಾದ ಸ್ಥಾನವನ್ನು ಹೊಂದಿದ ಶುಕ್ರರು ತನ್ನ ಮಗಳಿಗೊಂದು ನ್ಯಾಯ, ಊರಿನ ಹೆಣ್ಮಕ್ಕಳಿಗೊಂದು ನ್ಯಾಯ ಅಂತ ಮಾಡಲಿಕ್ಕುಂಟು. ಇಲ್ಲವೇ ಇಲ್ಲ, ಮಾಡಿದ್ರೆ ಅವರು ಏರಿದ ಸ್ಥಾನಕ್ಕೆ ಅವರು ಕೊರತೆ ತಂದ ಹಾಗಾಗುತ್ತದೆ. ಅಂತಹ ಸ್ಥಾನವನ್ನು ಹೊಂದಿದ ಶುಕ್ರಾಚಾರ್ಯರು ಮದುವೆ ಆಗಬಹುದು ಅನ್ನುವ ಹಾಗೆ ಹೇಳಿದ್ರೆ ಶುಕ್ರರ ಮಗಳಾದ ದೇವಯಾನೆಯನ್ನು ಯಯಾತಿ ಮದುವೆ ಆಗಬಹುದು ಅಂತ ಮಾತ್ರ ಅರ್ಥ ಅಲ್ಲ. ನಾಳೆ ಪ್ರಪಂಚದಲ್ಲಿ ಯಾವ ಬ್ರಾಹ್ಮಣ ಕನ್ಯೆಯನ್ನು ಕ್ಷತ್ರಿಯ ಮದುವೆ ಆಗಬಹುದು ಅನ್ನುವುದಕ್ಕೊಂದು ಅವರ ಅನುಮೋದನೆಯನ್ನು ಕೊಟ್ಟ ಹಾಗಾಗುತ್ತದೆ. ಸರಿ, ಇಷ್ಟು ದೂರದೃಷ್ಟಿಯನ್ನು ಹೊಂದಿ ಶುಕ್ರಾಚಾರ್ಯರು ತೀರ್ಮಾನವನ್ನು ಕೈಗೊಳ್ಳಬಲ್ಲವರು ಅನ್ನುವಂತಹ ವಿಶ್ವಾಸ ನನಗುಂಟು. ನಿನಗೆ ನಿನ್ನಪ್ಪನಲ್ಲಿ ಸಲುವೆ ಇರುವುದು, ನನಗೆ ಶುಕ್ರಾಚಾರ್ಯರಿಗೆ ಗೌರವ ಇರುವುದು. ಆ ಬಗೆಯಿಂದ ಹೇಳ್ತೇನೆ, ಶುಕ್ರಾಚಾರ್ಯರು ಒಪ್ಪಿದರೆ ಆಗ ತಕ್ಕದ್ದು ಅನ್ನು ಹಾಗೆ ನಿರ್ದೇಶಿಸಿದರೆ ಅಲ್ಲ ಅನ್ನುವುದಕ್ಕೆ ಯಾವ ನೀ ಪ್ರಪಂಚದ ಯಾವನೂ ಇಲ್ಲ. ಇಲ್ಲ, ಪವಿತ್ರವಾದ ಚಂದ್ರವಂಶದಲ್ಲಿ ಉದಿಸಿ ಬಂದವ ನಾನು, ಋಷಿ ಮನೀಷಿಗಳ ಆದರ್ಶವನ್ನು ಅನುಸರಣ ಯೋಗ್ಯ ಅನ್ನುವ ಹಾಗೆ ಅನುಷ್ಠಾನ ಪೂರ್ವಕವಾಗಿ ಮನಸ್ವಿಯಾಗಿ ಸ್ವೀಕರಿಸಿ ಬದುಕಿದವ. ಶುಕ್ರಾಚಾರ್ಯರು ತನ್ನ ಮಗಳ ಅಪೇಕ್ಷೆಗಾಗಿರಲಿ ಅಥವಾ ಲೋಕಹಿತಕ್ಕಾಗಿ ಆಗಿರಲಿ ಶಾಸನ ರೂಪದ ಒಂದು ನಿರ್ಣಯವನ್ನು ಹೊಸದಾಗಿ ಘೋಷಿಸ್ತಾರೆ ಅಂತಾದ್ರೆ ಅದನ್ನು ಮೀರಿ ನಡೆಯುವಂತಹ ಔದ್ಧತ್ಯ ಖಂಡಿತ ಯಯಾತಿಯಲ್ಲಿಲ್ಲ. ನಿನ್ನಪ್ಪ ಒಪ್ಪಿದರೆ ಅಲ್ಲವೋ, ಒಪ್ಪಿದರೆ ಅಲ್ಲವೋ? ಹೌದು, ಒಪ್ಪಿದ್ರೆ ಅದು ಸತ್ಯವೇ ಅಲ್ಲ, ಒಪ್ಪಿದ್ರೆ ಅಲ್ವ? ಹೌದಪ್ಪ, ಅದಿ ಏನಾದಿತ್ತು? ಯಾಕೆಂದ್ರೆ ಶುಕ್ರಾಚಾರ್ಯರನ್ನು ನಾನು ಬಲ್ಲೆ, ನಾನು ಬಲ್ಲೆ ಶುಕ್ರರನ್ನು. ನ್ಯಾಯನಿಷ್ಠೂರರಾಗಿ ವ್ಯವಹರಿಸುವವರು ಶುಕ್ರಾಚಾರ್ಯರು. ಏನು ಭೃಗುವಂಶೀಯರು ಅಂದ್ರೆ ಯಾವ ದಯಾ ದಾಕ್ಷಿಣ್ಯ ಯಾವುದು ಇಲ್ಲದೆ ಇದ್ದವರು ನ್ಯಾಯನಿಷ್ಠೂರರಾಗಿ ವ್ಯವಹರಿಸುವವರು. ಈ ಸಲ ನಿನಗೆ ನಿನ್ನ ಅಪ್ಪನ ಪರಿಚಯ ಸರಿಯಾಗುತ್ತದೆ. ಏನು ಇದು, ನೀನು ಮನೆಗೆ ಅಪ್ಪನ ಹತ್ರ ವಿಚಾರವನ್ನು ಹೇಳ್ತೇನೆ. ಹಾಗಿದ್ರೆ ಸಂತೋಷ, ಭಗವಂತಿಯನ್ನು ಸೇರಿಕೊಳ್ತೇನೆ. ಶುಕ್ರಾಚಾರ್ಯರು ಏನು ಹೇಳ್ತಾರೋ ಹಾಗೆ ಸಂತೋಷ.
ಚಿತ್ತ ಭವನಿ ದುಡಿದೆ ಓರ್ವನೆಂದಿ ಬರೆಯ ಹೊತ್ತು ಕಳೆಗಳು ನೋಡಿ ಜನ್ಮನೇ ಜಾಯತೆ ಜಂತು ಕರ್ಮಣೇ ಜಾಯತೆ ದ್ವಿಜ ವೇದದ್ಯೇನೇ ಪ್ರೋ ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಎನ್ನುವ ಹಾಗಾಡಿದ್ದಾರೆ. ಹುಟ್ಟುವಾಗ ಎಲ್ಲರೂ ಜಂತುವಿಗೆ ಸಮಾನರಾಗಿರ್ತಾರೆ, ಆಮೇಲೆ ದ್ವಿಜತ್ತ ಬರುವುದು. ಉಪನಯನಾದಿ ಸಂಸ್ಕಾರಗಳಾದಿ ಸಂಸಾರಾದಿಗಳು ಆದ ಬಳಿಕ ದ್ವಿಜ ಎಂದೆನಿಸಿಕೊಳ್ತಾನೆ. ವೇದಾಧ್ಯಯನವನ್ನು ಮಾಡಿ ಮತ್ತೆ ಆತ ಬ್ರಹ್ಮಜ್ಞಾನಿ ಎಂದೆನಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ನಾವು ಅದಕ್ಕೆ ಹೊರತಾದವರಲ್ಲ. ಮೃಗ ಮಹರ್ಷಿ ಜಾತಿ ದೇವಿಯರ ಪುತ್ರ ಅಂತಹ ನನ್ನನ್ನು ಶುಕ್ರಾಚಾರ್ಯನೆಂದೇ ಎಲ್ಲರೂ ಕರೆಯುತ್ತಾರೆ. ಚಿಕ್ಕಂದಿನಲ್ಲಿಯೇ ಎಲ್ಲಾ ವಿದ್ಯೆಯನ್ನು ಕಲಿತು ವಿದ್ಯಾವಂತನಾದ ಹಾಗೆ ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಬಹಳಷ್ಟು ಮಂದಿ ರಾಕ್ಷಸರು ನಮ್ಮಲ್ಲಿಗೆ ಬಂದರು. ಇವರೆಲ್ಲ ಯಾಕೆ ಬಂದರು ಎಂದು ಹಾಗೆ ಆಲೋಚನೆ ಮಾಡುತ್ತಿದ್ದಾಗ ದೇಹಿ ದೇಹಿ ಎನ್ನುತ್ತಾ ಪಾದಕ್ಕೆ ಮಣಿದರು. ಮೇಲ್ಲೋಕದಲ್ಲಿ ದೇವತೆಗಳನ್ನು ರಕ್ಷಿಸುವುದಕ್ಕೆ ಅವರಿಗೆ ಸರಿಯಾದಂತಹ ಮಾರ್ಗವನ್ನು ಸೂಚಿಸುವುದಕ್ಕೆ ಬೃಹಸ್ಪತ್ಯಾಚಾರ್ಯರಿದ್ದಾರೆ. ರಕ್ತಸರಾದಂತಹ ನಮಗೆ ಯಾರೂ ಗುರುಗಳಿಲ್ಲ. ಆದ ಕಾರಣ ನಮ್ಮ ಗುರುತ್ವವನ್ನು ಸ್ವೀಕರಿಸಿ ನಮ್ಮನ್ನು ರಕ್ಷಿಸಬೇಕು, ನಮಗೆ ಸೂಕ್ತ ಮಾರ್ಗದರ್ಶನ ಮಾಡಬೇಕು ಎನ್ನುವ ಹಾಗೆ ದೈನ್ಯತೆಯಿಂದ ಬೇಡಿಕೊಂಡರು. ಹಾಗೆ ಎಲ್ಲರೂ ಬೇಡಿಕೊಂಡಾಗ ಆಗುವುದಿಲ್ಲ ಎನ್ನುವುದಕ್ಕಾಗ್ತದೆ. ಆಗಲಪ್ಪ ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಎನ್ನುವ ಹಾಗೆ ರಕ್ತಸರ ಗುರುವಾಗಿ ನಾನು ಇಲ್ಲಿಗೆ ಬಂದವ. ಎಲೆಮನೆಯನ್ನು ರಚಿಸಿಕೊಂಡು ನನ್ನದಂತಹ ಸಂಸಾರವನ್ನು ಸಾಗಿಸುತ್ತಾ ಇದ್ದವ. ಆ ಮೂಲಕವಾಗಿ ಒಬ್ಬ ಕನ್ಯೆಯನ್ನು ಪಡೆದೆ ನಾನು. ದೇವಯಾನಿಯನ್ನು ಹಾಗೆ ಹೆಸರಿಸಿ ಪ್ರೀತಿಯಿಂದ ಸಾಕಿದೆ. ಪ್ರಾಯಪ್ರಬುದ್ಧಳಾಗಿದ್ದಾಳೆ. ರಕ್ತಸರನ್ನು ಉದ್ಧಾರ ಮಾಡುವುದು ಅಂದ್ರೆ ಬಹಳ ಕಷ್ಟದ ವಿಷಯವೇ. ಯಾಕಂದ್ರೆ ಹೇಳಿದ್ದನ್ನು ಸರಿಯಾಗಿ ಕೇಳುವುದಿಲ್ಲ ಅಂತಲ್ಲ ಕೇಳ್ತಾರೆ, ಆದ್ರೆ ಕೇಳುವಂತಹ ವ್ಯವಧಾನವೇ ಅವರಿಗೆ ಇರುವುದಿಲ್ಲ. ಬೆಳಿಗ್ಗೆ ಆಯಿತು, ಮಧ್ಯದಲ್ಲಿಯೇ ಮುಖ ತೊಳೆಯುತ್ತಾರೆ, ಮದ್ಯಪಾನಿಗಳಾಗುತ್ತಾರೆ, ಯಾವ ಕಾಲದಲ್ಲಿ ಏನು ಮಾಡಬೇಕೆಂಬುದನ್ನೆಲ್ಲ ಮರೆತು ಬಿಡುತ್ತಾರೆ. ಹಾಗಾಗಿ ಬಹಳ ಕಷ್ಟ ಸಾಧ್ಯ. ಆದರೂ ಏನಾದರೂ ಮಾಡಿ ಇವರನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಎಂದು ಹಾಗೆ ಸದಾ ಪ್ರಯತ್ನ ಮಾಡುತ್ತಿರುವ ನಾನು. ಈ ಗುರುಜಾಂಗಲದಲ್ಲಿ ಈ ಹೊತ್ತು ಋಷಭರ್ವ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾನೆ. ನಾನು ಹೇಳಿದ ಹಾಗೆ ಕೇಳ್ತಾನೆ, ನನ್ನ ಪ್ರಿಯ ಶಿಷ್ಯನ್ನು ಹಾಗೆ ಸ್ವೀಕರಿಸಿಕೊಂಡಿದ್ದೇನೆ ನಾನು. ಋಷಭರ್ವ ನಮ್ಮ ಮಗಳು ಹಾಗೂ ನನ್ನ ಮಗಳು ದೇವಯಾನೆ. ನಾವೊಮ್ಮೆ ವನವಿಹಾರ ಮಾಡಿ ಬರ್ತೇನಪ್ಪ ಅಂತ ನನ್ನಲ್ಲಿ ದೇವಯಾನೆ ಕೇಳಿಕೊಂಡು ನಾವಿಬ್ಬರು ಒಟ್ಟಾಗಿ ಹೋಗ್ತೇವೆ ಅಂತ. ಅವರಿಬ್ಬರು ಪರಸ್ಪರ ಸ್ನೇಹಿತರು, ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲ. ಇವಳು ಹೇಳಿದ ಹಾಗೆ ಅವಳು, ಅವಳು ಹೇಳಿದ ಹಾಗೆ ಇವಳು. ಆಗಿರುವಾಗ ಹೋಗೋದು ಬೇಡ ಅಂತ ಹೇಳಿಲ್ಲ, ಹೋಗಿ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಕಳಿಸಿದ. ದೇವಯಾನೆ ಯಾವಾಗಲೂ ಸಮಯಕ್ಕೆ ಬರುವಳು, ಇವತ್ತು ಬರಲಿಲ್ಲ, ಯಾಕೆ ಬರಲಿಲ್ಲ, ಎಲ್ಲಿ ಹೋದ್ಲು, ಏನು ತಡ ಆಯ್ತು, ಊಟದ ಹೊತ್ತಾಯ್ತು, ಅವಳಿಲ್ಲದೆ ನಾನು ಊಟ ಮಾಡುವುದಿಲ್ಲ, ಅವಳು ಬರ್ಬೇಕು ಅದು ಅವಳಿಗೂ ಗೊತ್ತಿದ್ದೆ, ಗೊತ್ತಿದ್ದು ಯಾಕೆ ಬರಲಿಲ್ಲ ಅಂತ. ಏನೇ ಆಗ್ಲಿ ನಾನೇ ಸ್ವಲ್ಪ ಹುಡುಕಿಕೊಂಡು ಆ ಕಡೆ ಹೋಗುವುದು ಒಳ್ಳೆಯದು ಅಂತ ಕಾಣಿಸ್ತದೆ. ದೇವಯಾನಿ ಹೆಸರಿಟ್ಟು ಕರೆಯುತ್ತೇನೆ, ಯಾಕಂದ್ರೆ ಎಲ್ಲಿಯಾದ್ರೂ ದಾರಿಯಲ್ಲಿ ಬರ್ತಾ ಇದ್ರೆ ಓ ಹೇಳಿದ್ರೆ ಅಲ್ಲಿಂದಲೇ ಹಿಂದೆ ಬರಬಹುದಲ್ಲ, ಅದಕ್ಕಾಗಿ ಮಗಳೇ ದೇವಯಾನಿ, ಓ ಮಗಳೇ ದೇವಯಾನಿ. ಬರುವ ಲಕ್ಷಣ ಕಾಣುವುದಿಲ್ಲ, ಗಾಡಿಯೇ ಹೋಗ್ಬೇಕಂತೆ ದೇವಯಾನಿ. ನೆನಪು ಎಂಬುದು ಶಾಶ್ವತವಾಗಿ ನನ್ನ ಅಂತರಂಗದಲ್ಲೇ ಹುಟ್ಟಿಕೊಂಡಿದೆ. ಹಾಗಿದ್ರೂ ಕೂಡ ನನಗೆ ಯಾಕೋ ನನ್ನ ಮನೆಯನ್ನು ಸೇರುವುದಕ್ಕೆ ಇಷ್ಟ ಇಲ್ಲ. ನನ್ನ ತಂದೆಯೇ ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬರಬೇಕು, ಆದ್ರೆ ಕಾಣುತ್ತಿರುವಂತಹ ವೃಕ್ಷದಡಿಯಲ್ಲಿ ಬಿದ್ದುಕೊಂಡಿರುತ್ತೆ. ಅಪ್ಪಯ್ಯ ನಾನು ಬಿದ್ದೇನಪ್ಪ. ನಂದನೆಯು ಕುಳ್ಳಿರನು ಬಂದು ಬಿಡಿದೆ ಭಯದಿಂದ. ಏನೀವ್ಯತೆ ಕಳೆವನು ಕಸಗೊಳನು ಮಗಳೇ. ಅಪ್ಪಯ್ಯ ಬೇಗ ವನವಿಹಾರ ಮುಗಿಸಿಕೊಂಡು ಬರ್ತೇನೆ ಅಂತ ಹೇಳಿ ಹೊರಟವಳು ನೀನು. ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಹುಡುಕಿಕೊಂಡು ಬಂದ್ರೆ ದೊಡ್ಡದೊಂದು ಮರ ಮರದಡಿಯಲ್ಲಿ ಕುಳಿತುಕೊಂಡಿದ್ದೀಯ, ಒಬ್ಬಳೇ ಇದ್ದೀಯ. ಹಿಂದೆ ಮುಂದೆ ನೋಡಿದ್ರೆ ಯಾರು ಕಾಣಿಸುವುದಿಲ್ಲ. ನಿನ್ನ ಜೊತೆ ಬಂದವರೆಲ್ಲ ಎಲ್ಲಿ ಹೋದ್ರು? ಯಾಕೆ ಹೀಗೆ ನೀನು ಒಬ್ಬಳೇ ಕುಳಿತುಕೊಂಡಿದ್ದೀಯ? ಹತ್ತು ಹತ್ತು ನಿನ್ನ ಮುಖ ಎಲ್ಲ ಬಾಡಿ ಹೋಗಿದೆ, ಕಣ್ಣು ನೀರು ಬತ್ತಿಯೇ ಹೋಗಿದೆ ಅಂತ ಕಾಣುತ್ತದೆ. ಬಹಳ ಅತ್ಯಂತ
ಬಿಡ್ತಿ ಅಂತ ಆದ್ರೆ ಒಳಗದಕ್ಕೆ ಏನಾದ್ರೂ ಒಂದು ಬಲವಾದ ಕಾರಣ ಇರ್ಬೇಕಲ್ಲ. ಇದೇ ಸತಿ ನೀನು ಮೈ ತುಂಬಾ ಸೀರೆ ಉಟ್ಟುಕೊಂಡವಳು ಇವತ್ತು ನೋಡಿದ್ರೆ ಹೀಗೆ ಇರ್ತೀಯ, ಇದೇ ಸತಿ ಇದು ಯಾಕೆ ಹೀಗೆ ಏನಾಗುತ್ತೆ ನನಗೆ ಹೇಳೋದ್ರಲ್ಲಿ ಯಾಕೆ
ಹಿಂದಿನ ಕರ್ಮಗಳನ್ನು ತೀರಿಸಿ ಸಪ್ತಾಮೃತವಂತ ಈ ಗುರುಜಾಲಕರ ಸಭಾ ಪ್ರವೇಶವನ್ನು ಮಾಡಿದಾಗ ಮನಸ್ಸಿಗೆ ಬಹಳಷ್ಟು ಸಮಾಧಾನ ಸಂತೋಷ ವೃಷಪರಮನಿಗೆ ಜಯವಾಗಲಿ ಎಂಬ ಜಯನಿನಾದವು ಕೇಳಿ ಬರುತ್ತಾ ಉಂಟು. ಕಶ್ಯಪರ ಸಂತಾನ ಹುಟ್ಟಿ ಲೋಕೋತ್ತರವಾದಂತಹ ಕೀರ್ತಿಯನ್ನು ಬೆಳೆದ ವಿಪ್ರಚಿತ್ತಿ ಎಂಬ ಅವರಿಗೆ ಸುಕುಮಾರವಾಗಿ ಹುಟ್ಟಿದಂತಹ ನಾನು ಬಹಳ ಯೋಗವನ್ನು ಪಡೆದುಕೊಂಡಿದ್ದೇನೆ. ಒಂದಲ್ಲ ಒಂದು ದಿವಸ ಸ್ವರ್ಗದ ಸಿಂಹಾಸನವನ್ನು ಏರ್ಬೇಕು ಎಂಬುದಾದಂತಹ ಉದ್ದೇಶವನ್ನು ಇರಿಸಿಕೊಂಡು ಗುರುಗಳಾದಂತಹ ಶುಕ್ರಾಚಾರ್ಯ ಮಾತನ್ನು ಮೀರಿ ಸ್ವರ್ಗ ಲೋಕಕ್ಕೆ ದಾಳಿ ಮಾಡಿದೆ. ಯುದ್ಧದಲ್ಲಿ ನನ್ನ ಪಾಲಿಗೆ ಸ್ವರ್ಗಪ್ತವಾಯಿತು. ಹಾಗೆ ಅಂತ ಬಿಡಲಿಲ್ಲ. ಆ ಬೃಹಸ್ಪತಿ ಆಚಾರ್ಯರ ಸುಮಾರ ಇದ್ದ ಕಾಚ ಅವರಿಗೆ ಬಂದು ಗುರುಗಳಾದಂತಹ ಶುಕ್ರನಲ್ಲಿ ಅಮೃತ ಸಂಜೀವಿನಿತಿಯನ್ನು ಕಲಿಬೇಕೆಂಬಂತ ಉದ್ದೇಶವನ್ನು ಇರಿಸಿಕೊಂಡ ಇದನ್ನು ತೆಗೆದಂತಹ ಆ ಕಚಲನ್ನು ಹಾಗೆ ಬಿಡಲಿಲ್ಲ. ಶಿರಚ್ಛೇದನವನ್ನು ಮಾಡಿದೆ, ಅದರಲ್ಲೂ ಬದುಕುಳಿದ ಕಟ್ಟ ಕಡೆಗೆ ಕಚಲನ್ನು ಹೇಗಾದ್ರೂ ಕೊಲ್ಲಬೇಕೆಂಬ ಹಾಗೆ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಕಟ್ಟ ಕಡೆಗೆ ನಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ಕುಡಿಯುವಂತ ಮಧ್ಯದಲ್ಲಿ ಬೆಳಸಿ ಬಟ್ಟೆ ಈಗ ಸತ್ತು ಹೋಗಿದ್ದಾರೆ. ಇಷ್ಟು ಸಮಾಧಾನ ಯಾವುದು ಯೋಗ್ಯವಾದಂತಹ
ಕುರುಗಳು ನೀವೇ ಶಾಪ ಹೊಂದಿರ್ತೀರಿ. ನನ್ನಂತವನ ಗತಿಯಲ್ಲಿ ಕೋಪಿಸ್ಬೇಕು, ಕೋಪಿಸ್ಬೇಕು. ನಾನು ಏನು ಮಾಡ್ಬೇಕು? ನಾನು ಹೇಳಿದ ಹಾಗೆ ಕೇಳ್ತೀಯ? ಖಂಡಿತ ಹೇಳ್ತೇನೆ ಕೇಳು. ನೀನೀಗ ನನ್ನೊಂದಿಗೆ ಬರಬೇಕು. ಮನೆಗೆ ಬರುವುದಿಲ್ಲ ಅಂತ ಮರದಡಿಯಲ್ಲಿ ನನ್ನ ಮಗಳನ್ನು ಹಠ ಹಿಡಿದು ಕುಳಿತುಕೊಂಡಿದ್ದಾಳೆ. ಅಲ್ಲಿಗೆ ಬಂದು ಆಕೆಯ ಪಾದ ಮೂಲದಲ್ಲಿ ನೀನು ಕ್ಷಮೆಯನ್ನು ಕೇಳಬೇಕು. ನೀನು ಹೇಳಿದ ಹಾಗೆ ಕೇಳ್ತೇನೆ ಅಂತ ಆಕೆಯಲ್ಲಿ ಹೇಳಬೇಕು. ಹಾಗೆ ಮಾಡ್ತೀನಿ ಮಾತ್ರ ನಾನು ಸುಮ್ಮನಿರ್ತೇನೆ. ಅಂತಾದ್ರೆ ಬಿಸಿ ಆಗಬೇಡಿ. ನೀವು ಒಂದು ಕೆಲಸವನ್ನು ಹೇಳಿದ್ರೆ ಹತ್ತು ಜಾಯಕವನ್ನು ಮಾಡುವಂತಹ ಶಿಷ್ಯ ನಾನಾಗಿದ್ದೇನೆ. ಇದು ನಿಮ್ಮ ಅಭೀಷ್ಟ ಏನುಂಟು? ನಿಮ್ಮ ಮಗಳ ಕೋಪ ತಡೆಯಲಿಕ್ಕೆ ಯಾವ ರೀತಿಯಾಗಿ ಸಾಧಾರಣ ಮಾಡಬೇಕು ಅದನ್ನು ಮಾಡ್ತೇನೆ. ಹೌದಲ್ಲ ಮೊನ್ನೆ ತಾನೇ ನೀರು
ನೀನು ಒಬ್ಬಳೆ ಹೋಗುವುದು ಬೇಡ, ಸಖಿಯರನ್ನು ಸೇರಿಸಿಕೊಂಡು ಹೋಗು ಹೀಗೆ ಹೇಳಿದವರಾಗಿದ್ದೆ. ಜೊತೆಯಲ್ಲಿ ಗುರುಮತ್ರಿಯಾದಂತಹ ದೇವಯಾನಿಯನ್ನು ಕೂಡ ಸೇರಿಸಿಕೊಂಡು ಹೋದೆ. ಜೊತೆಯಾಗಿ ಹೋದವರು ನಾವು. ಹೌದು, ನೀರಾಟವನ್ನು ಆಡುವಂತಹ ವೇಳೆಯಲ್ಲಿ ಏನು ಮಾಡಿದೆ? ಗುರುಪುತ್ರಿ ಆದಂತಹ ದೇವಯಾನಿಯ ಹಾಳು ರೂಪಕ್ಕೆ ಕೆಳಗಿದೆ ಕೆಳಗಿದೆ ಕೆಳಗಿದ್ದು ಮಾತ್ರವಲ್ಲದೆ ದೂರದಿಂದ ನಿಂತು ಬಾವಿಯ ಮೇಲೆ ನಿಂತು ಚಪ್ಪಾಳೆ ಕೊಟ್ಟಿದೆಯಾ? ಅಪಾಸ್ಯ ಮಾಡಿದೆಯಾ? ಅಪ್ಪಯ್ಯ, ಈ ವಿಚಾರದಲ್ಲಿ ಪ್ರಶ್ನಿಸ್ತಾ ಇದ್ದೀರಾ? ಅದು ನಡೆದು ಹೋದಂತಹ ಘಟನೆ ಮತ್ತೆ ಯಾಕೆ ಆ ಘಟನೆ ನಿಮಗೆ ಮರುಕಳಿಸ್ತಾ ಉಂಟು? ವಿಪರ್ಯಾಸ ಆಗಿದೆ, ವಿಪರ್ಯಾಸ ಆಗಿದೆ. ಯಾಕೆ? ಅರಮನೆಯಲ್ಲಿ ಇರಬೇಕಾದಂತಹ ದೇವಯಾನಿ ಕಾಡಹಾರಿಯಾಗಿದ್ದಾಳೆ. ಹೌದು, ಅರಮನೆ ಬರುವುದಿಲ್ಲ ಎಂಬ ಹಾಗೆ ಹಠಮಾರಿಯಾಗಿದ್ದಾಳೆ. ಇದು ಯಾರು ಹೋದ್ರೂ ಬರುವುದಿಲ್ಲ. ಕಟ್ಟ ಕಡೆಗೆ ನಾನೇ ಹೋದೆ. ನಿನ್ನ ಪರವಾಗಿ ನಾನು ಕ್ಷಮೆ ಕೇಳಿ ಆಕೆಯನ್ನು ಉತ್ಸಾಹಪೂರ್ವಕವಾಗಿ ಕರ್ಕೊಂಡು ಬಂದಿದ್ದೇನೆ. ಬರುವಾಗ ಆಕೆಯನ್ನು ಷರತ್ತಲ್ಲಿಟ್ಟಿದ್ದಾಳೆ. ಹೇಗೆ? ಇದು ನಿನ್ನ ಮಗಳಾದ ಶರ್ಮಿಷ್ಠೆ ಜೀವನ ಪರ್ಯಂತ ನನ್ನ ದಾಸಿ ಆಗುದಿದ್ರೆ ಮಾತ್ರ ನಾನು ಅರಮನೆಗೆ ಬರುತ್ತೇನೆ, ಇಲ್ಲದೆ ಹೋದ ಇಲ್ಲೇ ಸತ್ತು ಹೋಗ್ತೇನೆ. ದೇವಯಾನಿ ಹೇಳಿದ್ದೆ ಇದರ ಪಾಪ ಎಲ್ಲ ನಿನಗೆ ಅಂತ ಹೇಳಿದೆ. ಆದ್ದರಿಂದ ಮಗಳೇ, ನಿನ್ನನ್ನು ಒಪ್ಪಿಸಿ ಒಪ್ಪಿಸುವಂತಹ ಕೆಲಸ ನನಗೆ ಎಂಬ ಹಾಗೆ ವಿಶ್ವಾಸದ ಮಾತನ್ನು ಕೊಟ್ಟು ಆಕೆಗೆ ಭರವಸೆಯಲ್ಲಿದ್ದು ಆಕೆಯನ್ನು ಕರೆಕೊಂಡು ಬಂದಿದ್ದೇನೆ. ಆದ್ದರಿಂದ ನೀನೇನು ಮಾಡಬೇಕು ಗೊತ್ತೇ? ಏನ್ ಮಾಡ್ಬೇಕಪ್ಪ? ಸಾಯುವವರೆಗೆ ಆಕೆ ದಾಸಿ ಆಗ್ಬೇಕು. ಅಪ್ಪಯ್ಯ, ಚೆನ್ನಾಗಿದ್ದೀನಿ ಮಾತು. ಎನ್ನಯ ಕಮ್ಮದೊಳು ಬಂಬಿಗೂ ಸಮು ವಿವೇಗದೊಳು ಎನ್ನನು ಬರುತ್ತೆ ಕುಡುದೇಯನ್ನು ಅಭಿವಂದಿಸಿ ಬೇಡಳು ಧೈರ್ಯ ಎನ್ನಯ ಕಮ್ಮದೊಳು. ಅಪ್ಪಯ್ಯ, ತಮಾಷೆಗಾದಂತಹ ಘಟನೆ ಈ ಮತ್ತು ನನ್ನ ಪಾಲಿಗೆ ಈ ರೀತಿಯಾಗಿ ಮಣ್ಣಾಗಿ ತಾಕ್ತದೆ ಅಂತ ಯೋಚನೆ ಮಾಡಲಿಲ್ಲ. ಸತ್ರೆ ತಮಾಷೆ ಇದ್ದ ಅಪ್ಪಯ್ಯ, ಯಾಕೋ ಏನು ದೇವಯಾನಿ ಮಾತನ್ನು ಹೇಳಿದ್ಲು, ಅವರ ಮಾತನ್ನು ಕೇಳುವುದಕ್ಕಾಗ್ಲಿಲ್ಲ. ಮಿತ್ರ ಅಂತ ನಾವು ಜೊತೆಯಾಗಿರಬೇಕೆಂಬಂತ ಇಚ್ಛೆ ನನ್ನ ಪಾಲಿಗಿತ್ತು. ಅವರ ಸೀರೆಯನ್ನು ಉಟ್ಟುಕೊಂಡೆ, ಅದಕ್ಕೆ ಕೋಪದಿಂದಾಗಿ ಬೈದು ಜರಿದ್ಲು. ನಾನೊಂದೆರಡು ಮಾತು ಹೇಳಿದ್ದೇನೆ ಅಪ್ಪಯ್ಯ, ಈಗ ಅರ್ಥವಾಗ್ತಾ ಇದೆ ಯಾಕೆ ಈ ರೀತಿ ನಡೀತಾ ಇದೆ. ಕಳೆದ ಜನ್ಮದಲ್ಲಿ ಯಾವ ಪಾಪ ಮಾಡಿದಕ್ಕೆ ಈ ರೀತಿಯಲ್ಲಿ ಈ ರೀತಿಯಾದಂತಹ ಪಾಪದ ಲೇಪನ ಪಾಲಿಗೆ ಅಂಟಿಕೊಂಡಿದೆಪ್ಪ. ಹಾಗಾಗಿ ನೀವು ಅವರಿಗೆ ಮಾತನ್ನು ಕೊಟ್ಟಿದ್ದೀರಿ. ದೇವಯಾನಿಯ ದಾಸಿಯಾಗಿ ನಾನು ಸಾಯಬೇಕಾದ ಇರಬೇಕು. ಇವತ್ತು ನಿಮ್ಮ ಮಾತನ್ನು ತಿರಸ್ಕರಿಸುವಂತಿಲ್ಲ. ನೀವು ಮಾತು ಕೊಟ್ಟ ಪ್ರಕಾರವಾಗಿ ನನಗಬೇಕಾದದ್ದು ನನ್ನ ಧರ್ಮ ನನ್ನ ಕರ್ಮ. ಹಾಗಾಗಿ ಯೋಚನೆ ಮಾಡಬೇಡಿ. ನಿಮ್ಮ ಮಗಳಾದಂತ ಧರ್ಮಿಷ್ಠ ಹೇಗಿರುವಂತ ವಿಚಾರವನ್ನು ಚೆನ್ನಾಗಿ ಅರ್ಥೈಸಿಕೊಂಡವರು ನೀವಿದ್ದೀರಿ. ಅಪ್ಪಯ್ಯ, ನೀವೇ ಮಾತು ಕೊಟ್ಟ ಬಳಿಕ ಆ ಮಾತಿಗೆ ಎದುರುತ್ತದೆ ಕೊಡುವಂತ ತಾನು ಯಾವುದಾದ ಪಾಲಿಗಿಲ್ಲ. ನಿಮ್ಮ ಎದುರಿಗೆ ನಿಂತು ಮಾತಾಡುವಂತ ಯೋಗ್ಯತೆ ನನಗೆ. ಕೇವಲ ಒಂದು ಸೀರೆ ಆಸೆಯಿಂದ ಇಷ್ಟೆಲ್ಲ ನಡೆದು ನಿನ್ನ ಸೀರೆ ಹುಚ್ಚು ಬಿಡ್ಲಿಲ್ಲ. ಇನ್ನು ಮುಂದೆ ಇನ್ನು ಏನು ಮಾತಾಡ್ಲಿಕ್ಕಿಲ್ಲ. ಬ್ರಹ್ಮದೇವನು ಬರೆದಂತಹ ಲೇಖನವನ್ನು ನೀಡಲಿಕ್ಕೆ ಯಾರು ಯಾರಿಗೂ ಅಸಾಧ್ಯ. ಆದ್ದರಿಂದ ನನ್ನ ಜೊತೆಯಲ್ಲಿ ಬಾ, ವ್ಯವಸ್ಥೆ ಮಾಡ್ತೇನೆ ಬಾ. ಅವತ್ತು ತಮಾಸೆಗಂತ ಹೇಳಿದೆ, ಮಾತಾಡಿದೆ, ಬೈದೆ, ಜರದೆ, ಬೇಸರ ಮಾಡಬೇಡ. ಈ ಹೊತ್ತು ಈ ರೀತಿಯಾಗಿ ಸಿಟ್ಟಾಗಿ ನೀಡುತ್ತೆ ಎಂಬುದು ನಾನು ಕನಸಿನಲ್ಲಿ ಭಾವಿಸಲಿಲ್ಲ. ನನ್ನ ಮೇಲಿದ್ದಂತ ಪ್ರೀತಿ ಎಷ್ಟೆಂಬಂತ ವಿಚಾರವನ್ನು ನೀನು ತೋರಿಸಿಕೊಟ್ಟೇ ಇಲ್ಲ. ನಿನ್ನ ಸೇವೆ ಮಾಡುವುದಕ್ಕಾಗಿ ನನ್ನ ಅಪ್ಪಯ್ಯ ಆಶ್ರಯ ಮಾಡಿದ್ದಾರೆ. ಅವರ ಮಾತನ್ನು ಧಿಕ್ಕರಿಸುವಂತಿಲ್ಲ. ನಿನ್ನ ಜೀವದ ಅವಧಿಯೊಳಗೆ ನಿನ್ನ ದಾಸಿಯಾಗಿ ನಾನು ಇರ್ತೇನೆ. ಇದು ನನ್ನ ಮಾತು ನಂಬಿಕೆ. ಮಗಳನ್ನು
ಸುಟ್ಟ ಗಾಯಕ್ಕೆ ಮತ್ತೆ ಯಾಕೆ ಉಪ್ಪನ್ನು ಸುರಿತಾ ಇದ್ದೇನೆ ಹೇಳಿದ್ದೇನೆ. ಹೌದು, ಅಪರಾಧವಾಗಿದೆ ಸತ್ಯ. ಮಂಡಿಸಬೇಕು, ನಿನ್ನ ಬಾದಡಿಗೆ ಬಿದ್ದು ಬೆಳತಾ ಇದ್ದೇನಲ್ಲ. ಎಷ್ಟಾದ್ರೂ ನಿನ್ನ ಕಾಲಿಗೆ ಬಿದ್ದು ನಿನ್ನ ಸೇವೆ ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾಳೆ. ಇನ್ಯಾಕೆ ಸಿಟ್ಟು? ಸ್ವಲ್ಪ ಸಮಾಧಾನ ತಂದುಕೋ, ಸೇವೆ ಮಾಡಿಸಿಕೋ, ಆದಷ್ಟು ಸೇವೆ ಮಾಡಿಸಿಕೋ. ಸಮಾಧಾನವಾಗಿದಪ್ಪಯ್ಯ, ಅನವರ್ತವು ನನ್ನ ಜೊತೆಯಲ್ಲಿ ಇರಬೇಕು. ಅವಳಿಗೆ ಏನು ಕೆಲಸ ಹೇಳೋದು? ವಿಷ ಬರುವ ಬಾಬು, ನಿನ್ನ ಕೆಲಸ ನೀನು ನೋಡಿಕೋ. ಸಮಾಧಾನ ಆಯ್ತು. ಸಮಾಧಾನ ಎಲ್ಲಿಗೂ ಹೋಗ್ಬಾರ್ದು, ನನ್ನೊಂದಿಗೆ ಇರ್ಬೇಕು. ನಾನು ಎಲ್ಲಿಗೂ ಹೋಗ್ಬೋದು, ಹೋಗುದಾದ್ರೆ ನಿನ್ನಲ್ಲಿ ಹೇಳಿ ಹೋಗುದೇನು? ಮಗಳು ಅಂದ್ರೆ ನನಗಷ್ಟು ಪ್ರೀತಿ, ಪ್ರೀತಿಯಿಂದ ಸಾಕಿದವ ನಾನು. ಯಾಕಂದ್ರೆ ಚಿಕ್ಕಂದಿನಲ್ಲಿ ತಾಯಿಯನ್ನು ಕಳೆದುಕೊಂಡಿದ್ದಾಳೆ, ತಂದೆಯಾಗಿ ತಾಯಿಯಾಗಿ ನಾನೇ ಕಲಹಿದ್ದಲ್ವೇ. ಹಾಗಾಗಿ ಮಗಳಲ್ಲಿ ಕಣ್ಣೀರು ನೋಡಿದ್ರೆ ಮತ್ತೆ ನನಗೆ 3 ದಿನ ಊಟ ಮೆಚ್ಚುವುದಿಲ್ಲ, ಅಂತಹ ಸ್ಥಿತಿಯವ ನಾನು. ಆಗ್ಲಿ, ಈಗಾದ್ರೂ ಸಮಾಧಾನ ಆಯ್ತು. ಸಮಾಧಾನ ಹೊಂದಿ ಆಕೆಯನ್ನು ಒಳಗೆ ಕರೆದುಕೊಂಡು ಹೋದ್ರು. ಅದು ಒಂದು ಹೇಳಿದ್ದಾಳೆ, ನನ್ನನ್ನು ಹಿಡಿದು ಮೇಲೆತ್ತಿ ನನಗೆ ರಕ್ಷಣೆ ಕೊಟ್ಟವ, ನನ್ನ ಮಾನ ಕಾಪಾಡಿದವ ಯಯಾತಿ ಎನ್ನು ಹಾಗೆ. ಆತನಲ್ಲಿ ಪ್ರೇಮಾಂಕುರ ಆಗಿದವಳಿಗೆ ಎನ್ನುವುದು ನನಗೆ ಸ್ಪಷ್ಟ. ಯಾಕಂದ್ರೆ ಏನೋ ಒಂದು ರೀತಿ ನಮ್ಮ ಮನೆಯಲ್ಲಿ ಇದ್ದಾಳೆ. ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದ್ರೆ ಮದುವೆ ಆಗ್ಬೇಕೆನ್ನುವಂತ ಆಸೆ ಆಕೆ ಇರಬೇಕು. ವಿಚಾರ ಮಾಡಿದಾಗ ಅದು ಹೌದು ಅಂತಲೂ ನನಗೆ ತಿಳಿಯಿತು. ತಡ ಮಾಡುವುದಲ್ಲ, ನನ್ನ ಆಜ್ಞೆಯನ್ನು ತಿರಸ್ಕಾರ ಮಾಡುವವರು ಯಾರು ಇಲ್ಲ. ಆದ ಕಾರಣ ಯಯಾತಿಗೆ ಸುದ್ದಿಯನ್ನು ಮುಟ್ಟಿಸುವುದಕ್ಕಾಗಿ ಒಬ್ಬಾತನನ್ನು ಕಳೆಯುತ್ತೇನೆ. ಅವ ಇಲ್ಲಿಗೆ ಬರಲಿ, ಆಮೇಲೆ ನೋಡೋಣ. ಅವನಿಗೆ ಪತನ ಶತಸಿದ್ಧ ಅನ್ನುವುದಕ್ಕೆ ಮೇಲ್ಪಂಕ್ತಿಯ ಉದಾಹರಣೆ.
ಚರಿತ್ರೆ ಸತ್ಯ ಶಾಶ್ವತವಾಗಿರುವವರೆಗೆ ಪ್ರಪಂಚದಲ್ಲಿ ಸ್ಪಷ್ಟವಾಗಿ ಉಳಿಯುವ ಹಾಗಾಗಿ ಅದೆಲ್ಲ ಅನುಭವ ನನಗಿರುವಾಗ ನಾನು ಮತ್ತೆ ಮಾರ್ಗ ತಪ್ಪಿ ನಡೆದೇನೋ ಗುರುಗಳು ಆದ್ದರಿಂದ ಹಾಗೆ ಹೇಳಬೇಡ. ಹಿಂದೆ ಶಾಸ್ತ್ರೀಯ ಸಂಬಂಧ ಬೆಳೆದಿದೆ ರಾಜ ನಂದನನು ನೀನಗುದು ದುಡಮನ ತಿಂದ ಪರಿಸೈ ಜಾತಿ ನೀರಾಡಿದಂತಹ ಧರ್ಮ ಸೂಕ್ಷ್ಮ ಸರಿಯಾದತ್ತೆ ಹೌದು, ಆದರೂ ಧರ್ಮದ ಬಗ್ಗೆ ನಾನು ವಿವೇಚನೆ ಮಾಡದೆ ನಿನ್ನಲ್ಲಿ ಆ ರೀತಿಯಾಗಿ ಆಡುವುದಕ್ಕೆ ತೊಡಗಿದ್ದಲ್ಲ. ಹಿಂದೆ ಇಂತಹ ಘಟನೆಗಳು ಎಷ್ಟೋ ನಡೆದು ಹೋಗಿವೆ. ಮೇಲಾಗಿನು ಚಂದ್ರವಂಶೀಯ, ಧರ್ಮಿಷ್ಠನು ಸತ್ಯಸಂಧನು ಆಗಿದ್ದೀಯ, ಕ್ಷತ್ರಿಯನೊಬ್ಬ ಬ್ರಾಹ್ಮಣ ಕನ್ಯೆಯನ್ನು ವಿವಾಹ ಆಗಬಹುದು ಎನ್ನುವ ಹಾಗೆ ಧರ್ಮವೇ ಸಾರ್ಥಕ. ಯಾಕಂದ್ರೆ ಒಪ್ಪಿಗೆ ಇದ್ರೆ ಆಗಬಹುದು ಅಂತ, ಬಲತ್ಕಾರವಾಗಿ ಅಲ್ಲ, ಹೆಣ್ಣು ಹಾಗೂ ಗಂಡಿಗೆ ಇಬ್ಬರಿಗೆ ಒಪ್ಪಿಗೆ ಇದ್ರೆ ಆಗಬಹುದು ಎನ್ನುವ ಹಾಗೆ. ಹಾಗಾಗಿ ನನ್ನ ಮಗಳು ಒಪ್ಪಿದ್ದಾಳೆ, ನೀನು ಒಪ್ತಿ ಎನ್ನುವಂತಹ ಭರವಸೆ ಉಂಟು, ಹಾಗಾಗಿ ಮದುವೆ ಆಗಬಹುದು. ಒಂದಿದೆ, ಇನ್ನೂ ಒಂದಿದೆ, ಶುಕ್ರಾಚಾರ್ಯನ ಅಂತಹ ನನ್ನನ್ನು ಅನ್ನ ಮಾತನ್ನು ಮೀರುವವರು ಇಲ್ಲ. ಈಗ ಶುಕ್ರಾಚಾರ್ಯರ ಮಗಳನ್ನು ಯಾವ್ಯಾತಿ ಮದುವೆ ಆದ ಅಂತ ಎನ್ನುವ ಹಾಗೆ ನಿನಗೇನಾದ್ರೂ ಅಪಖ್ಯಾತಿ ಬರ್ತದೆ ಅಂತಾದ್ರೆ ಅಂತದನ್ನು ಆಡಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಮಾತು ಹಾಗೆ, ನಾನು ಧರ್ಮ ಸೂಕ್ಷ್ಮವನ್ನು ಅರಿತೇ ಮದುವೆ ಮಾಡಿಸಿದ್ದೇನೆ ಎನ್ನುವ ಹಾಗೆ ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ. ಇನ್ನೂ ಒಂದಿದೆ, ಆಕೆ ಒಂದು ಶಾಪ. ಒಂದು ಮಕ್ಕಳಾಟಿಕೆ ಇಲ್ಲಿ ಶಿಷ್ಯವೃತ್ತಿಯನ್ನು ಅವಲಂಬಿಸಿಕೊಂಡಿದ್ದ ಕಾಚಾರ್ಯನವರು ಅವ ಶಿಷ್ಯತ್ವವನ್ನು ಸ್ವೀಕರಿಸಿ ಕಲಿಯಬೇಕಾದನ್ನೆಲ್ಲ ಕಲಿತು ಹೊರಟು ಹೋಗುವಂತಹ ಸಂದರ್ಭದಲ್ಲಿ ಅವರೊಳಗೆ ಏನೋ ಒಂದು ಸಂಭಾಷಣೆ ನಡೆಯಿತು, ಮನಸ್ತಾಪಕ್ಕೆ ಕಾರಣವಾಗಿ ಒಂದು ಶಾಪ ಕೊಟ್ಟಿದ್ದ. ಬೃಹಸ್ಪತಿಯ ಮಗ, ನೀನು ಕ್ಷತ್ರಿಯನನ್ನೇ ವಿವಾಹವಾಗು ಎನ್ನುವ ಹಾಗೆ. ಹಾಗಾಗಿ ಅದನ್ನು ತಪ್ಪಿಸುವ ಇಬ್ಬರು ಆಗುವುದಿಲ್ಲ. ದೇವಯಾನ ನಾನು ಮದುವೆ ಆದ್ರೆ ನನಗೆ ಪಾಪ ಅಲ್ಲ, ಪಾಪ ಅಲ್ಲ. ದೇವಯಾನ ಕ್ಷತ್ರಿಯನನ್ನೇ ಮದುವೆ ಆಗುವಾಗ ಅವನಿಗೆ ಶಾಪ, ಶಾಪವೂ ಇಲ್ಲ. ಹೀಗೆ ಎರಡು ಮೂರು ಕಾರಣವನ್ನು ನೋಡಿದ್ರು ನೀನು ಮದುವೆ ಆಗುವುದು ಸರಿ ಎನ್ನುವ ಹಾಗೆ ನನಗೆ ಅನ್ನಿಸ್ತದೆ. ಹಾಗಾಗಿ ನೀನು ಒಪ್ಪಿಕೊಳ್ಬೇಕು ಅಂತ ನನ್ನ ಕೇಳಿ ಅಲ್ಲ, ನಿಮ್ಮ ಮಾತನ್ನು ಆಕ್ಷೇಪಿಸುವುದಕ್ಕೆ ನಮಗೆ ಲೋಕಾಪವಾದಕ್ಕೆ, ಲೋಕದಲ್ಲಿ ಪತನಹೇತುಕವಾದಂತಹ ಕೃತಿಯಾಗುವುದಕ್ಕೆ ಅಂಜಿದನೆ ಹೊರತು ದೇವಯಾನ ನನಗೆ ಸಲ್ಲದು ಅನ್ನುವಂತಹ ಕಾರಣದಿಂದ ಏನು ಉಪೇಕ್ಷಾ ಭಾವ ಗೌರವ ಭಾವದಿಂದಲೇ ನಾನು ಅದಕ್ಕೆ ಅರ್ಹನಲ್ಲ ಅನ್ನುವ ಕಾರಣದಿಂದ ಆಡಿದೆ. ತಾವೇ ಅಪ್ಪಣೆ ಕೊಡಿಸ್ತೀರಿ ಅವಳಿಗೆ ಅದೇ ಪ್ರಾಪ್ತಿ, ನನ್ನದು ಈ ವಿಧಿ ಅಂತಾದ್ರೆ ಮತ್ತೆ ಬದಲಿಸಲಿಕ್ಕೆ ಯಾರಿಲ್ಲ. ಮತ್ತೆ ನೀವು ಹೇಳಿದಾಗೆ ನಾನು ಯಾರಾದ್ರೂ ಕೇಳಿದ್ರೆ ನೀವು ಶುಕ್ರಾಚಾರ್ಯ ಹತ್ರ ಹೋಗಿದ್ದೀರಿ ಅವರು ಬಂದು ನನ್ನಲ್ಲಿ ಕೇಳೋದಕ್ಕೆ ಉತ್ತರ ನಾನು ಕೊಡ್ತೇನೆ. ಯಾಕಂದ್ರೆ ಧರ್ಮಶಾಸ್ತ್ರದ ಪುಟ ಪುಟಗಳನ್ನು ನಾನು ಅಧ್ಯಯನ ಮಾಡಿದವ. ನೀವು ಯಾರು ಎಲ್ಲಿ ಯಾವ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೇನೆ. ಪ್ರಶ್ನೆ ಕೇಳುವ ಎದೆಗಾರಿಕೊಳ್ಳುವ ಒಮ್ಮೆ ಬರಲಿ ನೋಡ್ತೇನೆ. ಬೇಕು ಯಾರು ಬರುವುದಿಲ್ಲ, ನೀನು ಹೆದರಬೇಡ. ಮದುವೆಗೆ ಬೇಕಾದ ವ್ಯವಸ್ಥೆ ಮಾಡಿ ವಿಜೃಂಭಣೆಯಿಂದ. ಬ್ರಾಹ್ಮಣ ಧರ್ಮದಲ್ಲಿ ಅದಿಲ್ಲ ಅಂತ ಭಾವಿಸಬೇಡ, ಅದೆಲ್ಲವೂ ಉಂಟು. ಆದ್ರೆ ಈ ಮದುವೆಗೆ ಅದು ಅಗತ್ಯ ಇಲ್ಲ ಅಂತ ಬಿಟ್ಟದ್ದು ನಾನು. ಯಾಕಂದ್ರೆ ಆಕೆ ನಿನ್ನನ್ನು ಮೆಚ್ಚಿದ್ದಾಳೆ, ನೀನು ಒಪ್ಪಿಕೊಂಡಿದ್ದೀಯ, ನಾನು ಹೇಳಿ ಆಗಿದೆ, ಶುಭಕ್ಷ ಶೀಘ್ರ ಮಾಡಬೇಕು ಅಂತ ತೀರ್ಮಾನಿಸಿ ನಾನು ಹಾಗೆ ಮಾಡಿದ್ದೆ. ಹಾಗಾಗಿ ಈಗ ಕಳಿಸಿಕೊಡುವಂತಹ ಸಿದ್ಧತೆಯಲ್ಲಿ ನಾನಿದ್ದೆ. ನೀನವಳನ್ನು ಕರ್ಕೊಂಡು ಹೋಗ್ಬೋದು. ಹೌದು, ಊರಿಗೆ ಹೋಗ್ಬೋದು. ದೇವೇ, ನಿನ್ನ ಕರಗ್ರಹಣ ಮಾಡಿದ್ದಾನೆ, ಜೀವನದಲ್ಲಿ ಸದಾ ಸುಖವನ್ನು ಅನುಭವಿಸುತ್ತಾ ನೀನಿನ್ನು ಮುಂದೆ ಅವನೊಂದಿಗೆ ಸಾಂಸಾರಿಕ ಜೀವನವನ್ನು ಸಾಗಿಸಬೇಕು. ದೇವರು ನಿಮ್ಮಿಬ್ಬರನ್ನೂ ಒಳ್ಳೆಯದು ಮಾಡಿ. ಜಯಾತಿ, ಬಳುವಳಿಯಿಂದ ಕೊಟ್ಟು ಕಳಿಸಬೇಕು. ಇಲ್ಲಿ ಇದ್ದದರಲ್ಲಿ ಯಾವುದನ್ನು ಅಪೇಕ್ಷೆ ಪಟ್ಟರು ಮಗಳು ನಾನು ಬೇಡ ಅಂತ ಹೇಳೋದಿಲ್ಲ, ಎಲ್ಲ ಕೊಡ್ತೇನೆ.
ಹೋದ್ರೆ ಬಾಯಕ್ಕೆ ಅಂತ ಅಲ್ಲೆಲ್ಲ ಉಂಟಲ್ಲ, ಹಾಗಾಗಿ ಏನು ಕೇಳಲಿಕ್ಕಿಲ್ಲ. ದೇವೇ ಇಷ್ಟು ದಿನ ನಿನ್ನ ಸೇವೆ ಮಾಡಿದ್ದ, ಇನ್ನೂ ಮುಂದೆ ಅವನಿಗೆ ಇರ್ಲಿ, ನೀನು ನಿನ್ನ ಗಂಡ ಅಲ್ಲಿ ಹಾಗಾಗುದಿಲ್ಲಪ್ಪಯ್ಯ, ನನ್ನ ಜೊತೆಯಲ್ಲಿ ಬರ್ಬೇಕಷ್ಟೇ. ಅಯ್ಯೋ ಅಲ್ಲಿ ಸೇವಕರಿಗೇನು, ಅಲ್ಲಿ ಮಾಡ್ತಾರೆ ಏನು ತಪ್ಪು ಮಾಡಿದ್ರು, ತಪ್ಪು ಮಾಡಿದ್ರು ಇದುವರೆಗೆ ಶಿಕ್ಷೆ ಆಗಿದೆ ಅನುಭವಿಸಿದ್ದವರೇ ಹೆಚ್ಚಾಗಿದ್ದಾರೆ. ಅಪ್ಪಯ್ಯ ಹೆಚ್ಚಾದರೂ ಹೊಸಬರಲ್ವಾ, ಹೊಸ ಪರಿಚಯ ಅಲ್ವೇ, ಅವರ ಹತ್ರ ಅಂತಹ ಇಂತ ಕೆಲಸಗಳನ್ನೆಲ್ಲ ಮಾಡಿಸುವುದಕ್ಕಾಗ್ತದ? ನನ್ನ ಆತ್ಮೀಯರಾಗಿದ್ದುಕೊಂಡು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡವಳಲ್ವೇ, ಆದ್ರಿಂದ ರಾಜೇಶ್ವರ ಶರ್ಮಿಷ್ಠೆ ಬರಲಿ ಅಂತ ಕೇಳ್ತಾರೆ. ಆತ್ಮೀಯಳಾಗಿದ್ದದ್ದು ಮೊದಲು, ಈಗ ಹಾಗಲ್ಲ, ನಿನ್ನ ಆಣತಿಯಂತೆ ನಡೆದುಕೊಳ್ಳೋ ಹಾಗೆ ನೀನು ಮಾಡಿಕೊಂಡಿದ್ದೀ ಅಲ್ಲವೇ. ಮತ್ತು ಒಂದು ಹೇಳಿದ್ದಾಳು, ಜೀವನ ಪರ್ಯಂತರ ಸೇವೆ ಮಾಡ್ತೇನೆ, ಅದಕ್ಕೆ ಒಪ್ಪಿಕೊಂಡಿದ್ದೇನೆ ಅಂತ. ಹಾಗಾಗಿ ಅವಳು ಮಾತು ಉಳಿಯುವುದು ಬೇಡ, ನಿನ್ನ ಅಪೇಕ್ಷೆ ಉಂಟು ಅಂತಾದ್ರೆ ಕರ್ಕೊಂಡು ಹೋಗು, ಹೆಚ್ಚು ಕಷ್ಟ ಪಡಬೇಡ ಆಯ್ತಾ, ಚೆನ್ನಾಗಿ ನೋಡಿ. ಜಯಾತಿ ನನ್ನದೊಂದು ಅರಿಕೆ, ಈಕೆ ಋಷಭರವನಿಗೆ ಛತ್ರಿಯ ಕನ್ನೆಯಲ್ಲಿ ಹುಟ್ಟಿಕೊಂಡವಳು. ರಾಜಕುಮಾರಿ, ಹಾ ರಾಜಕುಮಾರಿ, ಜಾಗ್ರಿ ಜಾಗ್ರಿ, ಅದೇನೋ ಅವರಲ್ಲಿ ಒಂದು ದಕ್ಷಿಣ ಆಗಿತ್ತು, ನಿನಗೂ ಗೊತ್ತಿದ್ದಲ್ಲ, ಗವಾಯಿಂದ ಮೇಲೆತ್ತಿದ್ದು ನೀನು ಬಾವಿಗೆ ಬೀಳೋದಕ್ಕೆ ಕಾರಣ ಏನು ಗೊತ್ತುಂಟಲ್ಲ, ಅವಳೆ ತಳ್ಳಿದ್ದಲ್ವೋ, ಆ ಸಿಟ್ಟನ್ನು ಇವಳು ಈಗ ಸಾಧಿಸ್ತಾ ಇದ್ದಾಳೆ. ಹಾಗಾಗಿ ಕರ್ಕೊಂಡೇ ಹೋಗ್ಬೇಕು, ಕರ್ಕೊಂಡೇ ಹೋಗ್ತೇನೆ ಅಂತ ಹೇಳ್ತಾಳೆ. ನಾನು ನಿನಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಹಾಗಲ್ಲ, ಒಪ್ಪಿಸಿಕೊಳ್ಳುವುದಂದ್ರೆ ಋಷಭರವನಿಗೆ ಕ್ಷತ್ರಿಯ ಕನ್ನೆಯಲ್ಲಿ ಹುಟ್ಟಿಕೊಂಡವಳು, ಇವಳನ್ನು ಕರ್ಕೊಂಡು ಹೋದ್ರೆ ಅಪರಾಧ ಅಲ್ಲ ಅಂತ ನಾನು ಹೇಳುದು. ಹಾಗೆ ಇವಳನ್ನು ಕರ್ಕೊಂಡು ಹೋಗಿ ಈಕೆಯನ್ನು ನೀನು ಹೇಗೆ ನೋಡಿಕೊಳ್ತೀಯೋ ನಿನ್ನ ಹೆಂಡತಿಯನ್ನು, ಹಾಗೆ ಅವಳನ್ನು ನೋಡಿಕೊಳ್ತೀಯೋ. ಹಾಗಲ್ಲ, ಮತ್ತೆ ಹೆಂಡತಿ ಹಾಗೆ ನೋಡಿಕೊಳ್ಳುವುದು ಎಲ್ಲ ಹೇಳಿದ್ದಲ್ಲ, ನಾನು ಬೇರೆ ಯಾವ ಕೊರತೆಯೂ ಆಗಬಾರದು, ಶೇನಾಗಾರಕ್ಕೆ ಮಾತ್ರ ಆಗಿರಲ್ಲ. ಕೇವಲ ಸಖೀವೃಂದನಲ್ಲಿ ಒಬ್ಬಳಾಗಿ ಅವಳು ಗುರುತಿಸಲ್ಪಡಬೇಕಾದವಳ, ನನ್ನ ಅರಸಿಯಾದ ನಿಮ್ಮ ಮಗಳಾದ ದೇವಯಾನೇನು ನಾನಿಷ್ಟು ಗೌರವ ಲಕ್ಷ್ಯದಲ್ಲಿ ಕಾಣ್ತೇನೆ, ಅಷ್ಟೇ ಸುಖೋಪಭೋಗಗಳನ್ನು ಬದಲಿಸುತ್ತಾ ಆಕೆಯನ್ನು ರಕ್ಷಿಸಬೇಕು. ರಕ್ಷಿಸಬೇಕು ಎಲ್ಲ ಹೇಳಿದ್ನಲ್ಲ. ಎಲ್ಲರಿಗೂ ಒಳ್ಳೇದಾಗಿ ಹೋಗಿ ಬರ್ತೇನೆ, ನನ್ನನ್ನು ಕಾಣಬೇಕು ಅಂತ ಆಸೆ ಆದ್ರೆ ಕೇಳ್ಕೊಂಡು ಬರ್ತೇನೆ, ನನಗೂ ನೋಡ್ಬೇಕು ಅಂತ ಆಸೆ ಆದ್ರೆ ನಾನು ಬರ್ತೇನೆ. ಹೋಗಿ ಬನ್ನಿ. ಕಾಲ ಸರಿಯುವುದೇ ಗೊತ್ತಾಗುವುದಿಲ್ಲ ಅನ್ನುವುದು ಇದಕ್ಕೆ. ದೇವಯಾನಂದಿಗೆ ವಿವಾಹವಾಗಿ ಕಾಲಾಂತರವೇ ಆಗಿ ಕೆಲವು ಸುಖ ಸಂತೃಪ್ತಿಯ ಸಂಸಾರ ಜೀವನವನ್ನು ಸಾಗಿಸಿದ್ದರ ಫಲಶಕ್ತಿಯಾಗಿ ಅವಳಿ ಮಕ್ಕಳಿಗೆ ಆಕೆ ತಾಯಿಯಾದ ನಮ್ಮ ಶಶಿವಂಶ ಉತ್ತರೋತ್ತರವಾಗಿ ಬಳಗಿದ್ದಕ್ಕೆ ಫಲದಾಯಕಳಾಗಿ ಒದಗಿ ಬಂದಳಲ್ಲ ದೇವಯಾನಿ ಎನ್ನುವಂತಹ ಗೌರವವು ಅವಳಲ್ಲಿ ತುಂಬಿದೆ. ನಮ್ಮ ವಂಶೋತ್ತರ ನಿರಾತಂಕವಾಗಿ ಸಾಗುವಂತಹ ಅವಕಾಶವನ್ನು ವಿಧಿ ಕಲ್ಪಿಸಿದಳಲ್ಲ ಅನ್ನುವಂತಹ ಸಮಾಧಾನವಾಗಿ ಬ್ರಾಹ್ಮಣ ಸಂದೋಹಕ್ಕೆ ಬೇಕಾದ ದಾನ ದಕ್ಷಿಣೆಯನ್ನು ಯೋಗ್ಯವಾದ ಹೆಸರಾಗಬೇಕು. ಹೀಗೆ ನಾನು ಸೂಚಿಸಿದರೆ ಗುರುಗಳೇ ಸೂಚಿಸಿ ಒಬ್ಬನಿಗೆ ಅಳುವೆಂದು ಮತ್ತೊಬ್ಬನಿಗೆ ದೃಷ್ಟಿಯು ಎಂದು ಹೆಸರಿಸಿಯಾಗಿ ಹೀಗೆ ಎಳೆಯ ಮಕ್ಕಳು ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ. ದೊಡ್ಡದಾಗಬೇಕು, ಗುಣಮಟ್ಟಕ್ಕೆ ಹೋಗಬೇಕು, ವಿದ್ಯಾ ಸಂಪನ್ನರಾಗಬೇಕು, ಕೆಲಸ ಆಗಬೇಕು. ಮಂತ್ರಿಗಳೇ ಯಾವುದಕ್ಕೂ ಕೊರತೆ ಆಗಬೇಕು. ಶುಕ್ರಾಚಾರ್ಯ ದೇವಯಾನಿ ದ್ರೋಪಗಿತ್ತಗಳನ್ನ ತಾನೀಟ ಪರಿಮಾಷ್ಟುಗಳ ಶಕ್ತಿ ಈ ಹೊತ್ತಿನಲ್ಲಿ ನನ್ನ ಪಾಲಿಗೆ ಬಂದಂತ ಕಷ್ಟವನ್ನು ಯಾರಲ್ಲಿ ಹೇಳಲಿ ಇಲ್ಲ, ಈ ಹೊತ್ತು ನನ್ನ ಹಣೆ ಬರವೇ ಹೇಳಬೇಕು.
ಅವಂತಿ ಪ್ರವಣ ಪ್ರವೇಶ ಮಾಡಿದ್ದೇನೆ. ದೇವಯಾನಿಯ ದಾಸಿಯಾಗಿ ಇದ್ರೂ ಕೂಡ ಏ ಯಾವುದಕ್ಕೂ ಒಂದು ಪ್ರತಿ ಅಂತವಿಲ್ಲ. ರಾಜಕುಮಾರರಂತ ನನ್ನ ಪಾಲಿಗೆ ಈ ಕಷ್ಟ ಯಾಕೆ ಬಂತು? ಬ್ರಹ್ಮದೇವನ ಹಣೆಯಲ್ಲಿ ಈ ರೀತಿಯಾಗಿ ಬಂದಿದ್ದಾನೆ ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿ ಹೋದನಲ್ಲ. ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಲಿ ಇಲ್ಲ, ಮನಸ್ಸಲ್ಲಿ ಬೇಸರ ಯಾರಲ್ಲಿ ಹೇಳುವುದಂತ ಯೋಚನೆ ಮಾಡ್ತಾ ಮಾಡುತ್ತಾ ಹೊತ್ತು ಕಳೆಯುವುದೇ ಗೊತ್ತಾಗುವುದಿಲ್ಲ. ನನ್ನಷ್ಟಿಗೆ ಯೋಚಿಸ್ತಾ ಇದ್ರೆ ಮುಂದೇನು ಮಾಡಲಿ? ದೇವಯ್ಯನಿಗೀಗ ಮಕ್ಕಳಲ್ಲ ಪೋಷಣೆ ಆಗಿ ಹೋಗಿದೆ. ಬಂದನು ಜನಕ್ಕೆ ದೂರದಿ ಕಂಡು ಚಂದ್ರನು ಪೀಠವ ತಂದೆ ದಿದಿ ಬಾಜಿ ಚಂದರ ಬದಿಗೆ ಅರೆ ನಂದು ಆಸನ ಕೊಟ್ಟು ಪಾದ್ಯಾರ್ಗಿಗಳನ್ನಿತ್ತು ಉಪಚಾರ ಮಾಡಿದ್ದೆ. ನಿನಗಿದು ಹೊಸತೇನು ಅಲ್ಲ. ದೇವಯಾನಯ ನನ್ನ ಸಾಂಸಾರಿಕ ಜೀವನ ಪ್ರವೇಶದ ಪ್ರಥಮದಲ್ಲೇ ನಮಗೆ ಅನುಕೂಲವಾಗಿ ವ್ಯವಹರಿಸುವಂತಹ ನಿರ್ಣಯದಿಂದ ಶುಕ್ರಾಚಾರ್ಯದಿಂದ ಕೊಡಮಾಡಲ್ಪಟ್ಟಂತಹವನು ನೀನು. ದಿನನಿತ್ಯವೂ ನನ್ನ ಸೇವೆ ಮಾಡಿ ನನಗೆ ಎಂಥ ಸೇವೆ ಆಗಬೇಕು ಅಂತ ನಿನಗೆ ಅಭ್ಯಾಸ ಆಗಿ ಹೋಗಿದೆ. ಆದ್ರೆ ಯಾವತ್ತು ನಗು ನಗುತ್ತಾ ಸೇವಿಸುತ್ತಾ ಇದ್ದವಳು ನಿನ್ನಲ್ಲಿ ಶುಕ್ರಾಚಾರ್ಯರನ್ನು ಮಾತಾಡಿದ್ದಾರೆ, ಏನು ಕೊರತೆ ಆಗದಾಗ ನೋಡಿಕೊಳ್ಬೇಕು. ಹೌದು, ನಾನು ಪ್ರತಿನಿತ್ಯವೂ ಕೂಡ ನಿಮ್ಮ ಸೇವೆಯನ್ನು ಮಾಡಿಕೊಂಡಿದ್ದವರು ಸರ್. ಎಂದಿನಂತೆ ಇಂದೂ ಕೂಡ ನಿಮ್ಮ ಸೇವೆ ಮಾಡಬೇಕೆಂಬಂತ ಉದ್ದೇಶದಲ್ಲಿ ಇದ್ದೇನೆ. ಎತ್ತರದ ಪೀಠವನ್ನು ಕೊಟ್ಟಿದ್ದೇನೆ, ಬೇಕಾದಂತ ರೀತಿಯಲ್ಲಿ ಉಪಚರಿಸಿದೆ. ನಾನು ಉಪಚಾರದಲ್ಲಿ ಯಾವತ್ತು ಕೊರತೆ ಆದ್ರೆ ಕ್ಷಮೆಯನ್ನು ಕೊಡಬೇಕು. ಅಯ್ಯೋ, ನಿತ್ಯ ಮಾಡುವ ಉಪಚಾರ ತನ್ನಿಂದ ತಾನೇ ಆಗಿ ಹೋಗುತ್ತದೆ, ಅದೆಲ್ಲ ವಿಷಯ ಕಂದೋಗುವುದಕ್ಕೆ ಕಾರಣ ಉಂಟು. ಈ ನಮ್ಮ ಬರವನ್ನು ಸೇರಿ ಅದೆಷ್ಟೋ ವರ್ಷ ದಾಟಿ ಹೋಯಿತು. ನನ್ನಷ್ಟಕ್ಕೆ ಯೋಚನೆ ಮಾಡುದು ಮತ್ತೇನಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ತಿನ್ನುವುದಕ್ಕೆ, ಉಡುವುದಕ್ಕೆ, ತೊಡುವುದಕ್ಕೆ, ಯಾವುದಕ್ಕೆ ಇಷ್ಟರವರೆಗೆ ಕೊರತೆ ಎಂಬುದೇ ಇಲ್ಲ. ಯಾವುದಕ್ಕೂ ಕೊರತೆ ಇಲ್ಲ ಅಂತ ಮುಖದಲ್ಲಿ ನೋಡಿದ್ರೆ ಕೊರತೆ ಹೊರತೆ ಕಾಣುತ್ತದೆ. ಬೇರೆ ರೀತಿಯ ಕೊರತೆಯನ್ನ ಪಾಲಿಗೊಂಡು ಇನ್ನು ವಿಚಾರದಲ್ಲಿ ಬಿಟ್ಟು ಬಿಡಿ. ಬಹುಶಃ ಹೀಗೆ ಹೇಗೆ ನಿಮ್ಮ ಕುರುಜಾಂಗುಲವನ್ನು ಬಿಟ್ಟು ಬಂದು ಕೆಲವು ವರ್ಷವೇ ಸಂದು ಹೋಯಿತು. ಊರಿನ ಮನೆಯ ನೆನಪಲ್ಲಾಗ್ತದೆ ಕಾಣುತ್ತದೆ. ಅಮ್ಮನ ಮುಖ ನೋಡಬೇಕು, ಊರಗಿತ್ತಿಯವರೊಂದಿಗೆ ಮಾತನಾಡಬೇಕು, ಸ್ನೇಹಿತರನ್ನು ಕಂಡು ಸಂಭಾಷಿಸಬೇಕು. ಈ ಬಯಕೆಗಳೆಲ್ಲ ಬಹುಶಃ ಹುಟ್ಟಿರಬೇಕು. ನಿನ್ನನ್ನು ಊರಿಗೆ ಕಳಿಸುವ ಆಲೋಚನೆ ಮಾಡಿ ಯೋಚನೆ ಮಾಡುವುದಲ್ಲ. ನಮ್ಮ ಪುರಕ್ಕೆ ಹೋಗ್ಬೇಕು, ಅಪ್ಪನಲ್ಲಿ ಮಾತಾಡ್ಬೇಕೆಂಬಂತ ಯೋಚನೆ ಇದ್ದವು ನಾನಲ್ಲ. ಆದ್ರೆ ಬೇರೆ ಯೋಚನೆಯಲ್ಲಿ ಇದ್ದೇನೆ, ಬೇರೆ ದುಃಖದಲ್ಲಿ ನಾನು ಕಾಡುತ್ತಾ ಇರಿ. ಯಾಕೆಂದ್ರೆ ಯಾವುದಕ್ಕೂ ಕೊರತೆ ಮಾಡದಂತ ನಿಮ್ಮಲ್ಲಿ ನನ್ನ ದುಃಖದ ವಿಚಾರವನ್ನು ಹೇಳಿದ್ರೆ ನನ್ನ ಪಾಲಿಗೆ ಈಡೇರಿಸಿ ಕೊಡುತ್ತೀರೆಂಬಂತ ನಂಬಿಕೆ ಉಂಟು. ಯಾವುದಕ್ಕೂ ಕೊರತೆ ಇಲ್ಲದಾಗ ನೋಡುತ್ತೀರಿ ಅಂತ ಹೇಳಿ ಹೇಳಲಿಕ್ಕೆ ನಿಮ್ಮಲ್ಲದೆ ಬೇರೆ ಯಾರಲ್ಲಿ? ಹೌದು, ಯಾಕೆ ಗೊತ್ತೇ? ಹೆಣ್ಣು ಮಕ್ಕಳಿಗೆ ಪ್ರಾಯಕ್ಕೆ ಬಂದ ನಂತರ ಸರಿಯಾದಂತ ಹೊತ್ತಿಗೆ ಅಪ್ಪ ಅಮ್ಮರು ಮದುವೆ ಮಾಡಿ ಕೊಡ್ತಾರೆ. ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಮದುವೆ ಎಂಬಂತ ಕರ್ಮ ಮುಗಿಬೇಕು. ಈ ಹೊತ್ತು ಪ್ರಾಯಕ್ಕೆ ಬಂದಂತ ನನಗೆ ನನ್ನ ಅಪ್ಪಯ್ಯ ದೇವಯಾನಿಯ ದಾಸಿಯಾಗಿ ನಿಮ್ಮ ಊರಿಗೆ ಕಳಿಸಿಕೊಟ್ಟಿದ್ದಾರೆ. ಆಕೆ ಸೇವೆಯನ್ನು ಮಾಡಿಕೊಂಡಿದ್ದೇನೆ, ನಿಮ್ಮ ಸೇವೆಯನ್ನು ಮಾಡಿಕೊಂಡಿದ್ದೇನೆ. ಜೀವನ ಪೂರ್ತಿ ದಾಸಿಯಾಗಿ ಇರ್ತೇನೆ ಅಂತ ನೀನು ಒಪ್ಪಿದ್ದಿ ಅಂತ ಅವರು ಹೇಳಿದ್ರು. ಒಪ್ಪಿಕೊಂಡಿದ್ದೇನೆ ಸರಿ. ಮತ್ತೆ ದಾಸಿತ್ವವನ್ನು ಒಪ್ಪಿಕೊಂಡ ಮೇಲೆ ಸ್ವಂತ ಸುಖವನ್ನು ಮರೆಯಲೇಬೇಕಲ್ಲ? ಹೌದು, ಮರೆಯಬೇಕು. ಆದ್ರೆ ಈ ಹೊತ್ತಿನಲ್ಲಿ ನೆನಪಾಗುತ್ತಾ ಇದೆ ಅಲ್ಲ, ಬೇರೇನಲ್ಲ. ನಿಮ್ಮನ್ನು ನೋಡುವಾಗ ಯಾಕೋ ಏನೋ ಮನಸ್ಸಿನಲ್ಲಿರುವಂತಹ ಬದಲಾವಣೆ ನನ್ನ ಪಾಲಿಗೆ ಆಗ್ತಾ ಇದೆ, ಬೇರೇನಲ್ಲ. ಸುದ್ದಿ ಬಳಸಿ ಮಾತ್ರ ನನಗೆ ಅಭ್ಯಾಸ ಇಲ್ಲ. ಯಾವುದಾದ್ರೂ ನೇರವಾದಂತಹ ವಿಚಾರವನ್ನು ವಿಸ್ತರಿಸಬೇಕೆಂಬಂತ ಯೋಚನೆ ಮಾಡಿಕೊಂಡಿದ್ದೇನೆ. ನಿಮ್ಗೂ ಮತ್ತೆ ದೇವಯಾನಿಗೆ ಇಬ್ಬರು ಮಕ್ಕಳಾಗಿದ್ದಾರಲ್ಲ, ಮಕ್ಕಳನ್ನು ಎತ್ತಿ ಆಡಿಸಬೇಕು ಅಂತ ಆಸೆ. ಮಕ್ಕಳನ್ನು ಮುಟ್ಟುದು ಬೇಡ ಹೇಳಿ ಹೆಣ್ಣೆ ಇಲ್ಲ ಮಕ್ಕಳ
ಸೇವೆಯನ್ನು ಮಾಡುವುದು ನಾನಲ್ವೇ. ನೀವು ದೇವರಾಜಿಗೆ ಗಂಡ, ಹಾಗಾಗಿ ಇಬ್ಬರು ಮಕ್ಕಳಾಗಿದ್ದಾರೆ. ಅದೇ ರೀತಿಯಾಗಿ ಹೆಣ್ಣಿನ ಜೀವನ ಸಾರ್ಥಕವಾಗಬೇಕಿದ್ರೆ ಉತ್ತಮ ಪುರುಷನ ಕೈ ಹಿಡಿದು ಆಮುಖೇನವಾಗಿ ಸಂತಾನವನ್ನು ಪ್ರಾಪ್ತಿಗೊಳಿಸಬೇಕು. ಪುತ್ರವತಿಯಾಗುವುದೇ ಹೆಣ್ಣಾದವನಿಗೆ ಸಾರ್ಥಕ. ಹಾಗಾಗಿ ಆ ಸಂತಾನ ಭಾಗ್ಯ ನನ್ನ ಪಾಲಿಗೆ ಸಿಗ್ಬೇಕೆಂಬಂತ ಯೋಚನೆ. ಅಲ್ಲ, ಅಪೇಕ್ಷೆ ಇದ್ದದ್ದೆಲ್ಲ ಕೈ ಕೊಡ್ತದೆ ಅಂತ ಅರ್ಥವ? ದಾರಿ ಬೇಕಲ್ಲ, ದಾರಿ ಬೇಕು. ಅಪೇಕ್ಷೆ ಸಾವಿರ ಇರ್ತದೆ, ಅದಕ್ಕೆ ಕೈ ಕೊಡ್ಲಿಕ್ಕೆ ದಾರಿ ನಾನೇ ಮಾಡಿ ಕೊಡ್ತೇನಲ್ಲ. ನೀನು? ಹೌದು. ಒಂದು ಬೇರೇನಲ್ಲ, ಸಂತಾನ ಭಾಗ್ಯವನ್ನು ಪಡೆಯಬೇಕಿದ್ರೆ ನಿಮ್ಮಂತ ಪುಣ್ಯಾತ್ಮರ ಕೈ ಇಡಬೇಕು. ಆ ಮುಖೇನವಾಗಿ ಪಡೆಯಬೇಕೆಂಬಂತ ಅಭಿಲಾಷಿ ಏಡಿರಿಸಿ ಕೊಡ್ಬೇಕು ನೀವು. ನಾನು? ಹೌದು. ನಿನಗೆ ಕುಲೀನಳಾಗಿ, ವಿದ್ಯಾವತಿಯಾಗಿ, ಸುಶೀಲೆಯಾಗಿ, ಸೌಂದರ್ಯವತಿಯಾಗಿ, ಯೌವನವತಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನನ್ನು ನೋಡಿದ್ರೆ ಬೇಡವೆಂದು ಹೇಳುವುದಕ್ಕೆ ಹರೆಯ ದಾಟಿದ ಮುದುಕ ಅಲ್ಲ ನಾನು. ಮತ್ತೆ ಅವಸರ ಮಾಡುದು? ಆದರೆ ಮನದ ಬಯಕೆ ಇದೆ ಅನ್ನುವುದಕ್ಕಾಗಿ ಒಮ್ಮೆಲೆ ಕೈ ಹಿಡುಕುವುದು ಬುದ್ಧಿವಂತರ ಲಕ್ಷಣ. ಶುಕ್ರಾಚಾರ್ಯರು ನಿನ್ನನ್ನು ಒಪ್ಪಿಸಿಕೊಡುವ ಕಾಲದಲ್ಲಿ ನನ್ನನ್ನು ಪ್ರತ್ಯೇಕವಾಗಿ ಎಚ್ಚರಿಸಿ. ಹೇಗೆ? ನನ್ನ ಮಗಳಂತೆ ನೋಡಿಕೊಳ್ಳುವುದು. ಏನು ಕೊರತೆ ಆಗದೆ ಪ್ರತಿ ಕೇಳಿಯೊಂದನ್ನು ಉಳಿದು ಶುಕ್ರಾಚಾರ್ಯರಾಗಿ ಆಶೀರ್ವಾದ ಮಾಡಿದರೆ ಮಕ್ಕಳಾಗುವಂತಹ ಅವಕಾಶ ಉಂಟು ಅಂತಂದ್ರೆ ನಾನು ಮಾಡ್ತಿದ್ದೆ. ನಿನಗೆ 12 ಮಕ್ಕಳಾಗಿದೆ, ನನಗೆ ಆ ಸಾಮರ್ಥ್ಯ ಇಲ್ಲ. ನನಗೇನಾದ್ರೂ ಗಂಡು ಹೆಣ್ಣು ಒಂದಾದ್ರೆ ಮಾತ್ರ ಮಕ್ಕಳಾಗುತ್ತದೆ, ನಾನು ದೇವರು ಕೊಟ್ಟೆ. ಮತ್ತೆ ನನಗೆ ನಿನಗೆ ಮಕ್ಕಳನ್ನು ಕೊಡುದು ಪ್ರತಿ ಕೇಳಿಗೆ ಮನಸ್ಸು ಮಾಡಕೂಡದು ಅಂತ ಅವರು ಹೇಳಿದ್ದಾರೆ. ಅವರ ಮಾತಿರುವ ನಾನು ಹೇಗೆ ಶುಕ್ರಾಚಾರ್ಯರಿಗೆ ಮಾತುಕೊಂಡೇ ಬೇಕಾದವರಿಗೆ ಅರಿಗೆ ಸಕಲ ಬಾಲಗಿ ಗುಣ ಕರನೆ ರಕ್ಷಿಸೋ ಅದೊಂದಿಲ್ಲ, ಬಾಕಿದ್ದರಲ್ಲೆಲ್ಲ ದೇವಯಾನಿಗೆ ಹೇಗೋ ಆಗಿರಲಿ. ಹೌದು. ಆದ್ರೆ ಈ ಹೊತ್ತು ಗುರುಗಳಿಗೆ ಮಾತು ಕೊಟ್ಟ ಪ್ರಕಾರವಾಗಿ ಮಾತನ್ನು ಉಳಿಸಬೇಕೆಂತ ನಂಬಿಕೆ ನಪಾಲಿಗಳುಂಟು. ಸುಳ್ಳು ಹೇಳಬಹುದಾರ್ದು ಅಲ್ವೇ? ಸುಳ್ಳು ಹೊಸತು ಹೇಳ್ತೇನೆ, ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳಲೇಬಾರದು. ಹೌದಲ್ವೇ? ಸಂಸ್ಕೃತ ಭಾಷಣ ಅನ್ನುವುದು ಮಹಾಪಾಪ. ಆದ್ರೆ ಒಂದು ವಿಚಾರ, ಕೆಲ ವಿಧದಲ್ಲಿ ಸುಳ್ಳು ಹೇಳ್ಬಹುದಂತೆ. ಹೌದು, ಸುಳ್ಳು ಹೇಳ್ಬಹುದು. ಶಾಸ್ತ್ರದಲ್ಲಿ ಉಂಟಲ್ಲ, ಹೊಸ ಶಾಸ್ತ್ರವೇ ಇದೆ. ಶುಕ್ರಾಚಾರ್ಯರು, ಶುಕ್ರಾಚಾರ್ಯರು ಶಿಷ್ಯರು, ಶುಕ್ರಾಚಾರ್ಯರ ಮಗಳನ್ನು ನೀವು ಹೊಸ ಹೊಸ ಶಾಸ್ತ್ರವೇ ಬರೀತೀರ ಕಡೆಗೆ. ಯಾಕೆ ನಾನು ಕೇಳಿದ್ದರಲ್ಲಿ ಇಷ್ಟು ನನಗಿಲ್ಲ, ಸುಳ್ಳು ಹೇಳ್ಬಹುದು, ಸುಳ್ಳು ಹೇಳಬಾರ್ದು ಅಂತ ಇಲ್ಲ. ಹೌದಲ್ಲ, ಸುಳ್ಳು ಹೇಳ್ಬಹುದಂತ. ಸತ್ಯಂ ಬ್ರೂಯಾತ್, ಶಾಸ್ತ್ರ ಸತ್ಯವನ್ನೇ ಹೇಳು. ಮತ್ತೆ ಹೌದು, ನನಗೆ ಹೇಳ್ಬೋದಿಲ್ಲ. ಸತ್ಯ ಸತ್ಯಂ ಬ್ರೂಯಾತ್, ಸತ್ಯ ಬೇಕಾದ ಸತ್ಯ ಬೇಕಾದ ನಿನಗೆ ಬೇಕಾದಾಗ ಹೇಳು, ಕೇಳ್ಬೋದಿಲ್ಲ. ನಾನು ಹೇಳಿಕೊಡ್ಬೇಕಂತ ಇಲ್ಲ, ಎಲ್ಲಾ ವಿಚಾರಗಳು ತೆಗೆದುಕೊಂಡವರು ನೀವಿದ್ದಿ. ಯಾವ ವಿಧದಲ್ಲಿ ಸುಳ್ಳನ್ನು ಆಳಬಹುದು? ಬೇರೇನಲ್ಲ, ಗೋ ಸಂರಕ್ಷಣೆ ಹೊತ್ತಿನಲ್ಲಿ ಸುಳ್ಳು ಹೇಳಬಹುದಂತೆ. ಹೀಗೆ ಸುಳ್ಳು ಹೇಳಬೇಕು ಅಂತಲ್ವ, ಸುಳ್ಳನ್ನಾದರೂ ಹೇಳಬಹುದು. ಯಾಕೆಂದರೆ ಇಂಥದ್ದಕ್ಕೆ ದನಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ, ಗೋ ಸಂರಕ್ಷಣೆಗಾಗಿ ಸಟೆಯನ್ನಾಡಿದ್ರೆ ಅಮೃತ ಭಾಷಣದ ದೋಷ ಇಲ್ಲ. ಹೌದು,
ಅಷ್ಟು ಮಾತ್ರವಲ್ಲ, ಬ್ರಾಹ್ಮಣ ರಕ್ಷಣೆ ಮಾಡುವುದಕ್ಕಾಗಿ ಸುಳ್ಳನಾಡಬಹುದಂತೆ. ಬ್ರಾಹ್ಮಣ್ಯದ ರಕ್ಷಣೆ ಅಷ್ಟೇ, ವ್ಯಾಪಾರ ಮಾಡ್ತಿರುವಂತಹ ವ್ಯಾಪಾರ ಒಬ್ಬನ ಸುಳ್ಳು ಹೇಳಬಹುದು. ಸುಳ್ಳೇರದಿದ್ರೆ ವ್ಯಾಪಾರವೇ ಆಗಲಿಕ್ಕಿಲ್ಲ. ಹೌದು, ಯಥಾರ್ಥ ಹೇಳಿದ್ರೆ ಅವನಿಂದ ಯಾರು ತಗೊಂಡು ಹೋಗ್ತಾರೆ? ಇಂಥದ್ದನ್ನೆಲ್ಲ ಸೇರಿಸಿ ಅದನ್ನು ದೊಡ್ಡದು ಮಾಡಿ ಹೇಳುವುದು ವ್ಯಾಪಾರದಲ್ಲಿ ಇರುವುದೇ ಸುಳ್ಳು. ಸುಳ್ಳಿಲ್ಲದಿದ್ರೆ ವ್ಯಾಪಾರ ಉಂಟ? ಅದೇ ರೀತಿಯಲ್ಲಿ ಹೆಣ್ಣನ್ನು ರವಿಸುವಾಗ ಸುಳ್ಳು ಆಡಬಹುದು. ಹಾ ಹಾ ಹಾ, ಕೇವಲ ವಿನೋದಕ್ಕಾಗಿ ಸರಸರ ಮಾತುಗಳಲ್ಲಿ ಸ್ತ್ರೀಯನ್ನು ರಮಿಸುವ ಕಾಲಕ್ಕೆ ಸಟೆಯನ್ನ ಆಡಬಹುದೆಲ್ಲ ಸತ್ಯ ಹೇಳಬೇಕು ಅಂತಿಲ್ಲ. ಹೌದು, ಹೇಳಿದ್ರೆ ಯಾವ ಹೆಣ್ಣು ರಮಿಸ್ಲಿಕ್ಕೂ ಇಲ್ಲ, ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಸುಳ್ಳು ಹೇಳುವುದು ಅದೇ ರೀತಿಯಾಗಿ ಒಂದು ಹೆಣ್ಣು ಮಕ್ಕಳ ಮಗಳಿಗೆ ಮದುವೆ ಮಾಡಿ ಕೊಡುವಾಗ ಸಾವಿರ ಸುಳ್ಳು ಹೇಳಬಹುದಂತೆ. ಒಂದಂತೆ ಸಾವಿರ ಸುಳ್ಳಾಳಿ ಆದ್ರೂ ಒಂದು ಮದುವೆ ಮಾಡಬೇಕು. ವಾಡಿಕೆಯಲ್ಲಿ ಒಂದು ಮಾತು ಅಂದ್ರೆ, ಮದುವೆ ಮಾಡುವವರೆಲ್ಲ ಸುಳ್ಳೇಳಿ ಮಾಡ್ತಾರೆ ಅಂತ ಅದರ ಅರ್ಥ ಅಲ್ಲ. ಸುಳ್ಳೇಳಿ ಆದ್ರೂ ಮದುವೆ ಮಾಡುವಲ್ಲಿ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಗಂಡು ಹೆಣ್ಣನ್ನ ಸಂಬಂಧವನ್ನು ಪರಸ್ಪರ ಸಂಘಟಿಸುವುದು ಅಷ್ಟು ಪುಣ್ಯತಮವಾದ ಕೆಲಸ. ಹೇಳಿದ್ರೆ ಪಾಪವೇ, ಆದ್ರೆ ಒಂದು ಮದುವೆಯ ಕಾರ್ಯವನ್ನು ಸಂಘಟಿಸಿದ್ರಲ್ಲಿ ಒದಗಬಹುದಾದ ಪುಣ್ಯ ಎಷ್ಟು ಅಂದರೆ, ಸಾವಿರ ಸುಳ್ಳು ಹೇಳಿದರೂ ಪಾಪ ತಟ್ಟುವುದಿಲ್ಲ ಅಂದ್ರೆ ಅಷ್ಟು ದೊಡ್ಡ ಪುಣ್ಯ ಸಿಗ್ತದೆ ಅಂತ ಅರ್ಥ. ಹೌದಲ್ವೇ? ಇದಿಷ್ಟು ಒಳ್ಳೆ ಕೆಲಸ, ಆದ್ದರಿಂದ ಅಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಇದೊಂದು ಸಣ್ಣ ಬೇಡದ ಕೆಲಸ ಮಾಡಿದ್ರು ಆಗಿದೆ. ಬೇಡದಿದ್ದದ್ದು ಬೇಡದಿದ್ದದ್ದೆ ಆದ್ರೂ ಮಾಡಬಹುದು. ಹೌದು, ಸುಳ್ಳು ಹೇಳಿಯೇ ಮದುವೆ ಮಾಡಿಸುವಂತ ಶಾಸ್ತ್ರ ಇರುವುದಲ್ಲ. ಸುಳ್ಳು ಹೇಳಿ ಆದರೂ ಮದುವೆ ಮಾಡಿ ಅಂದ್ರೆ ಮದುವೆಯ ಪ್ರಾಶಸ್ತ್ಯವನ್ನು ಅದು ಹೇಳುತ್ತದೆ ಹೊರತು ಸುಳ್ಳು ಹೇಳಬಹುದು ಅನ್ನುವುದಕ್ಕೆ ಅದು ಒಪ್ಪಿಗೆ ಬರ್ತದೆ ಅಂತ ಅರ್ಥವ? ಅಂದ್ರೆ ಹೆಣ್ಣು ತಾನಾಗಿ ಉಳಿದು ಬರುವಾಗ ಆಕೆಯನ್ನು ತಿರಸ್ಕಾರ ಮಾಡಬಾರ್ದಂತೆ. ಗಪ್ಪ, ಶಾಸ್ತ್ರ ವಾಕ್ಯವನ್ನು ನಾನೂ ಬಲ್ಲೆ. ಸ್ತ್ರೀಷು ನರ್ಮ ವಿವಾಹೇಶು ವೃತ್ಯರ್ಥೆ ಪ್ರಾಣ ಸಂಕಟೆ ಗೋಬ್ರಾಹ್ಮಣಾರ್ಥ ರಕ್ಷಾರ್ಥೆ ಇಷ್ಟಕ್ಕೆ ಸುಳ್ಳು ಹೇಳಬಹುದು. ಹೌದಲ್ವೇ? ಹೌದು, ನಾನೃತಂ ಸ್ಯಾ ಜುಗುಪ್ಸಿತಂ, ಸುಳ್ಳು ಹೇಳಬಹುದು. ಅದಕ್ಕೆ ಜುಗುಪ್ಸೆ ಪಡಬೇಕಾದದ್ದಿಲ್ಲ, ಜುಗುಪ್ಸೆ ಇಲ್ಲದೆ ಹೇಳಬಹುದು ಅಂತ ಅರ್ಥ. ಯಾವುದರಲ್ಲಿ? ಸ್ತ್ರೀಷು ನರ್ಮ ವಿವಾಹೇಶು, ಸ್ತ್ರೀಯರನ್ನು ರಮಿಸುವಲ್ಲಿ, ವಿವಾಹದ ಕಾರ್ಯದಲ್ಲಿ, ವೃತ್ತಿಯರ್ಥೆ ಅಂದ್ರೆ ಪ್ರಾಣ ಹೋಗುತ್ತದೆ ಬದುಕಲಿಕ್ಕೆ ಒಂದು ಸುಳ್ಳು ಹೇಳಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ಬದುಕಿದ್ರೆ ಮತ್ತೆ ಅದಕ್ಕೆ ಮರುದಿವಸ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ಆಗ್ತದೆ ಅನ್ನುವ ಕಾರಣದಿಂದ. ಪ್ರಾಣ ಸಂಕಟ, ಪ್ರಾಣ ಸಂಕಟದ ಸಮಯದಲ್ಲಿ ಗೋಬ್ರಾಹ್ಮಣಾರ್ಥೆ ರಕ್ಷಾರ್ಥೆ, ಗೋಬ್ರಾಹ್ಮಣನನ್ನು ಸಂರಕ್ಷಿಸಲಿಕ್ಕು, ರಕ್ಷಾರ್ಥೆ ನನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕು ಒಂದು ಸುಳ್ಳು ಹೇಳಿದ್ರೆ ಅಪರಾಧ ಅಲ್ಲ ಅನ್ನುವುದನ್ನು ಶಾಸ್ತ್ರ ಹೇಳ್ತದೆ. ಈ ಹೊತ್ತಿನಲ್ಲಿ ಯಾವ ರೀತಿಯಾಗಿ ಸುಳ್ಳನ್ನು ಹೇಳಬೇಕು ಅಲ್ಲ, ಅದು 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 ಉಂಟಿಗೆ ಅಷ್ಟು ಸುಳ್ಳೇಳಿ ಈಗ ಮಾಡಬೇಕಾದೇನು ಬೇಕಲ್ಲ ನಮಗೆ, ಈಗ ಸುಳ್ಳಿನಿಂದ ಸಾಧ್ಯ ಆಗುತ್ತೆ ಏನು ಅಂತ ಬೇಕು. ಈಗ ಕೇವಲ ನಿನ್ನ ಒಂದು ಅಪೇಕ್ಷೆಯನ್ನು ಈಡೇರಿಸಬೇಕು, ನಿನ್ನ ಬಯಕೆ ಬೇಕಾಗಿ ನಾನು ಸುಳ್ಳು ಬರಲ್ಲ. ಹೌದಪ್ಪ, ನೀವ್ಯಾರು ಅರಸ? ಎಷ್ಟು ಬೇಕಾದ್ರೂ ಮದುವೆ ಆಗಬಹುದು ಅಲ್ವೇ? ಎಷ್ಟು ಬೇಕಾದ್ರೂ ಮದುವೆ ಆಗಬಹುದು, ಏನು ಬೇಕಾದ್ರೂ ಸುಳ್ಳು ಹೇಳಬಹುದು ಅಂತ. ಹಾಗಲ್ಲ, ಈ ಹೊತ್ತಿಗೆ ನೀವು ಗುರುಗಳಿಗೆ ಮಾತು ಕೊಟ್ಟಿದ್ದೀರಿ, ಸುಳ್ಳು ಹೇಳುವುದಿಲ್ಲ. ದೇ ಬಂದವರಿಗೆ ನಾಸ್ತಿ ಅಂತ ಹೇಳುವರು ನೀವಲ್ಲ ತಾನೆ? ನನ್ನ ವ್ರತವೇವು, ಯಾವನೇ ಏನನ್ನು ಯಾಚಿಸಿದರೂ ಇಲ್ಲವನ್ನುವುದಿಲ್ಲ ಅಂತ ಬೀದಿ ಬೀದಿಗಳಲ್ಲಿ ಡಂಗುರ ಹೊಡಿಸಿದ್ದೆ. ನನ್ನ ಆಡಳಿತ ಇರುವಲ್ಲಿ ದೇಹಿ ಅನ್ನುವರು ಆದ್ರೂ ಬರ್ತಾರ ನೋಡುವ ಅಂತ ಬರುದಿಲ್ಲ, ನಮ್ಮ ಹತ್ರ ಕೇಳಲಿಕ್ಕೆ ಬರುದಿಲ್ಲ. ಬರುದಿಲ್ಲ ಅಂದ್ರೆ ಏನು ಬಿಟ್ಟು ಬಡತನ ಇಲ್ಲ ಅಂತ. ಎಲ್ಲರೂ ಉಳ್ಳವರೇ ಆದರೆ ಬೇಡುವವರೇ ಆದರೆ ಅದಕ್ಕೆ ನಮ್ಮದೊಂದು ಹೊಸ ಡಂಗುರ, ಯಾರ್ಯಾರು ಬಂದು ಬೇಡಿದರು ಇಲ್ಲ ಅನ್ನುವುದಿಲ್ಲ, ಕೊಡ್ತೇವೆ ಆದ್ರೂ ಕೇಳಲಿ ಅಂತ. ಈಗ ನಾನು ಕೇಳ್ತಾ ಇದ್ದೀನಲ್ಲ ಸ್ವಾಮಿ, ಊರಿಗೆ ಡಂಗುರವನ್ನು ಸಾರಿದವರು ನೀವು, ನನ್ನ ಒಂದು ಮಾತಿಗೆ ಬೆಲೆ ಕೊಡ್ಲಿಕ್ಕಿಲ್ವೆ, ನನ್ನ ಇಚ್ಛೆಯನ್ನು ಈಡೇರಿಸುವುದಕ್ಕಿಲ್ವೆ? ನನ್ನ ಮಾತನ್ನು ನಾನೇ ಅಲ್ಲಗಳಿದ ಹಾಗಾಗುತ್ತದೆ. ನಾನು ಸತ್ಯವಾದಿಯಿಂದ ಸ್ಥಾಪಿತನಾಗಬೇಕು ಅಂತಾದ್ರೆ ಯಾರ್ಯಾರು ಕೇಳಿದರೂ ಕೊಡ್ತೇನೆ ಅಂದಂತ ಮಾತನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಅದು ಉಳಿಬೇಕು ಅಂತಾದ್ರೆ ನನ್ನಲ್ಲಿ ನೀನು ಕೇಳಿದ ಕೇಳಿಕೆಯನ್ನು ನಾನು ಮನ್ನಿಸಬೇಕು. ಇಂಥದ್ದೆಲ್ಲ ಬರ್ತದೆ ಅಂತ ಗೊತ್ತಿದ್ದೇಳಿದ್ದಲ್ಲ ನಾವು, ತಲೆಗೆ ಹೇಳಿ ಸಿಕ್ಕಿದ್ದೇವಲ್ಲ. ಅದಕ್ಕೆ ಹೇಳುದು, ಮಾತಾಡೋದಕ್ಕಿಂತ ಮೊದಲು ಹತ್ತು ಸಲ ಅವ್ರು ಕೇಳಿದ್ದು ನೀವಲ್ಲ ಸುಳ್ಳು ಹೇಳ್ಬಹುದು ಅಂತ ಶಾಸ್ತ್ರ ಬರೆದದ್ದು, ಮತ್ತೆ ಯಾಕೆ ಬರೆದದ್ದು ಸಮಾಜವಾಗಿ ಕೇಳ್ಬಹುದು. ಫಲವತ್ತಿ ಆಗುವುದು
ಸಂಬಂಧಕ್ಕಾಗಿ ಋತುಮತಿಯಾದಂತಹ ಹೆಣ್ಣಿನ ಅಪೇಕ್ಷೆಯನ್ನು ಅರ್ಹತೆ ಇದ್ದವ ಅಲ್ಲಗಳೇ ಕೂಡದು ಅಂತ ಶಾಸ್ತ್ರವಚನ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಪ್ರಕೃತಿ ಹೆಣ್ಣಾದವನಿಗೆ ಒದಗಿಸಿದ ವಿಶೇಷವಾದ ಒಂದು ಸೌಲಭ್ಯ ನೋಡೋ. ಒಂದು ಗಂಡು ಹೆಣ್ಣು ಈ ಪ್ರಪಂಚದಲ್ಲಿ ಆಗುದಿಲ್ಲ, ಗಂಡು ಮಗುವನ್ನಾದ್ರೂ ಹೆರುವಳು ಹೆಣ್ಣೆ ಅಲ್ವಾ. ಆದ್ದರಿಂದ ಈ ಪ್ರಪಂಚದ ಸೃಷ್ಟಿಗೆ ಮೂಲ ಸ್ಥಾನ ಮಾತೃಸ್ಥಾನ ಹೆಣ್ಣಾಗಿರುವುದರಿಂದ ಹೆಣ್ಣಿನ ಬಯಕೆಯನ್ನು ಅಲ್ಲಗಡೆಯ ಕೂಡ ಋತುಮತಿ ಆದಂತಹ ಒಬ್ಬಳಾಕೆ ಹೆಣ್ಣಿನ ಬಯಕೆಯನ್ನು ಅಲ್ಲಗಳೆದ್ರೆ ಒಂದು ಭ್ರೂಣ ಹತ್ಯೆಯನ್ನು ಮಾಡಿದಂತಹ ದೋಷಕ್ಕೊಬ್ಬ ವ್ಯಕ್ತಿ ಭಾಜನನಾಗುತ್ತಾನೆ ಅಲ್ವಾ. ಆಪಾತಕ ಬರ್ತಾರೆ ಕೇಳಿಕೆ ಸರಿಯಾದ್ರು ಕೇಳಿ. ಇನ್ನೊಂದು ನಮ್ಮ ದಾಸಿ ನೀನು, ದಾಸಿ ಆದವರಿಗೆ ಸ್ವಂತ ಬಯಕೆಗಳೇ ಇಲ್ಲ. ಒಡೆಯನಿಗೇನು ಅದೇ ದಾಸಿಯ ಸುಂದರತ, ಬೇರೆ ಜೀವನ ಇಲ್ಲ. ನೀನೊಂದು ಬೇರೆ ಮದುವೆ ಮಾಡಿ ಹೋಗುವಂದ್ರೆ ನಿನ್ನ ದಾಸಿತ್ವ ಕಂಡ ಬರ್ತದೆ. ನಿನ್ನ ಮದುವೆಯಾಗಿ ಇನ್ನೊಬ್ಬನ ಸೇವೆ ಮಾಡಿದ ಹೇಗೆ, ನಿನ್ನ ದೇವೇನೇ ಸೇವೆಯಲ್ಲಿ ಜೀವನ ಪೂರ್ತಿ ಒಪ್ಪಿಕೊಂಡಿದ್ದು. ಹೌದು, ಅದರಿಂದ ದಾಸಿಯಾದವರ ಅಪೇಕ್ಷೆಯನ್ನು ಸಲ್ಲಿಸಬೇಕಾದದ್ದು ಒಡೆಯನಾದವನಿಗೆ ಕರ್ತವ್ಯ. ನಿಮ್ಮ ಕರ್ತವ್ಯ ಒಂದೆಡೆಯಿಂದ ಕರ್ತವ್ಯ ಪ್ರಜ್ಞೆ, ಇನ್ನೊಂದೆಡೆಯಿಂದ ಪಾತಕದ ಪ್ರಜ್ಞೆ, ಇನ್ನೊಂದೆಡೆಯಿಂದ ಸತ್ಯ ಭಾಷಣವನ್ನು ಉಳಿಸಿಕೊಳ್ಳಬೇಕಾದ ಪ್ರಜ್ಞೆ. ಈ ಮೂರು ಮೂರು ಪ್ರಜ್ಞೆ ಬರಬೇಕು ಅಂತ ಹೇಳಿದ್ರೆ ನಿಮಗೊಂದು ಮೂರು ಮಕ್ಕಳಾದ್ರೆ ಆಗುತ್ತೆ. ಇಷ್ಟೆಲ್ಲ ಪಾಪದ ಲೇಪ ಯಾಕೆ ನಿಮಗೆ ಬೇಕು? ಪಾಪಟ್ಟಿಗಿಲ್ಲಪ್ಪ ಖಂಡಿತವಾಗಿ, ಯಾಕೆ ಹೇಳಲಿಕ್ಕಿಲ್ಲ? ಅದು ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಹತ್ತಿರಕ್ಕೆ ಬನ್ನಿ. ಹೌದು, ಯಾರಿಗೆ ಬಿಡ್ಲಿಕ್ಕಿಲ್ಲ ನಿಮಗೆ ಬರ್ತೀರ? ಕೆಲವು ಸಲ ಪ್ರಚಾರದಲ್ಲಿ ಏನೆಲ್ಲ ಆಗಿದ್ರು. ಹೌದು, ಪ್ರಚಾರ ಮಾಡ್ಲಿಕ್ಕಿಲ್ಲ. ಅಪೇಕ್ಷೆಯನ್ನು ಮುಂದಿಟ್ಟದ್ದು ಅವತ್ತು ಬೇಡ ಬೇಡ ಅಂತ ಹೇಳಿದ್ ನಾನು ಒಡಗೂಡಿದ್ರು. ಆಮೇಲೆ ಅಡಿಗಡಿ ಅಡಿಗಡಿ ಅಲ್ಲಲ್ಲಿ ಒಡಗೂಡಿದ್ರು ಅಲ್ವಾ. ನನ್ನ ನಾಲಿಗೆಯ ಬಲವು ನಿನ್ನ ಪುಣ್ಯದ ಫಲವು. ಮೂರು ಮಕ್ಕಳಿಗೆ ನೀನು ತಾಯಿಯಾಗಿ ಬೇಡ ಬೇಡ ಅಂತ ಹೇಳಿ ಮೂರು ಜನರಿಗೆ ಆಯ್ತಲ್ಲ. ನಿನಗೆ ಬೇಕು ಬೇಕು ಅಂತ ಹೇಳಿದ್ರು 30 ಆಗುತ್ತೆ. ಮನುಷ್ಯನ ಪ್ರಯತ್ನದಿಂದಲೇ ಅಮ್ಮ ಸಂತಾನವನ್ನು ಹೊಂದುತ್ತಾನೆ ಅಂತಾದ್ರೆ ಬೇಕೆಂದು ಹಂಬಲಿಸಿದವರಿಗೆಲ್ಲ ಸಂತಾನ ಆಗ್ತದೆ, ಬೇಡ ಅಂತ ಹೇಳಿದವರಿಗೆಲ್ಲ ಸಂತಾನ ಇಲ್ಲದೆ ಇರ್ತದೆ. ಊರಿನಲ್ಲಿ ನೋಡು, ಬೇಡ ಅಂತ ಹೇಳಿದವರಿಗೆ 11-12 ಮಕ್ಕಳು ಇದೆ, ಬೇಕಂದವರಿಗೆ ಹಾಗಾಗ್ತದೆ. ಹಾಗಾಗಿ ದೇವರು ಕೊಡುದು, ನಾವೇನು ಮಾಡುವುದಕ್ಕಿಲ್ಲ. ಆಗಲಿ, ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ 3 ಮಂದಿ ಮಕ್ಕಳಿಗೂ ಸಬಲರಾಮಕರಣೋಪಾಯ ಸಕಲ ಮಂಗಲ ಕಾರ್ಯಗಳನ್ನು ಸಾಂಗವಾಗಿಸಿದ್ದೇವೆ ಅಲ್ವಾ. ಹೌದು, ವಿದ್ಯೋಪದೇಶವನ್ನು ಹೊಂದಬೇಕು. ಅದಕ್ಕೆ ಬೇಕಾಗಿ ಒಟ್ಟಿನಲ್ಲಿ ಮಾಡ್ತಿರ್ತೇವೆ. ಪ್ರಚಾರ ಮಾಡಿದ್ರೆ ಗೊತ್ತಿಲ್ಲ, ಕಲಿಯುವುದು ಗುರುಮಠಕ್ಕೆ ಹೋಗಿ ಅರಸರ ಮಕ್ಕಳು ಅಂತ ಹೇಳಿ ವಿದ್ಯಾಭ್ಯಾಸ ಆಗಲಿ ಎಂದು ನಾನು ಕಳಿಸಿಕೊಟ್ಟಿದ್ದೇನೆ. ಕೊಡಬೇಡ ಯಾವುದು ನಿಮ್ಮನ್ನು ಕಾಣುವುದಕ್ಕಾಗಿ ನಾನು ಬರುವಂತಹ ವೇಳೆ ನೀವು ತಾವೇ ಇರುವುದಿಲ್ಲ.
ನಿಂತ್ಕೊಳ್ಳಕ ನನಗೆ ನೀನು ಒಬ್ಬಳೆ ಹೇಳ್ತೀಯ ಅಲ್ಲ ಆಗಲ್ಲ ಆಗಲ್ಲ ಅದು ವಾಕ್ಯ ತಪ್ಪಿದ ನೀನು ಒಬ್ಬಳೆ ಹೆಂಡತಿ ಅಂತಲ್ಲ ನನಗೆ ಹೆಂಡತಿ ಒಬ್ಬಳೆಯ ಮತ್ತೆ ಬೇರೆ ಇನ್ನೂ ಇದ್ದಾರೆ ಆಗಲ್ವೇ ಮತ್ತೆ ರಾಜ್ಯ ನೋಡುದು ಯಾರು ಪ್ರಜೆಗಳ ಸುಖ ಕಷ್ಟ ಕೇಳುದು ಯಾರು ನಾನು ಹೆಂಡತಿ ಮುಖ ನೋಡಿಕೊಂಡು ಕೂತ್ರ ಆಯ್ತಾ ಮತ್ತೆ ನಿಮ್ಮ ಒಗತಾಗುತ್ತೆ ಹೆಂಗಸರಿಗೆಲ್ಲ ಇದು ಅರ್ಥ ಆಗುದಿಲ್ಲ ನಿಮ್ಮ ಆಲೋಚನೆಯಲ್ಲಿ ಗಂಡ ಸದಾ ನಿಮ್ಮ ಸೆರಗಿನ ಬಳಿಯಲ್ಲಿ ಇರಬೇಕು ಬಾಕಿ ವ್ಯವಹಾರ ಎಲ್ಲ ಮಾಡುದು ಯಾರು ಎಲ್ಲ ಮಹಾರಾಜನೇ ಮಾಡಬೇಕಾಗ್ತದೆ ಸ್ವಾಮಿ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ ಅನವರಂತವು ನಿಮ್ಮ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಶರ್ಮಿಷ್ಠೆಯನ್ನ ನಿನ್ನ ನಾನು ಕರ್ಕೊಂಡು ಬಂದಿದ್ದೇನೆ ಹೌದಾ ಮನೆ ಹೋಗ್ತದ ಎಂತದ್ದು ಎಲ್ಲಿಗೆ ಹೋಗುದು ಅಲ್ಲ ಮನೆಗೆ ಬಿಟ್ಟು ಹೋಗಿಲ್ಲಪ್ಪ ನಾನು ಮುಂದೆ ಈಗ ಇಷ್ಟು ವರ್ಷ ಆದ್ರೆ ಇನ್ನೂ ಅವಳನ್ನು ದಾಸಿ ದಾಸಿ ಅಂತ ಹೇಳುವುದು ಒಂದು ಕಾಲದಲ್ಲಿ ನಿನ್ನ ಸ್ನೇಹಿತೆ ಆಗಿದ್ದವಳು ಏನೋ ಒಂದು ವ್ಯಾಜ ಅಂತದನ್ನು ಒಂದು ಮನಸ್ತಾಪ ಬಂದಿದೆ ಬರ್ತದೆ ಹೋಗ್ತದೆ ಅದನ್ನೇ ಹಿಡ್ಕೊಂಡು ಈಗಲೂ ಎಂತದೆ ದಾಸಿ ನಿಮಗೆ ಅದು ದಾಕ್ಷಿಣ್ಯವೇ ಅವಳ ಮೇಲೆ ಒಂದು ರಾಜಕುಮಾರಿ ಅಲ್ವ ಅಲ್ಲ ನನಗೇನಿಲ್ಲ ನೀನು ಬೇಕಿದ್ರೆ ಅಲ್ಲ ನನಗೆ ನನಗೆ ಪರಿಚಯವೇ ನಿನ್ನಿಂದ ನನಗೆಲ್ಲ ನಿಮಗೆ ಪರಿಚಯ ಇಲ್ಲ ಅವಳದ್ದು ಅಲ್ವಾ ಮತ್ತೆ ನಾನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಮತ್ತೆ ನೀವು ಯಾಕೆ ಅರ್ಥ ಮಾಡಿಕೊಳ್ಳೋದು ಅವಳನ್ನು ಅಲ್ಲ ಪರಿಚಯ ಆದ ಮೇಲೆ ಅರ್ಥ ಆಗಬಾರ್ದು ಅಂತ ಇಲ್ಲಲ್ಲ ಹೆಂಡತಿಯ ಮುಂದೆ ಮತ್ತೊಬ್ಬರನ್ನು ಹೊಗಳಿದ್ದೆ ಮತ್ತೆ ಸಹಿಸಿಕೊಂಡು ಅಯ್ಯೋ ಹೊಗಳಿ ಹೆಸರಲ್ಲ ಇದಕ್ಕೆ ಅನುಕಂಪ ಅಂತ ಹೆಸರು ಒಂದು ಮನುಷ್ಯರ ಮೇಲೆ ಪಾಪ ಪುಣ್ಯ ಹೌದಾ ಅವನಿಗೆ ಸುಮ್ಮನೆ ಕಷ್ಟ ಕೊಡ್ತೀನಿ ಅಂದ್ರೆ ಅವನ ಕಡೆಗೆ ನಾವು ನಿಂತೇವು ಅಂತ ಅರ್ಥವಾಗಿದೆ ನನಗೆ ಗೊತ್ತಾಗಿದೆ ಗೊತ್ತಾಗಿದೆ ಸ್ವಾಮಿ ಕರ್ಕೊಂಡು ಬಂದಂತಹ ಅವಳು ಒಂದು ವ್ಯವಸ್ಥಿತವಾಗಿರಬೇಕು ಎಂಬಂತಹ ಉದ್ದೇಶದಿಂದ ಒಂದು ಮನೆಯನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಹೌದು ತಮ್ಮ ಅರಮನೆಯನ್ನು ಸ್ವಲ್ಪ ಹೊರಗಿರಲಿ ಅಲ್ಲವೇ ಸುಮ್ಮನೆ ದಾಸಿಯರನ್ನೆಲ್ಲ ಇಟ್ಟು ಒಳಗೆ ಸೇರಿಸಿಕೊಳ್ಳ ಸರಿ ಸರಿ ಆದ್ರೆ ಇತ್ತೀಚೆಗೆ ಸರಿಯಾದಂತಹ ಸಮಯಕ್ಕೆ ಅವಳು ಸೇವೆಗೆ ಒದಗಿ ಬರುವುದೇ ಇಲ್ವಲ್ಲ ಮತ್ತೆ ಶರ್ಮಿಷ್ಠೆ ಯಾಕೆ ಬರಲಿಲ್ಲ ಎನ್ನುವಂತಹ ವಿಚಾರವನ್ನು ಎಲ್ಲರಿಂದ ಕೇಳುವ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ಬಳಿಗೆ ಬಂದು ನಿಮ್ಮಲ್ಲಿ ವಿಚಾರವನ್ನು ಹೇಳೋಣ ಅಂತ ಹೇಳಿದ್ರೆ ತಾವು ಕೂಡ ಇಲ್ಲ ವರ್ತಮಾನವನ್ನು ಕೂಡ ಕೇಳಿದ್ದೆ ಇತ್ತೀಚೆಗೆ ಅವಳು ಬರುವುದು ಎಲ್ಲಿಂದ ಅವಳ ಮನೆಯಲ್ಲಿ ಈಗ ಮೂರು ಮಕ್ಕಳಿದ್ದಾರಂತಲ್ಲ ಯಾರಿಗೆ ಶರ್ಮಿಷ್ಠೆಯ ಮನೆಯಲ್ಲಿ ಮೂರು ಮಕ್ಕಳಿದ್ದಾರಂತೆ ಮೂರು ಮಕ್ಕಳಿಂದ ಆಕಾಶದಿಂದ ಬೀಳುತ್ತಾರೆ ಮದುವೆ ಆಗಲಿಲ್ಲ ಮಕ್ಕಳ ಆಗಲಿಲ್ಲ ಅದೇ ಇಲ್ಲಿ ಆಶ್ಚರ್ಯವಾದದ್ದು ಇಲ್ಲಿ ನಾನೆಲ್ಲ ಮದುವೆ ಆಗದಿದ್ದ ಹಳೆಯಕ್ಕೆ ಬಂದ ಹೆಣ್ಮಕ್ಕಳಿಗೆ ಮಕ್ಕಳ ತಾಯಿಯಾಗಬೇಕು ಅನ್ನೋ ಅಪೇಕ್ಷೆ ಅಧಿಕವಾಗಿರುವ ಕಂಡವರ ಮಕ್ಕಳನ್ನೇ ಮನೆಗೆ ತಂದು ಸಾಕು ಮನಸ್ಸು ಬರುತ್ತದೆ ದಾರಿ ಹೋಗುವ ಮಕ್ಕಳನ್ನು ಮನೆಗೆ ಕರ್ಕೊಂಡು ತಿಂಡಿ ಕೊಟ್ಟ ಯಾರು ಕಂಡು ನಿನಗೆ ಹೇಳಿರ್ಬೇಕು ನೀವೊಂದು ಮಾತನಾಡಬೇಕು ನಾನು ಅದನ್ನು ನಂಬಬೇಕಲ್ವ ಏನು ಸ್ವಾಮಿ ನನಗೆ ಗೊತ್ತಾಗಿದೆ ಎಲ್ಲವೂ ಕೂಡ ಅಂದ್ರೆ ಅವಳದ್ದೇ ಮಕ್ಕಳ ಅವಳದ್ದೇ ಮಕ್ಕಳು ಅನ್ಯ ಮಕ್ಕಳಲ್ಲ ಹೌದಾ ಹೌದಪ್ಪ ಎಲ್ಲವನ್ನು ತಿಳಿದಂತಹ ನೀವು ನಿಮಗೆ ಯಾಕೆ ಇದು ಗಮನಕ್ಕೆ ಬರಲಿಲ್ಲ ಇದು ಯಾವ ಮನೆಯಲ್ಲಿ ಯಾರಿಗೆ ಎಷ್ಟು ಮಕ್ಕಳು ಅಂತ ಲೆಕ್ಕ ತೆಗೆಯುವುದ ಕೆಲಸ ನೀನು ಒಂದೊಂದು ಎಲ್ಲ ಗೊತ್ತಾಗ್ತದೆ ಅಂತ ಆಗ್ತವ ಹಾಗೆಲ್ಲ ಬರ್ತದೆ ಈಗ ಎಲ್ಲಾ ವಿಚಾರವನ್ನು ತಿಳಿದವಳಿ ಅಂದ್ರೆ ಪ್ರಜೆಗಳ ಎಲ್ಲ ವಿಚಾರವನ್ನು ಈಗ ಎಲ್ಲ ವಿಷಯ ಗೊತ್ತಾಗಿ ಯಾರ್ದು ಗೊತ್ತು ಯಾವಾಗ ಗೊತ್ತೋ ನಾವು ಯಾರ ಬಗ್ಗೆ ಹೆಚ್ಚಿನ ಆಸಕ್ತಿ ತೆಗೆದುಕೊಳ್ಳುತ್ತೇವೆ ಅಲ್ಲಿ ಆದ ಸಣ್ಣ ಬದಲಾವಣೆಯು ನಮಗೆ ಅರಿವಾಗ್ತದೆ ಶರ್ಮಿಷ್ಠೆ ನಿನ್ನ ದಾಸಿಯರಲ್ಲಿ ಒಬ್ಬಳು ಅದಕ್ಕೆ ನಾನು ಹೆಚ್ಚು ಗಮನ ಕೊಡ್ಲಿಕ್ಕೆ ಯಾಕೆ ಹೋಗ್ಬೇಕು ಮೂರು ಮಕ್ಕಳಾಗಿದ್ದಾರೆ ಅವಳದ್ದೇ ಮಕ್ಕಳು ಬೇರೆ ಯಾರಿಗೂ ಅಲ್ಲ ಹಾಗಿನ ಮಕ್ಕಳಾಗಬೇಕು ಎಂದ್ರೆ ಆಕೆಗೆ ಮದುವೆ ಆಗ್ಬೇಕು ಮದುವೆ ಯಾರಿಗ ಅಂತ ಕಾಣ್ತದೆ ನಾನು ನೋಡಿಲ್ಲ ಇತ್ತೀಚೆಗೆ ಇತ್ತೀಚೆಗೆ ನೋಡಿಲ್ಲ ಹಾಗಿದ್ರೆ ಆ ಮಕ್ಕಳು ಯಾರದ್ದು ಅವಳದ್ದು ಅಂತ ನೀನು ಹೇಳ್ತು ಮತ್ತೆ ನನ್ನ ಹತ್ರ ಗಂಟೆ ಯಾರು ಅವಳದ್ದೇ ಅವಳದ್ದು ಗಂಟು ಒಳಗೆ ಗಂಡ ಅಂತ ಬೇಕಲ್ವಾ ಗಂಡ ಯಾರು ಅಂತ ಹೌದು ಯಾರಾದ್ರೂ ಹೇಳ್ಬೋದು ಯಾಕೆ ಸ್ವಾಮಿ ಸುಳ್ಳು ಮಾತನಾಡ್ತಾ ಇದ್ದೀರಿ ನೀವೇ ಹೇಳುವೆ ಅದಕ್ಕೆ ಕಾರಣಕರ್ತರು ಮತ್ತೆ ನೀವು ಹೀಗೆ ಹೇಳುದಿರುವೆ ಎಂತದ್ದು ಅರಸನಾದ ಊರಿಗೆ ಗಂಡ ಊರಿಗೆ ಗಂಡ ಅಂದ್ರೆ ಊರಿನ ಹೆಣ್ಮಕ್ಕಳಿಗೆಲ್ಲ ಗಂಡ ಅಂತ ಅರ್ಥ ಅಲ್ಲ ಅದೆಲ್ಲ ನೀನು ಆಗೆಲ್ಲ ಕಲ್ಪಿಸಿಕೊಳ್ಬೇಡ ಏನು ಅವಳು ಯಾರನ್ನು ಕೂಡಿ ಮಕ್ಕಳನ್ನು ಪಡೆದಳು ಯಾರ್ಯಾರನ್ನು ಕೂಡಿ ಅಲ್ಲ ನನಗೊಂದು ಅನುಮಾನ ಬರ್ತಾ ಉಂಟು
ಆ ಮಕ್ಕಳು ಮಾತಾಡುವಾಗ ಅತ್ತ ಇತ್ತ ಓಡಾಡುವಾಗ ನೋಡ್ತಾ ಇದ್ದೀರಿ, ನಿಮ್ಮ ಹಾಗೆ ಕಾಣ್ತಾ ಇದ್ದಾರಲ್ಲ ಆ ಮಕ್ಕಳು, ಮುಖದಲ್ಲಿ ಇರುವಂತಹ ಹೊಡೆತ ಸಹ ಮಕ್ಕಳ ಮುಖದಲ್ಲಿ ಕಾಣ್ತಾ ಇರುವುದಿಲ್ಲ ಪ್ರಪಂಚದಲ್ಲಿ. ಏನು ಒಬ್ಬನಾಗೊಬ್ಬ ಇದ್ರೆ ಅವನಿಗೆ ಹುಟ್ಟಿದ್ರು ಅಂತ ಅರ್ಥ. ಎಂತದೆಲ್ಲ ವಿಕಲ್ಪ ಯೋಚನೆ ಬರ್ತದೆ ಹೆಣ್ಮಕ್ಕಳಿಗೆ ತುಂಬಾನೇ ಇದೆ. ಹಾಗೆ ಬೇರೆ ಉದ್ಯೋಗ ಇಲ್ಲ ನಿಮಗೆ, ಏನಾದ್ರೂ ಕೆಲಸ ಇಲ್ಲ ಇದ್ರೆ ಆಗುದು, ಏನಾದ್ರೂ ಸುಮ್ಮನೆ ತಿನ್ನುವುದು ಕೂತ್ಕೊಳ್ಳುದು, ಏನಾದ್ರೂ ವಿಕಲ್ಪ ಯೋಚನೆ ಮಾಡುದು. ಸ್ವಾಮಿ ಯಾವುದನ್ನಾದ್ರೂ ನಾನು ಸಹಿಸಿಕೊಂಡೆ, ನನ್ನ ಗಂಡನನ್ನು ಮಾತ್ರ ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ನಾನು ಬಹಳಷ್ಟು ವಹಿಸಬಹುದು, ನಾನು ಬಿಟ್ಟು ಕೊಡಬೇಕು ಅಂತ ಹೇಳಿದ್ದೆ, ಬಿಟ್ಟು ಕೊಡಲಿಲ್ಲ. ಆದ್ರೆ ನನಗೆ ತಿಳಿದ ರೀತಿಯಲ್ಲಿ ಈ ರೀತಿಯಾಗಿ ನೀವು ತಾವು ನಟನೆ ಮಾಡ್ತೀರಿ. ನೀನೇನಾದ್ರೂ ಹೇಳಬೇಡ, ನಿನಗೆ ಇಷ್ಟು ವರ್ಷ ಸಂಸಾರ ಮಾಡಿದ ಗಂಡನ ಮೇಲೆ ವಿಶ್ವಾಸ ಇಲ್ಲ, ಯಾರೋ ನಿನ್ನ ಕಿವಿ ಉಳಿದ್ರೆ ಅವರ ಮಾತಿನಲ್ಲಿ ವಿಶ್ವಾಸ. ಹಾಗೆಲ್ಲ ಸ್ವಾಮಿ ನನಗೆ ಗೊತ್ತಾಗಿದೆ, ಯಾರೋ ನಮ್ಮ ಸುಖ ಸಂಸಾರವನ್ನು ನೋಡಿ ಹುಡಿ ಇಟ್ಟಿರಬೇಕು, ಅವರು ಇದರ ಮೊಸರು ಮಾಡುವಂತ ಯೋಚನೆ ಮಾಡಿದ್ದಾರೆ. ನೀನು ಸಂಸಾರಕ್ಕೆ ಹೆಸರು ಮಾಡಿದ್ದೀನಿ, ಇಲ್ಲವೇ ಇಲ್ಲ. ಇಲ್ಲಿ ಮುಂದೆ ಏನಾಗಬಹುದು ಎನ್ನುವಂತ ಉದ್ದೇಶದಿಂದಲಾಗಿ ಎಚ್ಚರಿಸುವುದಕ್ಕಾಗಿ ಅವರು ಮನ್ನನಲ್ಲಿ ಆಡಿದ್ದಾರೆ. ಆದ್ರಿಂದಲಾಗಿ ನೋಡಿ, ನೀವು ತಾವಂತೂ ಬಾಯಿ ಬಿಡುವುದಿಲ್ಲ, ಯಾರತ್ರ ಹೇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿ ಹೋಗಿದ್ದಾರೆ ಅವರು? ಶರ್ಮಿಷ್ಠ ಅವಳಿ ಎಂತ ಕೆಲಸದಲ್ಲಿದ್ದಾಳೆ? ಯಾರು ಸಂಭಾಷಣೆಯಲ್ಲಿ ಕೈ ಸನ್ನೆ ಮಾತಾಡಿದ್ರೆ ಕಂಡದೆ ಮಾತ್ರ ಈಗ ನನ್ನಲ್ಲಿ ನೀವೇನು ಮಾತಾಡ್ತಿರ್ತೀರಿ? ದೇವರು ದೇವರೇ, ನಿಮ್ಮ ಈ ನಾಟಕ ಬಂದಿಲ್ಲ, ನಾನು ನೋಡ್ಲಿಕ್ಕೆ ಯಾರಿಗೆ ನಾಟಕ ಮಾಡಿದ್ರು ಗೊತ್ತಾಗಲಿ. ನೀನು ಹೌದೇನೆ? ನಾನು ಯಾರು? ಯಾರು ಈಗ ಬಾಯಿಗೆ ದೂಡಿ ಹಾಕಿದ್ರೆ ಹುಡುಕ್ತಾ ಇದ್ದೀನಿ. ನೀನು ಪೂರ್ತಿ ಕಥೆ ಹೇಳಿದ ಮೇಲೆ ಒಬ್ಬ ಕೇಳಿದಂತೆ ಅವನಿಗೆ ಅವಳು ಎಂತದ್ದಾಗಬೇಕು? ಹಾಗೆ ನಿನ್ನದು ಇಷ್ಟು ವರ್ಷ ಹೊಟ್ಟೆಗಿದ್ದವರು, ಈಗ ನೀನು ಯಾರು ಅಂತ ಕೇಳ್ತಿದ್ದೀನಿ. ಎಂತದ್ದಾಗಿದೆ ನಿನಗೆ? ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನೀನು ಏನಾಗಿದೆ? ನಿನಗೆ ನಿದ್ದೆಲ್ಲ ಬಂದ? ನೀನು ಮಗು ಬರ್ತಾ ಉಂಟ ನಿನಗೆ? ಅಲ್ಲ, ನಿದ್ದೆಲ್ಲ ಎದ್ದು ಬಂದದ? ನಿದ್ದೆ ಹೀಗಲ್ವಾ, ಓದಲಿಲ್ಲ, ನಿನ್ನ ಬುದ್ಧಿಯನ್ನು ನೀನು ಬಿಡುವುದೇ ಇಲ್ವಲ್ಲ? ಏನಾಯ್ತು ಈಗ? ಹೌದೇನೆ? ಹೊರಟಾಗಿ ಮಾತಾಡ್ತಾ ನೇರ ವಿಷಯಕ್ಕೆ ನೇರಕ್ಕೆ ಹೇಳ್ತಾ ಇದ್ದೀನಿ. ನಿನ್ನ ಮನೆಯಲ್ಲಿ ಮೂರು ಮಂದಿ ಮಕ್ಕಳು ಇದ್ದಾರಲ್ಲ? ಓ, ಅವರ ಬಗ್ಗೆ ಮಾತಾಡೋದ? ನಗು ಬರುವುದೇ ನಿಮ್ಗೆ? ಕೆಟ್ಟವಳೆ, ಯಾರು ನನ್ನ ಮಕ್ಕಳು? ಅದಕ್ಕೆ ನನ್ನ ನಗು ಬರ್ದೆ. ಮತ್ತೆ ಅವಳ ಮನೆಯಲ್ಲಿ ಬೇರೆಯವರ ಮಕ್ಕಳು? ಬೇರೆಯವ್ರ ಮಕ್ಕಳು ಇದ್ದಾರ? ನೀವು ನನಗೇನು ಮಾಡಬೇಡ, ಯಾರ ಮಕ್ಕಳು ನನಗೆ? ಬರೋದ್ಕೊಂಡು ಬರ್ತೇನೆ. ಉತ್ತರವನ್ನ ಹೌದೇನೆ? ನಿನ್ನ ಮದುವೆ ಆಗಿಲ್ಲ? ಮದುವೆ ಆಗಿಲ್ಲ. ಆ ಮಕ್ಕಳು ಯಾರು? ಮಕ್ಕಳು ಯಾರು? ಮಕ್ಕಳಂತೆ ದೇವಯಾನಿ, ಏನು ಚೆನ್ನಾದ ಚಂದಾದಂತ ಪ್ರಶ್ನೆಯನ್ನೇ ಕೇಳುತ್ತಾ ಇದ್ದೀನಿ. ನಿನ್ನ ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ಬೇಕಂತ ಗೊತ್ತಾಗಿಲ್ಲ. ನಮ್ಮ ಮನೆಯಲ್ಲಿರುವಂತ ಮೂರು ಮಕ್ಕಳು ನನ್ನದೇ. ನಿನ್ನದು? ಹೌದು. ನಿನ್ನ ಮಕ್ಕಳು? ಹೌದಪ್ಪ. ಮದುವೆ ಆಗಲಿಲ್ಲ ಮತ್ತೆ ಮಕ್ಕಳ ಮದುವೆ ಆಗಲಿಲ್ಲ, ಮದುವೆ ಆಗಲಿಲ್ಲ ಮಕ್ಕಳು ಸತ್ತೆಯಿಂದ ತಗೊಂಡು ಹೋದದ್ದ? ಅಲ್ಲ, ಯಾರಾದ್ರೂ ಹೆತ್ತು ಕೊಟ್ಟು ಹೋದದ್ದ? ಮದುವೆ ಆಗಲಿದ್ದ ಅವ್ರಿಗೆ ಮಕ್ಕಳಾಗುದು? ಕೇಳೆ, ಬಿಡಬೇಡ. ಹೌದೌದು, ಮದುವೆ ಆಗದವ್ರಿಗೆ ಮಕ್ಕಳಾಗುದಿಲ್ಲ. ಈಗ ನೀನ್ ನನ್ನಲ್ಲಿಂದ ಮಾತಾಡುದು? ನಿನಗೆ ಮದುವೆ ಆಗಲಿಲ್ಲ ಮತ್ತೆ ಮಕ್ಕಳಾಗುತ್ತೆ ಹೇಗೆ? ನನಗೆ ಮದುವೆ ಆಗಿಲ್ಲ, ಮಕ್ಕಳಾಗಿದೆ. ಹೌದು, ಹೇಗೆ? ಅಲ್ಲ, ಹುಟ್ಟಿನಲ್ಲಿ ಏನಾದ್ರೂ ಮದುವೆ ಅಂತ ಆಗಿದ್ದಲ್ಲ, ಆದ್ರೆ ಅದನ್ನು ಹೇಳಿ. ಅದಕ್ಕೆ ನಮ್ಗೆ ಹೇಳಿಕೆ ಕೊಡ್ಲಿಲ್ಲ, ಯಾಕೆಂತ ಕೇಳುದಿಲ್ಲ. ಆಗಿದ ನಗಬೇಡ. ನಿನ್ನಲ್ಲಿ ಒಂದು ವಿಷಯ ಹೇಳಿಲ್ಲ ನಾನು. ಕೆಲವು ವರ್ಷ ಆಯ್ತು. ಎಂತದ್ದು? ಮಕ್ಕಳಾಗಿ. ಮಕ್ಕಳಾಗಿ ಕೆಲವು ವರ್ಷ ಆಯ್ತು. ಅರ್ಥವಾಗಿದೆ. ಇಲ್ಲದ್ರೆ ಒಂದಿಷ್ಟು ಜನರಿಗೆ ಬೆಳೆದು ನಿಂತಿದ್ದಾರೆ. ಇಷ್ಟೆಲ್ಲ ನಡೆದ್ರು ಕೂಡ ನನಗೆ ಗೊತ್ತಾಗದೆ ಹೋಗ್ತಾರೆ. ಯಾರನ್ನ ಮಕ್ಕಳಾಗಿ? ವಿದ್ಯಾಭ್ಯಾಸವಾಗಿರ್ಬೋದು ಮಕ್ಕಳಿಗೆ. ಆ ಮಕ್ಕಳಿಗೆ ತಂದೆ ಯಾರು ಅಂತ ಹೇಳಬೇಕು? ತಂದೆ ಯಾರು ಅಂತ ಬೇಕಲ್ಲ ನಿಮಗೆ. ಮದುವೆ ಆಗಿದೆ ಇವರಿಗೆ, ಮಕ್ಕಳಾಗಿದೆ. ತಂದೆ ಉಂಟು ಮಕ್ಕಳಿಗೆ? ತಂದೆ ಇದ್ದಾರಪ್ಪ, ಜೀವಂತವಾಗಿದ್ದಾನೆ. ಹೇಗಿದ್ದಾರೆ ಗೊತ್ತುಂಟಾ? ಹೀಗೆ ನನ್ನಷ್ಟಿಗೆ ಯೋಚನೆ ಮಾಡಿಕೊಂಡಿದ್ದೆ ನಾನು. ಆ ಹೊತ್ತಿಗೆ ಒಂದು ಋಷಿ ಒಬ್ರು ಬಂದರು. ಎಂತದ್ದು?
ನನ್ನ ಮನೆಗೆ ಬಂದು ಕೇಳಿದ್ರು ಏನ್ ಬೇಕು ನಿನಗೆ ಅಂತ. ಹಾಗೇನಿಲ್ಲ, ಏನಿತ್ತು, ನನ್ನ ಮಕ್ಕಳನ್ನು ಪಡೆಯುವಂತ ಭಾಗ್ಯ ಒದಗಿಸಿ ಕೊಡಬೇಕು ನೀವು. ಅವ್ರ ಹತ್ರ ಕೇಳಿಕೊಂಡೆ, ಯಾವ ಬೇರೆ ಯಾವುದನ್ನು ಯಾಚಿಸಲಿಲ್ಲ ನೀನು, ಹೌದು ಬಾಕಿಲ್ಲ, ನಾವೇ ಕೊಡುದಿಲ್ಲ ಮಕ್ಕಳನ್ನು, ನಾವೇ ಕೊಡ್ಲಿಕ್ಕೆ ಆಗುದಿಲ್ಲ, ನಮ್ಮ ದಾಸರಿಗೆ ನಾವೇ ಕೊಡುದಿಲ್ಲ ಬಾಕಿ ಇದ್ದದ್ದು, ಮತ್ತೆ ಕ್ಷೇತ್ರ ನಾವು ಪಡೆದಿದ್ದನ್ನೇ ಅವಳ ಹತ್ರ ಕೇಳಿದ್ರು. ಏನಾಯ್ತು ಸಾರಿಯಾಗಿ ಉತ್ತರ ಕೊಡ್ಬೇಕು, ಲೆಕ್ಕ ಮಾಡಿ ಮಕ್ಕಳನ್ನು ಕೊಡಬೇಕು. ಏನಾಯ್ತು ಕೇಳಿದ್ರು, ಹೌದಾ, ನಗಬೇಡ ನಗಬೇಡ, ತಂದೆಗೆ ನಿಂದಿಸಿದ್ರು. ಹಾಗಾಗಿ ಅವರನ್ನು ಕೂಡಿದ ಪ್ರಕಾರವಾಗಿ ಮೂವರ ಮಕ್ಕಳನ್ನು ನಾವು ಈಗ ಮುಳುಗುವಂತ ಮಕ್ಕಳ ಉತ್ತರ ಸಿಕ್ಕಿದ್ದಾರೆ ಇಲ್ಲಿಗೆ ಮುಗಿಯುವುದಿಲ್ಲ, ಮುಗಿಯುತ್ತಲ್ಲ, ಮುಗಿಯುವುದೇ ಇಲ್ಲ. ಏನುಂಟು ಇನ್ನೂ ಉಂಟು. ಹೌದೇನೆ, ನನಗೆ ಯಾಕೋ ಅನುಮಾನ ಬರ್ತಾ ಉಂಟು. ಆ ಅನುಮಾನ ದೂರ ಮಾಡಬೇಕು ಎಂದಿದ್ರೆ ನೀನು ಸ್ಪಷ್ಟವಾಗಿ ಹೇಳಬೇಕು. ನೀನು ಕೂಡ ಹೊರಟಾಗಿ ಮಾತನಾಡ್ತಾ ಇದ್ದೀ ಎಂಬುದು ಅರ್ಥವಾಯ್ತು. ಇವಾಗ ಹೊರಟಾಗಿ ಮಾತನಾಡಿ ನನ್ನನ್ನು ಕೊಡ್ತೀಯಾ ನೀನು, ನನ್ನನ್ನು ಕೊಲ್ಲುವುದಕ್ಕಾಗಿ ಬಂದವಳ ನೋಡು, ಸರಿಯಾಗಿ ಹೇಳ್ಬೇಕು. ಕೇಳಿದ ಪ್ರಶ್ನೆಗೆ ಸರಿಯಾದಂತ ವಿಷಯ ಹೇಳಿದಲ್ಲ ನೀನು, ಇಷ್ಟರ ತನಕ ಸರಿಯಾಗಿ ಹೇಳಿದ್ದೇ ಇಲ್ಲ. ಇವರು ಮಹಾಪ್ರಭುಗಳು ಗೊತ್ತಲ್ವಾ, ಹೌದು ನನ್ನ ಬಂದಿದೆ ಅವರು, ಈಗ ಅವಳ ಮಕ್ಕಳ ವಿಚಾರದಲ್ಲಿ ನನ್ನ ಸುದ್ದಿ ಅಂತ ಬೇಕೇ ಬೇಕು ನೋಡು. ಅವರ ಪಾಪ ಅವರಿಗೆ ಎಂತ ಗೊತ್ತಿಲ್ಲ, ಅವರೇ ತುಂಬಾ ಮಾತಾಡಿಸ್ತಿದ್ದೀವಿ. ಹೌದಾ, ಅಪ್ಪ ನಿನಗದು ಕರುಣೆಯೇ, ನನಗಾದ್ರೂ ಬರುವುದಿಲ್ಲ, ನಿನ್ಗಾದ್ರೂ ಬರ್ತದೆ. ಪ್ರಜೆಗಳಿಗೆ ದೇವರು ದೇವರ ಸ್ಥಾನದಲ್ಲಿ ಇದ್ದವರು, ದೇವರು ಎಂಬ ಹಾಗೆ ಕೊಂಡಾಡ್ತಾ ಇದ್ದಾರೆ ಅಲ್ವಾ. ಆ ದೇವರ ಪಾದ ಮುಟ್ಟಿ ಕೇಳಬೇಕು, ಆ ನಿನ್ನ ಮೂರು ಮಂದಿ ಮಕ್ಕಳಿಗೆ ತಂದೆ ಇವರಲ್ಲ ಎಂಬ ಹಾಗೆ ನನಗೊಂದು ಕಡೆ ಬೇಸರವಾಗ್ತದೆ, ಮತ್ತೊಂದು ಕಡೆ ಇವಳ ಹೋಗುದಿಲ್ಲಿಗೆ ವಿಷಯ ಹೇಳಿದ ಮತ್ತೆ ಮಾತಾಡುವಾಗ ಮತ್ತೆ ಹೇಳು, ಮನದಿ ದೈನವ ತಳೆಯು ತಕ್ಷಣ ವರಜ ಮುಗಿ ಜನ್ಮಿಸ ನುಡಿದಳು ಜಲ ಬಲಿ ಜನ ಬಲಿಸಿ ಪಡೆದಿದೆ ಸುತರು ಮುವರನು ಈತನ ವರಿಸಿ ಪಡೆದಿಗೆ ನಿನ್ನ ಮಾತಿಗೆ ಸರಿಯಾದ ನಿನ್ನ ಪ್ರಶ್ನೆಗೆ ಸರಿಯಾದಂತೆ ಉತ್ತರ ಕೊಡಬೇಕಲ್ಲ. ಈಗ ನನಗೆ ಪ್ರಾಣ ಸಂಕಟ ಆಗಿ ಹೋಗಿದೆ. ಹೌದಪ್ಪ ನೀನೀಗ ಮಹಾರಾಣಿ, ನನ್ನ ಮಾತನ್ನು ಲಕ್ಷ್ಯವಿಟ್ಟು ಕೇಳಬೇಕಾದದ್ದು ಖಂಡಿತವಾಗಿ ಕೇಳ್ತೀಯಲ್ಲ, ಏನ್ ಅಂತ ಹೇಳಿದ್ರಿ? ನಾನು ಕಣ್ಣು ಮುಚ್ಚಿ ಕೂತ್ಕೊಳ್ತೇನೆ ದೇವರ, ಅವರ ಪಾದ ಮುಟ್ಟಿ ಹೇಳಬೇಕು. ಇವರು ದೇವರ, ಹೌದು ದೇವರ, ದೇವರ ಪಾದ ಮುಟ್ಟಿ ಹೇಳ್ಬೇಕು ಸತ್ಯ ವಿಚಾರ ಅಲ್ವಾ. ನಿನಗೋ ದೇವರು ನನಗೋ ದೇವರು, ಹಾಗಾಗಿ ಈ ದೇವರ ಪಾದ ಮುಟ್ಟಿ ಹೇಳುತ್ತಾ ಇದ್ದೇನೆ. ಮೂರು ಮಕ್ಕಳಿಗೆ ತಂದೆ ಇವರೇ. ಈ ಪರಿ ಅಂತಿದ್ದಿ ವೇದ ವಾಕ್ಯಗಳು ಬಾಬುರೆ. ಈಗ ಇನ್ನೇನು ಸುಮ್ಮನೆ ಇರ್ಬೇಕು ನಾನು, ಯಾವ್ದನ್ನು ಬರ್ತಕ್ಕಂತಿದ್ದೀರಿ?
ಹೋಗ್ಬೇಕಾಗ್ತದೆ. ಆಯ್ತಲ್ಲ, ಈಗ
ಗಂಡ ನೋಡು ಇದೇನಪ್ಪಯ್ಯ ಒಂದಷ್ಟೊಂದು ಗಂಡ ಹಾಗೆ ಬಿಳಿ ಬಿಳಿ ಅಲ್ಲ ಬಿಳಿಯೇ ಆಗಿದೆ ಅಪ್ಪಯ್ಯ ಹಾಗೆ ಆಗಬೇಕು ಅಂತ ಶಾಪ ಕೊಟ್ಟದ್ದು ನಾನು ಅಪ್ಪಯ್ಯ ಈ ತರ ಶಾಪ ಕೊಟ್ಟರೆ ಇಂತಹ ಶಿಕ್ಷೆ ಕೊಟ್ಟರೆ ನಾನು ಅವರ ಜೊತೆ ಸಂಸಾರ ಮಾಡುದು ಹೇಗಪ್ಪಯ್ಯ ಮಗಳೇ ಇದು ಬೇಡ ಅಂತ ಶಿವನೇ 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 ನನಗೆ ಕಷ್ಟವಾಗಿ ಹೋಗ್ತದಪ್ಪಯ್ಯ ಏನು ಮಗಳ ಇದು ಅಪ್ಪಯ್ಯ ನನಗಿಂತಹ ಸ್ಥಿತಿಯಾಗಿ ಹೋಯಿತು ನನಗ ಅನ್ಯಾಯ ಮಾಡಿದ್ರು ನಿಮ್ಮ ಮಾತನ್ನು ಮೀರಿದ್ರು ಅಂತ ಹೇಳಿದ್ವಿ ಒಮ್ಮೆ ಕೋಪ ಬಂತು ಮಗಳ ಮೇಲೆ ವ್ಯಾಮೋಹ ಅದಕ್ಕಾಗಿ ಕೋಪಗೊಂಡು ನಾನು ಶಾಪ ಕೊಟ್ಟೆ ಈಗ ಮುದುಕ ಗಂಡನೊಟ್ಟಿಗೆ ನಾನು ಹೇಗಿರ್ಲಿ ಅಂತ ಕೇಳಿದ್ರೆ ನಾನೇನು ಮಾಡಲಿ ಮಗಳೇ ಒಟ್ಟಿನಲ್ಲಿ ನಿನ್ನನ್ನು ಪ್ರೀತಿಯಿಂದ ಸಾಕಿ ಸಹಾಯಕ್ಕೆ ನನ್ನ ಆಗಿಂತಹ ಸ್ಥಿತಿ ಬರುವುದೋ ಏನು ಅಲ್ಲ ಅಂತಾದ್ರೆ ಅದು ಸರಿಯಲ್ಲ ಇದು ಸರಿಯಲ್ಲ ಅಂತ ಹೇಳ್ತೀಯಲ್ಲ ಬೇರೆ ಶಿಕ್ಷೆ ಕೊಟ್ಟ ಆಗಿದೆಯಲ್ಲ ಮುದುಕನಾರು ಅಂತ ಇನ್ನೊಂದೊಂದು ಬೇರೆ ಶಿಕ್ಷೆ ಯಾಕೆ ಮುದುಕ ಗಂಡನೊಂದಿಗೆ ಇದ್ರೆ ಹೋ ಮುದುಕನ ಹೆಂಡತಿ ಬಂದು ಅಂತ ಹೇಳ್ತಾರೆ ಅಂತ ನಿನಗೆ ಅಪಮಾನವೇ ಆಗ್ಲಿ ಏನು ಮಾಡುವುದು ನಿನ್ನ ಮುಖ ನೋಡಿದಾಗ ಕಣ್ಣೀರನ್ನು ನೋಡಿದಾಗ ನನ್ನ ಮನಸ್ಸು ಕರಗಿ ಹೋಗ್ತದೆ ಒಂದು ಸಮಾಧಾನ ಹೇಳ್ತೇನೆ ಇವನ ವೃದ್ಧಾಪ್ಯವನ್ನು ಐದು ಮಂದಿ ಮಕ್ಕಳಿದ್ದಾರೆ ನಿನಗೆ ಹಾಗೆ ನೀನು ಶರ್ಮಿಸ್ತೇನೆ ಈ ಐದು ಮಕ್ಕಳಲ್ಲಿ ಯಾರಾದರೂ ಇವನ ವೃದ್ಧಾಪ್ಯವನ್ನು ತೆಗೆದುಕೊಳ್ಳಬಹುದು ಹಾಗೆ ಅವನ ಯೌವನವನ್ನು ಇವನಿಗೆ ಕೊಡುವುದು ಇವನಿಗೆ ಎಷ್ಟು ಕಾಲ ಯೌವನ ಬೇಕೋ ಅಷ್ಟು ಕಾಲ ಯೌವನವನ್ನು ಪೋಲಿಸಬಹುದು ಆ ಬಳಿಕ ಬೇಡ ಅಂತಾದಾಗ ಅವನಿಗೆ ಯೌವನವನ್ನು ಕೊಡಬಹುದು ಈ ರೀತಿ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಗುರಿ ಶಾಪ ಕೊಟ್ಟಿದ್ದೇನೆ ಅಲ್ಲಿಗಿದ್ದುಕೊಂಡದ್ದು ಸಾಕು ನೀವು ಒಂದೊಂದು ಮಾಡ್ತೀರಿ ನಿಮ್ಮಲ್ಲಿ ಇದ್ರಿಂದಲಾಗಿ ಇಲ್ಲ ಒಂದೊಂದು ಆಗುದಿಲ್ಲ ಬೇಕು ನನಗೆ ಬೇಕಂತ ಯಾವುದು ಎಂತ ಮೊದಲೆಲ್ಲ ಗೊತ್ತಿತ್ತು ನೀವು ಈಗ ಆಗ್ತದೆ ಯಾರಿಗೆಲ್ಲ ಗೊತ್ತಿತ್ತ ಈಗ ಶಾಪವನ್ನು ಕೊಟ್ಟಿದ್ದಾರೆ ಪರಿಮೂರ್ತಿನ ಅವರೇ ಹೇಳಿದ್ದಾರೆ ನೀವು ಈಗ ನಿನಗೆ ನಾಚಿಕೆ ಆಗ್ತದೆ ಹೌದು ಈಗ ನನಗೆ ನಿನ್ನೊಟ್ಟಿಗೆ ಬರ್ಲಿಕ್ಕೆ ಕಾಣುವುದಿಲ್ಲ ಈಗ ಇಲ್ಲಪ್ಪ ಎಲ್ಲಿ ಎಲ್ಲಿದ್ದೀನಿ ಹೌದು ಮಕ್ಕಳನ್ನು ಕರಿಬೇಕಂತೆ ಮಕ್ಕಳನ್ನು ಕರೆದು ನಿಮ್ಮ ಈ ವಿದ್ಯೆ ಒಮ್ಮೆ ಕೇಳಿದ್ರೆ ನಾನು ಮೊದಲನೇ ಆಗ್ಲಿಕ್ಕೆ ಸಾಕು ಮಕ್ಕಳನ್ನೇ ಕರೆಯುವ ಮಕ್ಕಳನ್ನೇ ಹೌದು ಸಾಯಿದೀಯ ಏನು ಕಾರಣ
ಯಾರು ಅಜ್ಜ ಅಂತ ಹೇಳಿದವರು? ಮುದುಕ ಯಾರು? ನೀನು ಮುದುಕರಾಗಿ ನಿಂತ್ಕೊಂಡು ಆಸ್ತಾ ಇದ್ದಾಳೆ. ಮೊಗದ ಕಂದ
ನನ್ನ ಮನಸ್ಸಿನ ಆಸೆ ಏನಿದೆಯೋ ಅದನ್ನು ನೀನು ಈಡೇರಿಸಿಕೊಂಡಿದ್ದಿ. ಯಾವಾಗಲೂ ಯಾವುದೇ ಆಲೋಚನೆ ಮಾಡದೆ ನನ್ನ ವಿದ್ಯಾಭ್ಯಾಸ ನೀನು ಪಡೆದುಕೊಂಡಿದ್ದಿ. ಆದ್ರೆ ನಾನು ಸ್ವಲ್ಪ ಸಮಯ ಯುವಕನ ಆಗಿದ್ದು ರಾಜ್ಯಾಡಳಿತನ ಮಾಡಿ ಸಂತೋಷವಾಗಿರಬೇಕೆಂಬ ಮನಸ್ಸಾಗಿದೆ. ಬನ್ನಿ ಹೋಗೋಣ.